ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ತಯೇ ಚೈವ ಸರ್ವಕಾರ್ಯಾರ್ಥ ಸಿದ್ಧಯೇ ಆ ದಕ್ಷಿಣಾಮೂರ್ತಯೇ ಚೈವ ಸರ್ವಕಾರ್ಯಾರ್ಥ ಸಿದ್ಧೇ. ಮುದದಿಂದ ನಿನ್ನ ಮುದದಿಂದ ನಿನ್ನ ಕೊಂಡಾಡುವೇನು ಅನವರತ. ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಗಿರಿಜಾತೆಯನು ಕೋಟಿ ಪ್ರಕಾಶ ಕರಿವತನ ಕರುಣಾ ಸಮುದ್ರ ಭವಚಿತ್ರ ಪರಬ್ರಹ್ಮ ರೂಪ ವೇದಾಂತ ಸಾರ ಪ್ರಿಯ ಪುರುಹೂತ ನಮಿತ ದಿವ್ಯಾಂಗ್ರಿ ಕಮಲ. ಶಾರದೆಗೆ ಶಕ್ರಾದ್ಯಮರ ರಿಂಗೆರಗಿ
ನಾಂದಿಯುಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸಂದಣಿಗೆ ಬಲ ಬಂದು ಬೀಳುವೆ ನೀ ಕಥಾಮೃತವ ಶ್ರೀ ಮನೋಗರ ಕೃಷ್ಣನಾಗಿ ಭುವಿಯ ಭಾರವ ಇಳಿಸಲೋ ಸುಗ ಈ ಮಗಿಯೋಳ್ ಅವತರಿಸಿ ಬಂದನು ಹಾಗೆ ನನ್ನನ್ನು ಗುರುತಿಸುವ ಮೂಲಕವಾಗಿ ನನ್ನಡೆಗೆ ಭಕ್ತಿ ಜೊತೆಗೆ ವಿಶೇಷವಾದಂತಹ ಪ್ರೀತಿಯನ್ನು ಇಟ್ಟುಕೊಂಡವರು ನಮ್ಮವರೆಲ್ಲವರು ಹಲವರು. ಆದ್ರೂ ಬಂದು ನೀವು ಹೇಳಿದ ವಾಕ್ಯ ಸ್ವಲ್ಪ ತಪ್ಪಾಯಿತೆ ಎನ್ನುವಂತ ಭುವಿಯ ಭಾರವನ್ನು ತೊಳೆಯುವುದಕ್ಕೋಸ್ಕರ ಕಳೆಯುವುದಕ್ಕೋಸ್ಕರವಾಗಿ ಈ ಮಹಿಯೋಳು ಅವತರಿಸಿ ಬಂದನು. ಭುವಿಯ ಭಾರವನ್ನು ಕಳೆಯುವುದಕ್ಕೆ ಬಂದದ್ದಲ್ಲ, ಭುವಿಯಲ್ಲಿರುವಂತಹ ಭೂಭಾರತರ ಹರಣಕ್ಕಾಗಿ ಇಲ್ಲಿಯವರಿಗಾಗಿ ಬಂದ. ಅನುಮಾನವೇ ಇಲ್ಲ, ಬದುಕಿನಲ್ಲಿ ವಿಶೇಷವಾದಂತಹ ಸಂಕಲ್ಪವನ್ನು ಉದ್ದೇಶವನ್ನು ಹೊತ್ತುಕೊಂಡು ಮುಂದೆ ಸಾಗುತ್ತಿರುವಂತಹ ಸಂದರ್ಭ ಅನಿರೀಕ್ಷಿತವಾದಂತಹ ಆಗಮನ ನಾರದರಾಗಿದ್ದ. ಹೌದೌದು, ಬಂದು ಹೇಳಿದಂತಹ ವಿಚಾರ ಪ್ರಪಂಚದಲ್ಲೇ ವಿಶೇಷವಾದಂಥ ಪಾರಿಜಾತ ವೃಕ್ಷವನ್ನು ಕೊಡುಗೆಯಾಗಿ ಕೊಡುವುದಕ್ಕೆ ಇಲ್ಲಿಯವರಿಗೆ ಬಂದವರು. ಉಭಯ ಕುಶಲೋಪರಿಯ ನಂತರ ಅದನ್ನು ಕೊಟ್ಟು ಹೇಳಿದ್ದ. ಹೌದು, ನಿಮ್ಮ ಮಡದಿಯಾದಂತಹ ರುಕ್ಮಿಣಿಗೆ ಮುಡಿಸುವ ಚಂದವನ್ನು ನಾನು ಕಾಣಬೇಕು. ಅಲ್ಲ, ನಾನು ಕೇಳಿದೆ ಏನಂತ, ನಮ್ಗೆ ಸಮಸ್ಯೆ ಆಗುವುದು ಅದೇ. ಈಗ ನಿಮಗೆಲ್ಲ ಒಂದೇ ಹೆಂಡತಿ ಹೂ ತಂದಿದ್ದಿದ್ರೆ ಅವಳಿಗೆ ಮುಡಿಸುವುದಲ್ಲ, ಸರಿ, ನಾವು ಯಾರಿಗೆ ಅಂತ ಮುಡಿಸುವುದು ಸಮಸ್ಯೆ ಆಗುವುದಿಲ್ಲ. ಹಾಗಾಗಿ ಅವರಲ್ಲೇ ಪ್ರಶ್ನೆ ಮಾಡಿದ್ದೆ. ಹಾಗಾಗಿ ಅಷ್ಟ ಪತ್ನಿಯರಲ್ಲಿ ಮುಖ್ಯರು ಪ್ರಿಯರೂ ಆದಂತಹ ರುಕ್ಮಿಣಿ ದೇವಿಗೆ ಅವಳನ್ನು ಮುಡಿಸುವುದನ್ನು ಕಾಣಬೇಕು ಎನ್ನುವ ಹಾಗೆ ಹಾಗಿದ್ರೆ ಮತ್ತೆ ಅವರ ಆಸೆಯನ್ನು ನಾನು ಭಂಗಪಡಿಸುವುದಲ್ಲ, ಈಡೇರಿಸಬೇಕು ಎನ್ನುವಂತಹ ತೀರ್ಮಾನಕ್ಕಾಗಿ ಆ ಕಡೆ ಕಳುವಿದ್ದೇನೆ. ಅವರ ಆಸೆಯನ್ನು ಈಡೇರಿಸಿ ಆಮೇಲೆ ಮುಂದುವರಿತೇನೆ. ಹೌದು, ಅದು ಯಾರಿಗೆ ಮುಡಿಸ್ತಾರೆ, ಅದು ಯಾರಿಗೆ ಕೊಡ್ತಾರೆ ಎನ್ನುವಾಗಿ ನನ್ನ ಕಾಯ್ತಾ ನನ್ನ ನಿರೀಕ್ಷೆ ಒಂದಿದ್ದಿತ್ತು.
ಹಾಗಾಗ್ಲೇ ಇಲ್ಲಲ್ಲ. ಓಹೋ, ಈ ಕತೆ ನೇರ ಆಗ್ಬೇಕು ಅಂತ ಆದ್ರೆ ಈ ವಿಚಾರವನ್ನು ಯಾರ ಕಿವಿಗೆ ಹಾಕ್ಬೇಕು ಅವರ ಕಿವಿಗೆ ಹಾಕ್ಬೇಕು. ಒಬ್ರು ಬಂದ್ರಲ್ಲ ವಿಶೇಷವಾದಂತಹ ಅತಿಥಿ,
ಎಲ್ಲಿಗೆ? ನಮ್ಮ ಅರಮನೆಗೆ. ಯಾಕೆ ಬಂದದ್ದು? ಅದು ಹೌದು, ಕೃಷ್ಣನನ್ನು ನೋಡುವುದಕ್ಕಾಗಿ. ಅಯ್ಯೋ, ಏನು? ಕೃಷ್ಣಸ್ವಾಮಿಯನ್ನು ನೋಡುವುದಕ್ಕಾಗಿ ಅದೆಷ್ಟೋ ಜನ ಬರ್ತಾರೆ. ಹೌದು, ಪಾದ ಪೂಜೆಯನ್ನು ಮಾಡ್ತಾರೆ, ಧನ್ಯತೆಯನ್ನು ಅನುಭವಿಸಿ ಮತ್ತೆ ಮರಳಿಗೂಡಿಗೆ ಸೇರುತ್ತಾರೆ. ಅದು ವಿಶೇಷ. ಬದ್ವಾರಕ್ಕೆಯಲ್ಲಿ ಬರುವವರು ಹಲವರು ಇದ್ದಾರೆ. ಬಂದವರ ವಿಶೇಷ ಏನು? ಮೇಲಿನವರು. ಮೇಲಿನವರ? ಹೌದು. ಮೇಲಿನಿಂದ ಕೆಳಗಿಳಿದು ಬಂದ? ಕೆಳಗಿಳಿದು ಬಂದ್ರು. ಯಾರು? ನಾರದ ಮಹರ್ಷಿಗಳು. ಅಯ್ಯೋ, ನಾರದ್ರು ಆಗಾಗ ಬರ್ತಾ ಇದ್ದಾರೆ. ನಾರದ್ರು ಬರುವುದು ಕೃಷ್ಣನನ್ನು ಸ್ತುತಿಸುವುದು, ಧನ್ಯತೆಯನ್ನು ಅನುಭವಿಸುವುದು. ಹೌದು, ಅದು ವಿಶೇಷವ? ಅದು ವಿಶೇಷ ಅಲ್ಲ, ಬರುವವರು ಹಾಗೆ ಬರ್ಲಿಲ್ಲ, ಮತ್ತೆ ಕೈಯಲ್ಲಿ ಹಿಡ್ಕೊಂಡೇ ಬಂದಿದ್ದಾರೆ. ನಾರದ್ರ ಬರಿಗೈಯಲ್ಲಿ ಬರುವುದುಂಟೇನೆ? ತಾಳ ತಂಬೂರಿ ಕೈಯಲ್ಲಿ ಹಿಡಿಯುವುದು. ಹೌದು, ತಾಳ ತಂಬೂರಿ ಕೈಯೊಳಗೆ ವಿಠಲನ ಭಜನೆ ಮನದೊಳಗೆ. ಹರಿನಾಮ ಸ್ಮರಣೆಯನ್ನು ಮಾಡುವವರಲ್ವೇ? ಹೌದೌದು. ಅದು ವಿಶೇಷವ? ಅದು ವಿಶೇಷ. ನಾರದ್ರ ಬರುವುದು ವಿಶೇಷವ? ಬರುವುದು ವಿಶೇಷ. ಇದು ಎಲ್ಲರಿಗೂ ತಿಳಿದಿರುವಂತದ್ದು. ಹೌದು, ಅದನ್ನು ಹೇಳುವುದಕ್ಕೆ ನೀನು ಓಡಿ ಬಂದದ್ದ? ಮತ್ತೆ ಬರುವಾಗ ಬಂದಿದ್ದಾರೆ ಹೇಗೆ? ಕೈಯಲ್ಲಿ ಹಿಡ್ಕೊಂಡು ಬಂದದ್ದು ಎಂತದ್ದು? ತಾಳ ತಂಬೂರಿ. ಅದಲ್ಲ, ಮತ್ತೆ ಹೂ ಹೂ ಹಿಡ್ಕೊಂಡು ಬಂದಿದ್ದಾರೆ ಹೂವು. ಸುಮ್ಮನಿರಿ. ಎಂತದ್ದು ಇದು ಮಾತ್ರ ವಿಶೇಷ? ಎಂತ ವಿಶೇಷ? ಬ್ರಹ್ಮಚಾರಿಗಳು ನಾರದ್ರು. ಹ್ಮ್, ನಾರದ್ರು ಹೂ ಹಿಡ್ಕೊಂಡು ತಿರುಗುದುಂಟೇನೆ ಅಲ್ವಾ? ಅದು ದ್ವಾರಕೆಗೆ ಬರುವುದುಂಟೇನೆ ಅಲ್ವಾ? ಬಂದಿದ್ದಾರೆ ಅಂತಾದ್ರೆ ಯಾವ ಹೂ ಬಂದವರು ಏನು ಮಾಡಿದ್ರು? ಹೌದಾ? ಬರುವ ನಾನು ಆಲೋಚನೆ ಮಾಡಿದೆ, ಇದು ಯಾವ ಹೂ ಯಾವ ಹೂ ಎನ್ನುವ ಹಾಗೆ. ಅದು ಭೂಲೋಕದ ಸಾಮಾನ್ಯ ಹೂ ಅಲ್ಲ, ಅದು ಪಾರಿಜಾತ. ಭೂಲೋಕದಲ್ಲಿ ಕಾಣ ಸಿಗುವುದಿಲ್ಲ, ದೇವಲೋಕದಲ್ಲಿರುವಂತ ಸುಮ. ಸುಮ ಪಾರಿಜಾತವನ್ನು ಹಿಡಿದು ಬಂದ್ರ? ಹೌದು. ಬಂದವರು ಏನು ಮಾಡಿದ್ರು? ಕೃಷ್ಣನ ಕೈಗೆ ಕೊಟ್ರು. ಅಯ್ಯೋ ದೇವ್ರೇ, ಅದೇನೇ ವಿಶೇಷ? ಕೃಷ್ಣನ ಕೈಗೆ ನೀಡಿದ್ರು ಅಂತ ಆದ್ರೆ ಅದು ಹೆಚ್ಚುತ್ತಿಲ್ಲ. ಈ ಸತ್ಯಭಾಮೆಯ ಅಂತಃಪುರವನ್ನು ಬಂದು ಸೇರುತ್ತದೆ ಅಲ್ವಾ? ನೋಡು, ಕರುವಿಗೆ ಹಾಕಿದ ಹಿಂಡಿ ಎಲ್ಲಿ ಹೋಗ್ತದೆ? ಎಲ್ಲಿ ಹೋಗ್ತದೆ? ಹಾಲಲ್ಲಿ ಬರ್ತದೆ. ಬರ್ತದೆ ಬರ್ತದೆ. ಕೃಷ್ಣ ಸ್ವಾಮಿಗೆ ಕೊಟ್ಟರೆ ಎಲ್ಲಿಗೆ ಹೋಗ್ತದೆ? ನಿಮಗೆ ಬರಲೇಬೇಕಲ್ಲ. ನನ್ನ ಮನೆಗೆ ಬರುವುದು ಅಲ್ವಾ? ಇಷ್ಟದ ಹೆಂಡತಿ ನಾನು ಅಲ್ವಾ? ನಾರದ್ರು ಕೃಷ್ಣನ ಕೈಗೆ ಹೂವನ್ನು ಕೊಡುವಾಗ ಆಡಿದ್ರು, ಏನು ಯೋಗ್ಯತಾವಂತರಿಗೆ ಇದು ಹೋಗ್ಬೇಕು ಎನ್ನುವ ಹಾಗೆ. ಈ ದ್ವಾರಕೆಯಲ್ಲಿ ಯೋಗ್ಯತೆ ಇದ್ದಿದ್ರೆ ಯಾರಿಗೆ ಹೇಳು ಅಲ್ವಾ? ಸತ್ರಾರ್ಜಿತನ ಕುವರಿ, ಶಮಂತಕ ರತ್ನ, ಹೌದು, ಎಂಟು ಮಣ ಬಂಗಾರ. ಹೌದು, ಇಷ್ಟು ವಿಶೇಷತೆ ಯಾರಿಗುಂಟೆ ಅಲ್ವಾ? ಮತ್ತೆ ಹಾಗಿರುವಾಗ ನಾನು ಅದು ನಿಮ್ಮ ಮುಡಿಗೆ ಬಂದು ಸೇರ್ತದೆ ಎನ್ನುವ. ನೋಡು ನೋಡು, ನೀನು ಸ್ವಲ್ಪ ತಿಲ್ಲೇ ನಿಲ್ಲು. ಕೃಷ್ಣಸ್ವಾಮಿ ಬರುವುದು, ಹೌದು, ನನಗೆ ಮುಡಿಸುವುದು, ಆ ಚಂದವನ್ನೆಲ್ಲ ನೀನು ನೋಡ್ಬೇಕು ಅಲ್ವಾ? ಹಾಗಿರುವಾಗ ಆ ಹೂ ನಿಮ್ಮ ಮುಡಿಗೆ ಬಂದು ಸೇರ್ತದೆ ಎನ್ನುವಾಗ ನಾನು ಎಣಿಸಿಕೊಂಡದ್ದು. ಬರ್ತದೆ. ಎಲ್ಲಿ ಬರ್ತದೆ? ಸ್ವಲ್ಪ ಹೊತ್ತು ನಿಲ್ಲಿ, ಈಗ ಬರ್ತದೆ, ಈಗ ಬರ್ತದೆ. ಬಂದಾಯ್ತು, ಬಂದಾಯ್ತು. ಎಲ್ಲಿಗೋಯ್ತು? ನಾನು ಆಲೋಚನೆ ಮಾಡಿದ್ದು ಅದು ಕಾಣಿಸುದಿಲ್ವಲ್ಲ. ಅಯ್ಯೋ, ಪ್ರಸಂಗದಲ್ಲಿ ಒಂದು ತಿರುವು ಬಂತಲ್ಲ ಕಥೆಯಲ್ಲಿ. ಹೌದು, ಏನೇ ನಾನು ಎಣಿಸಿಕೊಂಡದ್ದು ಆ ಹೂ ನಿಮ್ಮ ಮುಡಿಗೆ ಬರ್ತದೆ ಎನ್ನುವ ಹಾಗೆ. ಸರಿ, ಅವಾಗ ಅವ್ರು ಹೇಳಿದ್ರ ಯೋಗ್ಯತಾವಂತರಿಗೆ ಸೇರಬೇಕು ಎನ್ನುವ ಹಾಗೆ. ಯೋಗ್ಯತಾವಂತರು ಯಾರು ಎನ್ನುವಾಗ ಆಲೋಚನೆ ಮಾಡುವಾಗ ಕೃಷ್ಣ ಪರಮಾತ್ಮ ಆಡಿದ್ರು, ಏನು ನಾರಿ ವೈದರ್ಭ ಅಲ್ಲದೆ ಬೇರೆ ಯಾರಿಗೂ ಹೂ ಸೇರಬಾರದು. ಓಹೋ, ನಾರದ್ರು ಹೂ ತಂದದ್ದು ಮಾತ್ರ ಅಲ್ಲ, ಅದು ರುಕ್ಮಿಣಿಗೆ ರುಕ್ಮಿಣಿಗೆ ಯೋಗ್ಯ ಅಂತ ಹೇಳಿದ್ರು. ಯೋಗ್ಯ ಅಂತ ಹೇಳಿದ್ರು. ಈ ನಾರದ್ರಿಗೆ ಮನೆ ಹಾಳು ಮಾಡುವ ಬುದ್ಧಿ ಯಾವಾಗ ಬಂದದ್ದೆ ಅಲ್ವಾ? ಅವ್ರು ಬಂದವರು ಬರ್ಲಿ, ಹೂ ತಂದವರು ತರ್ಲಿ, ಕೃಷ್ಣ ಸ್ವಾಮಿಗೆ ಕೊಡಲಿ, ಅದು ಇಂಥವರಿಗೆ ಮುಡಿಸಬೇಕು ಅಂತ ಇವರಿಗೆ ಯಾಕಧಿಕ ಅಲ್ವಾ? ಅಧಿಕ ಪ್ರಸಂಗಿಗಳು ಅವ್ರು ಹೇಳಲಿ, ಇವ್ರು ಸ್ವಲ್ಪ ಆಲೋಚನೆ ಮಾಡ್ಬೇಕು ಬೇಡುವ. ಓ, ನನ್ನವರು ಯೋಚನೆ ಮಾಡ್ಬೇಕಿತ್ತು. ಹೌದು, ನೀವಿಲ್ಲಿ ಜೀವಂತ ಇದ್ದೀರಿ, ಸಾಯ್ಬೇಕು ಅಂತವ? ಇರಲಿ, ಅಲ್ಲಿಗೆ ಮುಗಿಲಿಲ್ಲ. ಮತ್ತೆ ಈಗ ನಾರದ್ರೆ ಏನೇ ಹೇಳಿ ನನ್ನ ಸ್ವಾಮಿ ಕೇಳ್ತಾರ? ಹೌದಾ? ಅವ್ರು ಯಾವ ವಿಶೇಷ ವಸ್ತು ಬಂದ್ರು ಸತ್ಯಭಾಮೆಗೆ ಕೊಡುವುದು? ಹೌದು, ಅಷ್ಟು ಸುಲಭಕ್ಕೆ ಅವರು ಒಪ್ಲಿಕ್ಕಿಲ್ಲ ಅಲ್ವಾ? ಹಾಗಿರುವಾಗ ನಾನು ಎಣಿಸಿಕೊಂಡದ್ದು. ಅಮ್ಮ, ನೀವು ಸ್ವಲ್ಪ ಎದೆ ಗಟ್ಟಿ ಮಾಡ್ಕೊಳ್ಳಿ. ಯಾಕೇನಾಯ್ತು? ಹೂವನ್ ಕೈಯಲ್ಲಿ ಕೊಟ್ರ, ಇವ್ರು ಹಿಂದೆ ಮುಂದೆ ಮಾಡ್ಲಿಲ್ಲ, ರುಕ್ಮಿಣಿನ ಅಂತಃಪುರದವರೆಗೆ ಕರೆದ್ರು. ಕರೆದ್ರ? ಹೌದು. ಏನ್ ಮಾಡಿದ್ರು? ಪಕ್ಕದಲ್ಲಿ ಕುಳಿಸಿಕೊಂಡ್ರು, ಆಮೇಲೆ ಕೈಯಲ್ಲಿ ಎಣ್ಣೆ ತೆಗೆದ್ರು. ಎಣ್ಣೆ ಎಣ್ಣೆ ಎಣ್ಣೆ? ಹೌದು. ಯಾಕೆ? ತಲೆ ಬಾಚೋದಕ್ಕೆ. ಓ, ತಲೆಗೆ ಎಣ್ಣೆ ಹಾಕಿದ್ರ? ಹೌದು. ಅಯ್ಯೋ ದೇವ್ರೇ, ತಲೆ ಬಾಚೇ ಬಿಟ್ರು. ತಲೆ ಬಾಚಿದ್ರು? ಹೌದು, ಜಡೆ ಹೊಡೆದ್ರು. ಆ ಹೂವನ್ನು ತೆಗೆದು ಅವಳಿಗೆ ಮುಡಿಸಿಯೇ ಬಿಟ್ರು. ಅಮ್ಮ, ನನ್ನವರು ರುಕ್ಮಿಣಿಗೆ ಹೂವು ಮುಡಿಸಿದ್ರು. ಹೂ ಮುಡಿಸಿದ್ರು. ಏನೇ ಕಂಡು ಬಂದೆಯೋ ನೀನು, ಕಾಣದೆ ಬೇಳ್ಬೇಯೋ, ಕಂಡು ಬಂದೆಯೋ ನೀನು, ಕಾಣದೆ ಬೇಳ್ವೆಯೋ, ಕಾಣದೆ ಬೇಳ್ವೆಯೋ, ಪುಂಡರಿ ಕಾಂಬಕ್ಕೆ ಉಸಿಯೋಡಬೇಡ ನೀನು ಈಗ, ಪುಂಡರಿ ಕಾಂಬಕ್ಕೆ ಉಸಿಯಾಡಬೇಡ ನೀನು.
ರಮಣಗೆನ್ನಯ ಮೇಲೆ ಮಮತೆಯುಂಟೇಲೆ ಬಾಲೆ, ರಮಣಗೆನ್ನಯ ಮೇಲೆ ಮಮತೆ ಅತಿ ಮಮತೆ, ರಮಣಗೆನ್ನಯ ಮೇಲೆ ಮಮತೆ ಉಂಟೇಲೆ ಬಾಲೆ, ಭ್ರಮರ ಕುಂತಳೆ ಬಾರೆ ನೀರೆ ಗಂಭೀರೆ, ಭ್ರಮರ ಕುಂತಳೆ ಬಾರೆ ನೀರೆ ಗಂಭೀರೆ, ಓ ನೀರೆ ಗಂಭೀರ ಕಂಡು ಬಂದೆಯೋ ನೀನು ಕಾಣದ ಬೀಳ್ವೆಯೋ, ಪುಂಡರಿ ಕಾಂಬಗೆ ಬೀಳು ಪುಸಿಯಾಡ ಬೇಡ ನೀನು. ನನ್ನನ್ನೇ ಆಡೋದಕ್ಕೆ ನೀನು ಮುಂದಾಗಬೇಡ. ಅಲ್ಲದೆ ಏನಿದ್ರೆ ಕೃಷ್ಣಸ್ವಾಮಿ ಹೂವನ್ನು ಮುಡಿಸಿದ್ರು, ಆ ಚಂದವನ್ನು ನಾನು ಕಣ್ಣಾರೆ ಕಂಡೆ ಅಂತ ನೀನು ಕುಹಕದ ಮಾತಾಡ್ತೀಯ? ಗೊತ್ತಾಯ್ತು ಗೊತ್ತಾಯ್ತು, ನೀನು ಏನೇ ಆಡು, ನನ್ನ ದೇವರ ಮೇಲೆ ನನಗೆ ಸಂಪೂರ್ಣ ವಿಶ್ವಾಸ ಭರವಸೆ ಇದೆ. ಯಾವ ಕಾರಣಕ್ಕೂ ನನ್ನ ಮೇಲೆ ಅತೀವವಾದಂತಹ ಪ್ರೀತಿಯವರಿಗೆ ನೀನು ಸತ್ಯಭಾಮೆಯನ್ನು ಕೆಣಕಬೇಕು, ಸತ್ಯಭಾಮೆಯನ್ನು ಛೇಡಿಸಬೇಕು ಎನ್ನುವ ಕಾರಣಕ್ಕಾಗಿ ಇಲ್ಲಿ ಬಂದೆ, ಈ ಮಾತುಗಳನ್ನು ಆಡಿದೆ. ಹೀಗೆ ಆಡಿದ್ರೆ ಸತ್ಯಭಾಮೆ ನಗುತ್ತಾಳು, ಸತ್ಯಭಾಮೆ ಅಳುತ್ತಾಳು, ಅಲ್ಲ ಸಿಟ್ಟುಗೊಳ್ತಾಳು, ಅದು ಚಂದವನ್ನು ಕಾಣಬೇಕು ಎನ್ನುವ ಕಾರಣಕ್ಕಾಗಿ ಸತೆ ಆಡುತ್ತಾ ಇರುವೇನೆ. ಕೆಲವರೆಲ್ಲ ಇದ್ದಾರೆ ಕಂಡದ್ದನ್ನು ಕಂಡ ಹಾಗೆ ಹೇಳುವವರು, ಅವರು ಯೋಗ್ಯತಾವಂತರು. ಇನ್ನೊಬ್ಬರು ಇದ್ದಾರೆ ಕೇಳಿದ್ದನ್ನು ಕೇಳಿಕೊಂಡದ್ದನ್ನು ಕೇಳಿದ ಹಾಗೆ ಹೇಳುವವರು, ಹೌದು ಅವರು ಮಧ್ಯಮರು. ಇನ್ನು ಮತ್ತೊಬ್ಬರು ಮತ್ತೊಂದು ವರ್ಗದವರಿದ್ದಾರೆ, ಏನೋ ಕೇಳಿರ್ತಾರೆ ಅದಕ್ಕೆ ಕಿವಿ ಮೂಗು ಬಾಯಿ ಬಾಲ ಸೇರಿಸಿ ಇಷ್ಟು ಸಣ್ಣ ವಿಚಾರವನ್ನು ಇಷ್ಟುದ್ದ ಮಾಡಿ ಹೇಳುವವರು, ಅವರು ಅಧಮರು. ಆ ಸಾಲಿನಲ್ಲಿ ನೀನಿದ್ದೀಯ. ಅಲ್ಲದೆ ಹೋದ್ರೆ ನನ್ನವರು ನನಗೆ ವಂಚಿಸುವುದಕ್ಕೆ ಸಾಧ್ಯವೇನೆ? ನನ್ನನ್ನು ಬಿಟ್ಟು ಇನ್ನೊಬ್ಬರಿಗೆ ಹೂವನ್ನು ಮುಡಿಸುವುದಕ್ಕೆ ಸಾಧ್ಯವೇನೆ? ಅದಕ್ಕೆ ನಾನು ನಿನಗೆ ಪ್ರಶ್ನಿಸ್ತಾ ಇದ್ದೇನೆ. ಇದನ್ನು ಕಂಡು ಬಂದೆಯೋ ಕಾಣದೇ ಹೇಳುವೆಯೋ ಎನ್ನುವ ಹಾಗೆ ಸ್ಪಷ್ಟವಾಗಿ ನೀನು ತಿಳಿಸ್ಬೇಕು. ಹೌದಾ? ಈಗ ಪಾರಿಜಾತ ಹೂವನ್ನು ತಂದಿದ್ದಾರೆ ಅಂತ ಹೇಳಿದ್ದೆಲ್ಲ, ತಂದಿದ್ದಾರೆ, ಅದನ್ನು ನಾನು ಒಪ್ಪಬೇಕು ಅಂತಾದ್ರೆ, ಆದ್ರೆ ಪಾರಿಜಾತ ಹೇಗಿದೆ, ಅದರ ಗುಣ ಹೇಗೆ, ಅದರ ಆಕಾರ ಹೇಗೆ, ಅದರ ಬಣ್ಣ ಹೇಗೆ, ಅದರ ವಿಶೇಷತೆಗಳೇನು, ಇದೆಲ್ಲ ನೀನು ತಿಳಿದುಕೊಂಡಿದ್ದೀಯಾ? ಓ, ಇದ್ರ ಬಗ್ಗೆ ಪ್ರಶ್ನೆ ಮಾಡುವುದಾ? ಅರಿತೇನು ಬಂದಿದ್ದೇನೆ. ಹಾಗಾದ್ರೆ ಏನು ಹೇಳೋಣ? ಬಿಳಿದಾಗಿ ಶೋಭಿಸುವುದು ಬಿಳಿ ಬಣ್ಣ. ಪೂರ್ಣ ಹೂವೇ ಬಿಳಿಯ? ಪೂರ್ಣ ಹೂವೇ ಬಿಳಿ ಅಂತ ಹೇಳುವುದು
ಆಕಾರದ ಹೂವು, ನಕ್ಷತ್ರಾಕಾರದ ಹೌದು. ಎಂತ ಹೂವಾದ್ರೂ ಬೆಳಿಗ್ಗೆ ಅರಳಬೇಕು, ಸಂಜೆ ಬಾಡ್ಬೇಕು ಅಲ್ವಾ? ಅಷ್ಟೇ ಅಲ್ವೇನೆ, ಮತ್ತೇನುಂಟೆ ಅದರಲ್ಲಿ? ಅಯ್ಯೋ, ಇದರ ವಿಶೇಷತೆ ಹಾಗುಂಟಮ್ಮ. ಏನು? ಅರಳಿದಂತ ಹೂ ಬಾಡುವುದೇ ಇಲ್ಲ. ಅರಳಿದ ಹೂ ಬಾಡುವುದಿಲ್ಲ, ಬಾಡುವುದೇ ಇಲ್ಲ. ಅದು ಇಲ್ಲಿಯದ್ದಲ್ಲ, ಭೂಲೋಕದ್ದಾದ್ರೆ ಅರಳಿದ ಹೂ ಸಾಯಂಕಾಲ ಆಗುವುದನ್ನು ಬಾಡಿ ಹೋಗಿ ಬಾಡಿ ಹೋಗಲೇಬೇಕು. ಇದು ದೇವಲೋಕದ ಸಮ. ಮೇಲಿನ ಬಾಡುವುದಿಲ್ಲ, ಬಾಡುವುದಿಲ್ಲ, ಬಾಡುವುದಿಲ್ಲ ಅಂತಂದ್ರೆ ಅದರ ಪರಿಮಳವು ಕಂದುವುದಿಲ್ಲ, ಕುಂದುವುದೇ ಇಲ್ಲ, ಕಡಿಮೆ ಆಗುವುದಿಲ್ಲ. ಆಕಾರ ಹೇಗುಂಟು? ಅದು ನಕ್ಷತ್ರ ಆಕಾರದ್ದು. ಹೌದಾ? ಹೌದೌದೌದು. ಏನೇ ಆಗ್ಲಿ, ಅದು ಪಾರಿಜಾತ ಹೂವು ಅಂತ ಹೇಳಿದೆಯಲ್ಲ, ಅದು ವಿಶೇಷವಾದದ್ದು. ವಿಶೇಷವಾದದ್ದು ಏನು? ಆ ಹೂವನ್ನು ಮುಡಿದು ಮನಸ್ಸಿನಲ್ಲಿ ಯಾವುದೇ ಒಂದು ಆಸೆಯನ್ನು ಹೇಳಿಕೊಂಡರು ವರ ಕಾಮ್ಯವನ್ನು ಇಹುದು. ವರ ಕಾಮ್ಯವೀಹುದು? ಹೌದು ಸಖಿ. ಅಮ್ಮ, ಏನು ಎನಿಸಿಕೊಂಡ್ರೆ ಅದು ನೆರವೇರುತ್ತದೆ? ಆ ತಕ್ಷಣ ನೆರವೇರುತ್ತದೆ. ಹಾಗಾದ್ರೆ ನಾನು ಪ್ರಶ್ನೆ ಕೇಳ್ತೇನೆ, ಹೇಳಿ. ಮದುವೆ ಆಗದೇ ಇರುವಂತ ಹೆಣ್ಣು ಆ ಹೂವನ್ನು ಮುಡಿದ್ರೆ? ಮದುವೆ ಆಗದೇ ಇರುವ ಹೆಣ್ಣ? ಹೌದು. ಒಂದು 8-10 ಗಂಡು ಮಕ್ಕಳು ನಾನು ಮದುವೆ ಆಗ್ತೇನೆ, ನಾನು ಮದುವೆ ಆಗ್ತೇನೆ, ಸರದಿ ಸಾಲಲ್ಲಿ ಇರ್ತಾರೆ. ಅಂದ್ರೆ ಮದುವೆ ಆಗದಿರುವ ಹೆಣ್ಣಿ ಮದುವೆ ಆಗ್ತದೆ ಆ ಕ್ಷಣಕ್ಕೆ, ಆದಷ್ಟು ಬೇಗ ಮದುವೆ ಆಗ್ತದೆ. ಹೌದು. ಇರ್ಲಿ, ಮದುವೆ ಆದಂತ ಹೆಣ್ಣು ಆ ಹೂವನ್ನು ಮುಡಿದ್ರೆ ಗಂಡ ಯಾವಾಗ್ಲೂ ಸದಾ ಅವಳ ಜೊತೆಯಲ್ಲೇ ಇರ್ತಾನೆ. ಮದುವೆ ಆದಂತ ಹೆಣ್ಣು ಹೂವು ಆ ಹೂವನ್ನು ಮುಡಿದ್ರೆ ಆದಷ್ಟು ಬೇಗ ಮಕ್ಕಳಾಗ್ತದೆ. ಮಕ್ಕಳಾಗ್ತದ? ಅಷ್ಟಕ್ಕೆ ಮುಗಿರಿಲ್ಲ. ಎಂತದ್ದು? ಈಗ ಹೆಂಡತಿ ಮನೆಯಲ್ಲಿ ಇರ್ತಾಳೆ, ಗಂಡ ಉದ್ಯೋಗಕ್ಕಾಗಿ ಬೇರೆ ಕಡೆ ಇರ್ತಾನೆ. ಬೇರೆ ಕಡೆ ಇರ್ತಾನೆ. ಆ ಹೆಣ್ಣು ಹೂವನ್ನು ಮುಡಿದ್ರೆ ಹೆಂಡತಿ ನೆನಪಾಗಿ ಆ ಕ್ಷಣಕ್ಕೆ ಗಂಡ ಎಲ್ಲೇ ಇದ್ರ ಉದ್ಯೋಗವನ್ನು ಬಿಟ್ಟು ಓಡಿ ಬರ್ತಾನೆ. ಓಹೋ, ಹಾಗಾದ್ರೆ ಗಂಡ ದೂರದಲ್ಲಿ ಇರುವವರಿಗೆಲ್ಲ ಈ ಹೂ ಕೊಟ್ಟರೆ ಒಳ್ಳೆದ ಅನುಕೂಲವೇ? ಅದು ಗಂಡ ಹಿಡಿದು ಒಟ್ಟೆ ಇರ್ತಾರಲ್ವಾ, ಆದಷ್ಟು ಬೇಗ ಹೆಂಡತಿ ಸನಿಹಕ್ಕೆ ಬರ್ತಾನೆ. ಮತ್ತೆ ಬಟವಳಿ ಹೂವನ್ನು ಮುಡಿದ್ರೆ ಆದಷ್ಟು ಬೇಗ ಅವಳು ಶ್ರೀಮಂತಳಾಗ್ತಾನಂತೆ. ಅವಳಿಗೆ ಸಿರಿತನ ಬರ್ತದೆ. ಇದೆಲ್ಲ ಹೆಣ್ಣು ಮಕ್ಕಳಿಗೆ ಉಪಯೋಗ ಅಂತ ಆಯ್ತು. ಹೌದು. ಈ ವಯಸ್ಸಾದ ಅಜ್ಜಿ ಆ ಹೂವನ್ನು ಮುಡಿದ್ರೆ ಆ ತಕ್ಷಣವೇ ಗೋವಿಂದ ಗೋವಿಂದ ಸತ್ತೋಗ್ತಾಳೇನೆ. ಹಾಗಾದ್ರೆ ಇದು ಕೊಲ್ಲುವ ಹೂವು ಅಂತ ಆಗ್ಲಿಲ್ವಾ? ಅಯ್ಯೋ, ಹಾಗಲ್ಲಮ್ಮ. ಮತ್ತೆ ಕೊನೆಯ ವಯಸ್ಸಿಗೆ ಇದ್ದವರ ಆಸೆ ಎಂತದಿರ್ತದೆ? ಏನು? ದೇವರ ಪಾದ ಸೇರಬೇಕು, ಜೀವನದ ಜಂಜಾಟವನ್ನೆಲ್ಲ ಮುಗಿಸಿ ಈ ಆಸೆಗಳನ್ನೆಲ್ಲ ತೊರೆದು ದೇವರ ಪಾದವನ್ನು ಸೇರ್ಬೇಕೆನ್ನುವ ಆಸೆ. ಒಂದು ಸ್ವರ್ಗ ಸಿಗ್ಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾರೆ. ಮೋಕ್ಷ ಸಿಗ್ತದೆ ಅವರಿಗೆ. ಹಾಗಾದ್ರೆ ಮಕ್ಕಳಾಗದಿದ್ದವರು ಮುಡಿದ್ರೆ ಮಕ್ಕಳಾಗ್ತದೆ? ಮಕ್ಕಳಾಗ್ತದೆ. ಮದುವೆ ಆದವರು ಮುಡಿದ್ರೆ ಕಾವ್ಯಗಳೆಲ್ಲ ನೆರವೇರ್ತದೆ. ಹೌದು. ಅಯ್ಯೋ, ಏನೇ ಇದು? ವನಿತೆಯರು ಕೇಳಿದೀರೇ, ಕೊಡಬಹುದೇ ರುಕ್ಮಿಣಿಗೆ? ಕೊಡಬಹುದೇ? ಕೊಡಬಹುದೇ? ವಂಚನೆ ಎಸಗುತ್ತೆ ಮಗೆ, ವನಿತೆಯರು ಕೇಳಿದಿರೆ ಮುನಿ ಇತ್ತ ಪೂವ ರುಕ್ಮಿಣಿಗೆ ಕೊಡಬಹುದೇ? ವಂಚನೆಯ ನೆಸಗುತ್ತೆ ಮಗೆ, ವಂಚನೆಯ ಎದಗುತ್ತೆ ಮಗೆ, ರುಕ್ಮಿಣಿಗೆ ಕೊಡಬಹುದೆ ವಂಚನೆಯ ಎದಗುತ್ತೆ ಮಗೆ. ಹೆಚ್ಚೇನು ಮಿಕ್ಕವರಲ್ಲಿ ಕುಂದೇನು? ಅವಳು ಹೆಚ್ಚೇನು, ಅವಳು ಹೆಚ್ಚೇನು ಮಿಕ್ಕವರಲ್ಲಿ ಕುಂದೇನು? ಧವನಿಗಿನಿತು ಬುದ್ಧಿ ಸಂಭವಿಸಿ ತಿಂದಿನಲಿ, ಧವಗಿನಿತು ಬುದ್ಧಿ ಸಂಭವಿಸಿ ತಿಂದಿನಲಿ, ಕುಹಕದ ಮಾತುಗಳು ಅಂತ ಗ್ರಹಿಸಿದೆ. ಇಲ್ಲವೇ ಇಲ್ಲ. ನಾರದ್ರು ಹೂವು, ಅಯ್ಯೋ ದೇವ್ರೇ, ನಾರದ್ರು ಬರುವಾಗ ಒಂದು ಹೂವು ಯಾಕೆ ತರಬೇಕಿತ್ತು ಹೇಳು? ಅದು ಹೋಗುವಾಗ ಅವಳಿಗೆ ಕೊಟ್ಟದ್ದು, ರುಕ್ಮಿಣಿಗೆ ಕೊಟ್ಟದ್ದು ಯಾಕೆ? ಬಿಡಿ ಬೇಡ ಬಿಡಿ, ಬರುವಾಗ ಒಂದು 8 ಹೂವು ತರಬಹುದಿತ್ತಪ್ಪ. 8 ಬಿಡು, ಒಂದೇ ತಂದ್ರು, ಹೋಗಿ ರುಕ್ಮಿಣಿಗೆ ಯಾಕೆ ಮುಡಿಸ್ಬೇಕಿತ್ತು? ನನಗಾದ್ರೂ ಮುಡಿಸಬಾರ್ದಿತ್ತ? ಹೀಗೆ ಮಾಡಿದ್ರೆ ಇದು ತಪ್ಪಲ್ವೇ? ಮತ್ತೆ ನನ್ನವರು ಒಂದು ಗಂಟೆಗೆ
ಈ ತಾರತಮ್ಯ ಇದೆಲ್ಲ ಯಾಕೆ ಮಾಡ್ಬೇಕಿತ್ತು ಹೇಳು? ಹಾಗಾದ್ರೆ ಅವಳ ಅಷ್ಟೇನು ಹೆಚ್ಚುಂಟೆ? ನಮ್ಮಲ್ಲಿ ಯಾವ ಕೊರತೆ ಉಂಟೆ? ನಾನೇನು ಕಡಿಮೆ ಇವಳ ಸತ್ರಾರ್ಜಿತರು ಕೋರಿ ನಾನು ಸತ್ಯಭಾಮ ಸತ್ಯಭಾಮ ಶಮಂತ ಕರತ್ತ ಎಂಟು ಮಣ ಬಂಗಾರ ನೋಡು ಎಷ್ಟು ಯೋಗ್ಯತೆ ನನಗುಂಟು, ನಿನಗೆ ಗೊತ್ತಾಗ್ತದೆ, ಆದ್ರೆ ನನ್ನವರಿಗೆ ಗೊತ್ತಾಗದೆ ಹೋಯ್ತಲ್ಲ. ನಿಮಗೆ ಅಧಿಕ ಅಲ್ವಾ? ಯಾವ್ದ್ರಲ್ಲಿ? ಅಲ್ಲ, ಅವಳಿಗಿಂತ ನೀವೆಲ್ಲ ವಿಚಾರದಲ್ಲೂ ಅಧಿಕವೇ. ಹೌದು, ಯಾವ್ದ್ರಲ್ಲಿ ಕೊರತೆ ಉಂಟು? ರೂಪದಲ್ಲಿ ಯಾರು ಹೆಚ್ಚು? ಸತ್ಯಭಾಮದೇವಿ. ಗುಣದಲ್ಲಿ ಯಾರು ಹೆಚ್ಚು? ಸತ್ಯಭಾಮದೇವಿ. ವಿದ್ಯೆಯಲ್ಲಿ ಯಾರು ಹೆಚ್ಚು? ಸತ್ಯಭಾಮದೇವಿ. ಐಶ್ವರ್ಯದಲ್ಲಿ ಯಾರು ಹೆಚ್ಚು? ಸತ್ಯಭಾಮದೇವಿ. ಅಹಂಕಾರದಲ್ಲಿ ಯಾರು ಹೆಚ್ಚು? ಸತ್ಯಭಾಮದೇವಿ. ಅವಳೆ ಹಲ್ಲದ್ರಷ್ಟೇನೆ ಎಲ್ಲದಕ್ಕೂ ಕೋಣ ತಲೆ ಅಲಾಡಿಸಿದಾಗ ಹೀಗೀಗೆ ತಲೆ ಅಲಾಡಿಸಿದ್ದು ಮತ್ತೆ ತಪ್ಪೇನು ಕೇಳು? ಇರಲಿ ಇರಲಿ, ಒಂದು ಹೊತ್ತಿಗೂ ತುತ್ತಿಗೆ ಗತಿ ಇಲ್ಲದಂತ ವ್ಯಕ್ತಿ ಇಲ್ಲಿ ಬಂದು ಎಷ್ಟೆಲ್ಲ ಕೊಚ್ಚಿಕೊಳ್ತಾನೆ ಅಂತ ಸಾವಿರ ಮಂದಿಗೆ ಅನ್ನ ಹಾಕುವ ಯೋಗ್ಯತೆ ಉಂಟು ನನಗೆ? ಅಹಂಕಾರ ಇದ್ರೆ ತಪ್ಪಲ್ಲ. ತಪ್ಪಾದ್ರೆ ಇವ್ರು ಹೀಗೆ ಮಾಡ್ಬೋದೇನೆ? ಮೋಸ ಅಲ್ವೇನೆ? ನಮ್ಮಲ್ಲಿ ಏನು ಕೊರತೆ ಉಂಟು? ಬೇಡ ಇರಲಿ, ಹೂವು ತರಲಿ, ನಾರದ್ರು ತರಲಿ, ಹೂವು ಕೃಷ್ಣನಿಗೆ ಕೊಡಲಿ, ಕೊಡ್ಲಿ. ಬೇಡ, ನನಗೆ ಮುಡಿಸೋದು ಬೇಡ. ಬೇಡ, ಹೂವು ತಕೊಂಡು ಬರು. ಸತ್ಯಭಾಮ ಸತ್ಯಭಾಮ ನೋಡಮ್ಮ, ಇದು ಪಾರಿಜಾತದ ಸುಮ, ವಿಶೇಷವಾದಂತ ದೇವ ಸುಮ, ನಾರದ್ರು ತಂದಿದ್ದಾರೆ, ಒಮ್ಮೆ ಕಂಡರಳಿಸಿ ನೋಡು. ಆದ್ರೆ ನಾರದ್ರು ರುಕ್ಮಿಣಿಗೆ ಮುಡಿಸ್ಬೇಕು ಅಂತ ಹೇಳಿದ್ದಾರೆ. ಅವಳಿಗೆ ಮುಡಿಸ್ತೇನೆ, ಬೇಸರ ಮಾಡಿಕೊಳ್ಬೇಕು. ಹಾಗೆ ಹೂವು ತಂದು ನನ್ನಲ್ಲಿ ಹೇಳಿದ್ರೆ ನಾನು ರುಕ್ಮಿಣಿಗೆ ಮುಡಿಸೋದು ಬೇಡ ಅಂತ ಹೇಳುತ್ತಿದ್ದೇನೆ. ನನಗೇನು ಹೊಟ್ಟೆ ಕೆಚ್ಚು ಉಂಟಾ? ನಿಮ್ಗೆ ಉಂಟಾ ಹೊಟ್ಟೆ ಕೆಚ್ಚು? ಉಂಟಾ? ಅದು ಪ್ರಶ್ನೆ ಇಲ್ಲ. ಇಲ್ಲ, ನಾನೇ ಅವಳಿಗೆ ತಲೆಗೆ ಎಣ್ಣೆ ಹಾಕಿದ್ದೆ. ನಾನೇ ಅವಳಿಗೆ ತಲೆಗೆ ಎಣ್ಣೆ ಹಾಕಿದ್ದೆ, ನಾನೇ ಅವಳು ತಲೆ ಬಾಚ್ತಾ ಇದ್ದೆ. ಇವ್ರು ಹೂ ಮುಡಿಸಿದ್ರೆ ಆಯ್ತು, ಆ ಚಂದವನ್ನ ನಾನು ನೋಡೋದಿಲ್ಲ ಅಂತ. ಮತ್ತೆ ಹೀಗೆ ಮಾಡ್ತಾರೆ ಅಂತಾದ್ರೆ ಇದು ಮೋಸ ಅಲ್ವೇನೆ? ಅಲ್ವಾ? ಅವಳಲ್ಲಿ ಏನಂತ ವಿಶೇಷತೆ ಉಂಟು? ಏನು ವಿಶೇಷ? ನನ್ನಲ್ಲಿ ಏನು ಕೊರತೆ ಉಂಟು? ಓಡಿ ಬಂದವಳು. ಓಡಿ ಬಂದವಳು? ಹೌದು. ನೋಡು, ನಾನು ಬರುವ ಮೊದಲು ಈ ದ್ವಾರಕ್ಕೆಲ್ಲಿ ಏನಿತ್ತಮ್ಮ? ಏನು ಇಲ್ಲ. ಬಂಗಾರದ ಬಣ್ಣ ಯಾವುದು ಅಂತ ಹೇಳಿದ್ರೆ ಗೊತ್ತಿಲ್ಲ. ಯಾರಿಗೂ ಗೊತ್ತಿಲ್ಲ ಇವರೆಲ್ಲ ಬಂಗಾರ ಅಂತ ತಿಳಿದುಕೊಳ್ಳೋದು ಯಾವುದನ್ನು? ಯಾವುದು? ಸಮುದ್ರದ ತಟದಲ್ಲಿರುವಂತಹ ಕಪ್ಪೆ ಚಿಪ್ಪುಗಳನ್ನೆಲ್ಲ ತಂದಿದ ಆಭರಣ ಅಂತ ಧರಿಸ್ತಾ ಇದ್ರು. ಮತ್ತೆ ನಾನು ಬಂದದ್ದೇ ಬಂದದ್ದು. ಬಂದದ್ದೇ ಬಂದದ್ದು. ಐಶ್ವರ್ಯ ಬಂದ ಹಾಗೆ. ಇಷ್ಟು ಯೋಗ್ಯತೆ ಇದ್ದು ಇವ್ರು ಹೇಗೆ ಮಾಡಬಹುದೇನೆ? ಅಲ್ವಾ? ಇದು ಮೋಸ ಅಲ್ವೇನೆ? ಇಷ್ಟು ಅವಮಾನ ಆದ್ಮೇಲೆ ಏನು ಮಾಡಲಿ ಸುತದಿ ತಿನಿಯಾಗಿಲ್ಲವೇ ನೀತಿ ಏನು ಮಾಡಲಿ ಯುವತಿ ಇನಿಯಾಗಿಲ್ಲವೇ ನೀತಿ ಆನಾರಿಯೊಳು ಪ್ರೀತಿ ಅಧಿಕಕ್ಕೆ ಹೇಳವಗೆ ಆನಾರಿಯೊಳು ಪ್ರೀತಿ ಅಧಿಕ ಕೇಳಿಸುತ್ತದೆ ಅಧಿಕ ಕೇಳಿಸುತ್ತದೆ ಕನಗಾಳಿಗನು ಬಂದು ಕಪಟ ಕೃತ್ಯದೊಳಿಂದು ಕನಗಾಳಿಗನು ಬಂದು ಕಪಟ ಕೃತ್ಯದೊಳಿಂದು ನಳಿನಾಕ್ಷನಿಗೆ ದಾನೆ ಉಸುರಿದನೇನಾಸುತ್ತದೆ. ನಾನಿಷ್ಟರವರೆಗೆ ಬದುಕಿದ್ದೆ ಭ್ರಮೆಯಲ್ಲಿ, ನಾನೆಲ್ಲರಲ್ಲಿ ಕೊಚ್ಚಿಕೊಳ್ತಾ ಇದ್ದೆ. ನನ್ನವರು ನನ್ನನ್ನು ಬಿಟ್ಟಿರೋದಿಲ್ಲ. ನನ್ನ ಮೇಲೆ ಅತೀವವಾದಂತ ಪ್ರೀತಿ, ನನ್ನ ಮೇಲೆ ಅತೀವವಾದಂತ ಸಲುಗೆ, ಒಂದು ಕ್ಷಣವೂ ನನ್ನನ್ನು ಬಿಟ್ಟಿದ್ದವರಲ್ಲ, ಇದ್ರೂ ಕೂಡ ಓಡೋಡಿ ಬರ್ತಾರೆ ಮಾತಾಡಿಸ್ತಾರೆ ಅಂತ ನಾನು ಭ್ರಮೆಯಲ್ಲೇ ಬದುಕಿ ಬಿಟ್ಟೆ, ಭ್ರಮೆಯಲ್ಲೇ ಬದುಕಿ ಬಿಟ್ಟೆ. ಸತ್ಯ ವಿಚಾರ ಗೊತ್ತಾಯ್ತಲ್ಲಮ್ಮ. ಸಖಿ, ನೀನದಿರೋದಕ್ಕೆ ಹೋಗಿ ಸತ್ಯ ವಿಚಾರ ಎಲ್ಲ ತಿಳಿಸಿಬಿಟ್ಟೆ. ಮತ್ತೆ ಯಾಕೆ ಅವರಿಲ್ಲಿ ಅನಾರದ್ರೆ ಯಾಕೆ ಬರ್ಬೇಕಿತ್ತು? ಯಾಕೆ ಹೂವನ್ನು ತರಬೇಕಿತ್ತು? ಕಲಾಪ್ರಿಯರವರು ಹೋದೋದು ಮನೆಗೆ ಬೆಂಕಿ ಹಾಕುವ ಕೆಲಸವೇ ಅವರಿಗೂ. ಮತ್ತೆ ಮದುವೆ ಆಗದಿರುವಂತ ಬ್ರಹ್ಮಚಾರಿಗೆ ಹೂವನ್ನು ತರುವ ಕೆಲಸ ಏನಿತ್ತೆ? ಯಾಕೆ ಕೊಡ್ಬೇಕಿತ್ತು? ಕೊಟ್ಟು ಮಾಡಿಲ್ಲ ರುಕ್ಮಿಣಿಗೆ ಮುಡಿಸಿ ಅಂತ ಇವ್ರು ಯಾಕೆ ಹೇಳಬೇಕಿತ್ತು? ನಾರದ್ರು ಇಷ್ಟೆಲ್ಲ ಆದ್ಮೇಲೆ ನಾನು ಬದುಕಬೇಕೇನೆ? ಬದುಕಬೇಕು ಹೇಳು. ಬದುಕಬೇಡ. ವ್ಯಕ್ತಿಯೊಬ್ಬರಿಗೆ ಒಂದು ಸ್ಥಳದಲ್ಲಿ ಗೌರವ ಇಲ್ಲ, ಬೆಲೆ ಇಲ್ಲ ಅಂತ ಆದ್ರೆ ಹೌದು ಆ ಸ್ಥಳ ಬಿಡ್ಬೇಕವ? ಹೌದು. ಈ ಪ್ರಪಂಚದಲ್ಲಿ ನಾನು ಇರುವುದಿಲ್ಲ. ಏನೇ ಆಗಲಿ ಇಲ್ಲ, ಏನೇ ಆಗಲಿ ಸಖಿ, ನೀವು ಸಾಯ್ತೀರಾ. ನಿನಗೆ ತಿನ್ನದಷ್ಟ ಆಯ್ತು? ನಿನಗೆ ನಿನ್ನನ್ನು ನೋಡಿದ್ರೆ ಸಖಿ ಹಾಗೆ ಕಾಣಿಸ್ತೀಯ ನೀನು? ರಾಜಕುಮಾರಿ ಇದ್ದಾಗಿದ್ದಿ, ಒಂದು ಸಖಿ ಅಂತ ನನ್ನನ್ನು ಸಖಿ ಯಾರು ರಾಜಕುಮಾರಿ ಯಾರು ಅಂತ ಗೊತ್ತಾಗುದಿಲ್ಲ. ಕಾರಣ ಏನು? ನನ್ನ ಜೊತೆಗಿರುವುದು ಆ ಶ್ರೀಮಂತ ಕರತ್ನದ ಯೋಗ್ಯತೆ, ಅದರಲ್ಲಿ ಹುಟ್ಟಿಕೊಳ್ಳುವಂತ ಬಂಗಾರ. ನೀವು ಬೇಕಂತ
ಯಾವ ಕರ್ಮಕ್ಕೆ ಹೇಳು, ಯಾವ್ದಕ್ಕೆ ಹೇಳು? ನನ್ನ ಸೇವೆಗಾಗಿ. ಸಖಿ ಆದ್ರೂ ಕೂಡ ನೀನು ಮುಖ್ಯ ಆಗಿರ್ಬೇಕು ಅಲ್ವಾ? ಹೌದು ಎನ್ನುವ ಕಾರಣಕ್ಕಾಗಿ ನಿಮ್ಮಿಂದಲೇ ನಾನು ಇಷ್ಟು ಮೇಲೆ ಬಂದದ್ದು. ಹೌದು, ಯಾವ ಆಭರಣ ತಂದ್ರೂ ಅದನ್ನ ನಾನು ನಿನಗೆ ಕೊಡೋದು. ಒಂದು ಸೀರೆ ಉಡ್ಲಿಕ್ಕಿಲ್ಲ ಅಮ್ಮ, ಇದು ನನಗೆ ಬೇಕು ಅಂತ ಹೇಳಿ ಆಯ್ತು. ಕೊಡ್ತಿದ್ದೆ, ಈಗ ನೀನ್ ನನ್ನ ಸಾಯ್ಬೇಕು ಅಂತ ಹೇಳುದ ನೀನು? ನನ್ನ ಸಾವಿರ ಮೈ ಸೋಡಬೇಕು. ಏನು ಸಾವಿರ ಮಂದಿಯೋಡು ಅಪಮಾನ ಆತ್ಮಹತ್ಯೆಗೆ ಸಮಾನ. ಹೌದು ಹೌದು ಸಖಿ, ಬಾ ನೋವಾಯ್ತಾ ನಿನಗೆ? ಪೂರ್ಣ ನಿನ್ನನ್ನು ದೂರವ ಹಾಗಿಲ್ಲ. ನಿಮಗೆ ಆದಷ್ಟು ನೋವು ನನಗೆ ಆಗ್ಲಿಲ್ಲ ಬಿಡಿ. ಅಪರೂಪಕ್ಕೆ ಒಂದಾದ್ರೂ ಒಳ್ಳೆ ಮಾತಾಡ್ತೀಯ ನೀನು? ಪೂರ್ಣ ನಿನ್ನನ್ನು ದೂರವ ಹಾಗಿಲ್ಲ ಅಲ್ವಾ ಸಖಿ? ನಾನು ಸಾಯ್ತೇನೆ, ಸಾಯ್ತೇನೆ. ವಿಷ ತಂದು ಕೊಡುದ? ಹೌದು, ನಾನು ವಿಷ ಕುಡಿತೇನೆ, ವಿಷ ಕುಡಿದು ಸಾಯ್ತೇನೆ. ನನ್ನವರಿಗೆ ಬುದ್ಧಿ ಬರಬೇಕು. ಒಬ್ಬ ವ್ಯಕ್ತಿಯ ಬೆಲೆ ಗೊತ್ತಾಗುದು ಹೇಗೆ? ಅವ ನಮ್ಮಿಂದ ದೂರ ಆದ್ಮೇಲೆ. ಹೌದು, ನಾನು ವಿಷ ಕುಡಿತೇನೆ. ಇಲ್ಬಾ, ಎಂತ ವಿಷ ಕಹಿ ಅಲ್ವೇನೆ? ನನಗ ಕಹಿ ಆಗುದಿಲ್ಲ, ಸಿಹಿಯನ್ನು ಬೆರೆಸಿ ತರ್ತೇನೆ. ಒಮ್ಮೆ ನೀನು ಕುಡಿದು ನೋಡು ಎಷ್ಟು ಸಿಹಿ ಉಂಟು ಅಂತ ಹೇಳು, ಆಮೇಲೆ ನಾನು ಕುಡಿತೇನೆ. ಅದು ಬೇಡ, ಅದು ಬೇಡ, ವಿಷ ಕುಡಿಯೋದು ಬೇಡ. ಬೇರೆ ಏನು ಕೇಳು? ಹಗ್ಗ ತಂದು ಕೊಡುದ? ಹಗ್ಗ ತಂದು ಏನ್ ಮಾಡುದೆ? ಹೌದಾ, ಹಗ್ಗ ತಂದು ಮರಕ್ಕೆ ಹಾಕಿ? ಇಲ್ಲ, ಹಗ್ಗ ಹಾಕಿ ಸತ್ತವರು ಸಾಯುವ ಹೊತ್ತಿನಲ್ಲಿ ವಿಲಿ 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 ಒತ್ತಾಡಿ ಸಾಯ್ತಾರಂತೆ. ನೀವು ಒತ್ತಾಡು ನನ್ನ ಕಣ್ಣಿಂದ ನೋಡೋದಕ್ಕಾಗುದಿಲ್ಲ, ನನಗೆ ಭಯ ಆಗ್ತದೆ. ಅದು ಬೇಡ, ಬೇರೆ ಏನಾದಿದ್ರೆ ಹೇಳು. ಬೇರೆ ಏನುಂಟು? ನೀರಿಗಾರಿ. ಅಪ್ಪ, ನನಗೆ ಚಿಕ್ಕಂದಿನಿಂದಲೂ ಹಾಗೆ ನೀರ್ ಕಂಡ್ರೆ ಆಗುದಿಲ್ಲ. ನೀರೇ ಅಂದ್ರೆ ನಿಮ್ಗೆ ನೀರ್ ಆಗುದಿಲ್ಲ? ಇಲ್ಲ, ಹಾಗೆ ನೀರ್ ಆಗುದಿಲ್ಲ ನನಗೆ. ಭಯ ಭಯ. ಹೌದು, ಆಗುದಿಲ್ಲ ನನಗೆ. ನೀರಲ್ಲಿ ಹಾರುದು ಬೇಡ, ಬೇಡ. ಹಗ್ಗ ತಕೊಳ್ಳುದು ಬೇಡ, ಬೇಡ. ವಿಷ ಕುಡಿಯುವುದು ಬೇಡ, ಬೇಡ. ಹಾಗೆ ಸಾಯುವುದಕ್ಕೆ ಒಂದು ಮಾರ್ಗ ಉಂಟೆ. ಉಣ್ಣದಾದಳು ಉಡಳು ಬಣ್ಣ ಬಿಳಿದುಗಳ ಖಿನ್ನಳಾಗುತ್ತ ತೊಡಳು ರನ್ನ ಚಿನ್ನಗಳ ಹರಣವನು ತಾನಿಂದು ತೊರೆವೆನೆನು ತಾಗ ಭರದಿ ಚಿಂತಾಗ್ರಹಕ್ಕೆ ಪರಿತಂದು ಬೇಗ ಇಷ್ಟು ಒಳ್ಳೆ ಸೀರೆ ಯಾಕೆ? ಈ ಸೀರೆ ಬೇಡ, ಇದು ಬೇಡ ಅಲ್ಲ.
ಮಲಿನ ವಸನ ಉಡಬೇಕು ಅಂತಾದ್ರೆ ನನ್ನಲ್ಲಿ ಹಳೆ ಸೀರೆ ಇಲ್ವಲ್ಲ, ನನ್ನ ಹತ್ರ ಉಂಟಲ್ಲ. ನಾನು ಕೊಟ್ಟದ್ದು ನನಗೆ ತಿರುಗಿಸಿ ಕೊಡುದ ನೀನು? ನಿಮ್ಮಲ್ಲಿ ಮಲಿನ ವಸನ ಯಾವುದು ಇಲ್ಲ? ಇಲ್ಲ, ಇದ್ದದ್ದೆಲ್ಲ ಇದ್ದಿದ್ರೆ ನಿನಗೆ ಅಲ್ವಾ? ನಿನ್ನಲ್ಲಿ ಉಂಟು ಹಳೆ ಸೀರೆ, ಉಡ್ತೇನೆ, ಆಭರಣ ಕಳಿಸ್ತೇನೆ, ಇದೆಲ್ಲ ಕೂದಲೆಲ್ಲ ಕದಡಿ ಇರ್ತೇನೆ, ಕಟ್ಟ ಖಾಲಿ ಹಾಗಾಗ್ಬೇಕು. ಆಗ್ಬೇಕು, ಹಾಗೆ ಮಾಡ್ತೇನೆ. ಹೌದೌದು, ಅದೆಂತ ಮಾಡ್ತೀನಿ? ಇದೆಂತ ಮಾಡ್ತಿ? ಇದು ನಿಮ್ಗೆ ಬೇಕಾ? ನೀನೇನ್ ಮಾಡ್ತಿ? ನಾನು ಹಾಗೆ ಪೂರ್ಣ ಮನೆಗೆ ತಗೊಳೋಗ್ಬೇಡ. ಇಲ್ಲ ಇಲ್ಲ, ಹಾಗೆ ಗಂಟು ಕಟ್ಟಿ ಇಡಿ. ಈ ಪ್ರಕರಣ ಸರಿಯಾದ್ರೆ ಮತ್ತೆ ನನಗೂ ಹಾಕೊಳ್ಲಿಕ್ ಬೇಕಲ್ಲ. ಪೂರ್ಣ ಹಾಳು ಮಾಡ್ಬೇಡ ನೀನು. ನಿನ್ನನ್ನು ನೋಡಿದ್ರೆ ಸದಾ ನಿನ್ನ ಸಾಮೀಪ್ಯ, ಸದಾ ನಿನ್ನ ಸಾಯುಜ್ಯ, ಸಹಾ ನಿನ್ನ ಚಿಂತನೆ, ಸದಾ ನಿನ್ನ ಅನುವರ್ತಿ, ಇಷ್ಟು ನಾನೇ ಅಲ್ವನ? ಅನುಮಾನವೇ ಇಲ್ಲ. ಅಲ್ಲ, ಏನಾಯ್ತ? ಅಲ್ಲ, ಏನಾಯ್ತು ಅಂದ್ರೆ ಹೇಳುವುದಕ್ಕೆ ಇಂಥದ್ದೇ ವಿಷಯ ಅಂತಿಲ್ಲ. ಹಾಗಂತ ಮನಸ್ಸಿನಲ್ಲಿ ಏನೋ ಒಂದು ಜಾತಿಯ ಶಂಕೆ. ಸದ್ಯ ನನ್ನ ಬದುಕಿನಲ್ಲಿ ಏನೋ ಒಂದು ದುರಂತ ಆಗುವ ಲಕ್ಷಣ ಉಂಟು. ಹೌದು, ನಿನಗೇನದು ಅಷ್ಟೇನಾ? ಈ ಕೆಲವರು ಆಗ್ತದೆ ಅಂತ ಗೊತ್ತಾಗುವ ಮುಂಚೆ ಪರಿಹಾರ ಮಾಡಿಕೊಳ್ತಾರೆ. ನೀ ಕೆಲವೊಂದ್ಸಲ ಆಗ್ಬೇಕು, ಒಳ್ಳೆ ಕಾರ್ಯಕ್ರಮ ಮಾಡು. ಆ ವಿಭಾಗದಲ್ಲಿ ಉಳಿದವರಿಗಿಂತ ಭಿನ್ನ ನಾನು ಅಲ್ವೋ? ಹಾಗಂತ ಯಾವ ದಾರಿಯಲ್ಲಿ ಅದಾಗ್ತದೆ ಎನ್ನುವ ಕಲ್ಪನೆ ಇಲ್ಲ ನನಗೆ. ವಿಚಾರ ಮಾಡ್ತಾ ಇದ್ದೇನೆ, ಏನಾಗಬಹುದು, ಏನಾಗಬಹುದು, ಏನು ಪರಿಸ್ಥಿತಿ, ವಾತಾವರಣ ಎಷ್ಟು ಬಿಸಿ ಆಗಬಹುದು ಎನ್ನುವ ಹಾಗೆ ಅನ್ನುವ ನಿರೀಕ್ಷೆಯಲ್ಲಿರುವ ನಮ್ಮ ಮರ್ಯಾದಿ ತೆಗಿಲಿಕ್ಕೆ ಒಬ್ಬೊಬ್ರು ಹುಟ್ಟು ಸಾಯ್ತೀರಿ ನೀವು. ಏನಾಯ್ತು ಎಂತಂದಲ್ಲಿ? ಸ್ವಾಮಿ ನಮೋ ನಮಃ. ನಿನ್ನ ಗಂಡಿ ಯಾರು? ನೀವೇ? ನಿನಗೆ ಸ್ವಾಮಿ ನಾನು? ಜೀವಂತ ನನ್ನ ಹೆಣ ಇಲ್ಲಿರುವಾಗ ಹೋಗ ಅವನಿಗೆ ಸ್ವಾಮಿ ಅಂತ ಖಾಲಿ ಬಿಡುವುದಾ? ಓ, ಇದು ಹೆಣವಾ? ಜೀವಂತ ಹೆಣ. ನೀವು ನನಗೆ ಮಾತ್ರ ಸ್ವಾಮಿ, ಅವರು ಲೋಕಕ್ಕೇ ಸ್ವಾಮಿ. ಪಂಜಾತಿ ನಿತ್ಯಾನಂದ ಸ್ವಾಮಿ ಹೇಳಿ, ನಿತ್ಯವೂ ಆನಂದವನ್ನು ನೀಡು. ಸ್ವಾಮಿ ಗೆಳೆನ್ನ ಭಿನ್ನ ಭವಾ ಕರುಣದಲ್ಲಿ, ಸ್ವಾಮಿ ಭಿನ್ನ ಭವಾ ಗೇ ಭಿನ್ನ ಭವ ಗೇ ಕರುಣದಲ್ಲಿ, ಮಾಮಾದೇವಿಗೆ ತಾಪ ಬಹಳ ವಿಂದಿನಲ್ಲಿ, ನಿಮ್ಮ ಮಾಮಾದೇವಿಗೆ ತಾಪ ಬಗಳ ತಾಪ ತಾಪ ಇಂದಿನಲಿ. ಈ ಮಾತು ಪುಸಿಯಲ್ಲ ಸ್ವಾಮಿ, ಈ ಮಾತು ಪುಸಿ, ಈ ಮಾತು ಪುಸಿಯಲ್ಲ ಸಹಜ ಪ್ರೇಮ ಉಳ್ಳಡೆ ಬಂದು ನೋಡು ವೇಗದಲ್ಲಿ, ಸ್ವಾಮಿ ಗೆಳೆಯನ್ನ ಭಿನ್ನ ಭವ ಕರುಣದಲ್ಲಿ. ಓ ದೇವ್ರೆ, ಓ ಪರಮಾತ್ಮನೇ, ನಿಮ್ಮಲ್ಲೇ ಒಂದು ಮಾತಾಡೋದಕ್ಕಾಗಿ ಓಡೋಡಿ ಬಂದೆ. ಹೇಳು. ಏನ್ ಹೇಳು? ಏನು ಏನು ಹೇಳಿ? ಏನಾದ್ರೂ ಹೇಳು, ತೊಂದ್ರೆ ಇಲ್ಲ, ನಾವು ಸುಧಾರಿಸ್ಕೊಳ್ತೇವೆ, ತೊಂದ್ರೆ ಇಲ್ಲ. ಇರೋದನ್ನ ಹೇಳೋದಕ್ಕಾಗಿ ಬಂದದ್ದು ಮತ್ತೇನಾದ್ರೂ? ಇದ್ದದನ್ನ ಏನ್ ಹೇಳುದು ಅಂತ ಗೊತ್ತಾಗುದಿಲ್ಲ. ಇದ್ದ ವಿಷಯದಲ್ಲೇ ಗೊಂದಲ ಉಂಟು. ಗೊಂದಲ ಉಂಟು. ಹಾಗಿದ್ರೆ ತುಸು ತಿನ್ನುವುದಕ್ಕಿಂತ ಕಸ ತಿನ್ನು. ಹಾಗಲ್ಲ, ಅದು ನೀವು ತಿನ್ನಿ. ಕಸ ತಿನ್ನುವುದಕ್ಕಿಂತ ತುಸು ಲೇಸು ತಿನ್ನು. ಅದಾದ್ರೂ ನೀವು ತಿನ್ನುವುದು ಲೇಸು, ಅದಾದ್ರೂ ನೀವು ತಿನ್ನಿ. ಮನೆಗಾರು ಅದನ್ನೇ ಹೇಳ್ತೀನಿ. ಯಾವ ಬಾಯಿಂದ ಹೇಳಿ? ಬೇಡ, ಈ ಬಾಯಿಂದ ಹೇಳು. ಹಾಗಲ್ಲ, ನಿಮ್ಮ ಹೆಂಡತಿ ಬಾಮೆಯ ವಿಚಾರವನ್ನು ಆಡೋದಕ್ಕಾಗಿ ಬಂದೆ ನಾನು. ಹೌದು, ಏನು ವಿಶೇಷ? ಅವನಿಗೆ ಹೇಗಿದ್ದಾರೆ ಈಗ?
ಏನಾಯ್ತು? ಅಯ್ಯೋ, ಯಾರು ಒಂದೇ ದಿವಸ ಒಂದೇ ರೀತಿ ಇರುವುದಿಲ್ಲ, ವ್ಯತ್ಯಾಸ ಆಗ್ತಾ ಇರ್ತದೆ. ಹೌದು, ಅವರೀಗ ಕೋಪಾಗಾರವನ್ನು ಸೇರಿದ್ದಾರೆ. ಶೋಕಾಗಾರ? ಹೌದು, ಶೋಕಾಗಾರ ಅಂದ್ರೆ ಕೋಪಾಗಾರ. ಕೋಪದಲ್ಲಿ ಶೋಕ, ನಿಶ್ಚಿತವಾಗಿ ಚೇತರಿಸಿದ್ದು ಮತ್ತೆ ಮಲಗಿದ ಎನ್ನುವ ಹಾಗೆ ಅಲ್ವಾ? ಹಾಗಿರುವಾಗ ಅವರಿಗೆ ಕಾಣುವುದಕ್ಕೆ ಹೇಗಾಗಿದ್ದಾರೆ? ಹೇಗಿದ್ದಾರೆ? ಹೇಗಿದ್ದಾರೆ? ತಾಪ ತಾಪದಲ್ಲಿದ್ದಾರೆ. ತಾಪದಲ್ಲಿ ತಟ್ಟು ಏನೋ ಬಿಸಿ ತಾಗ್ತದೆ ಹೇಳಿದ್ದೆ ನೀನು. ಹೌದಾ? ಇದು ಪೌರಾಣಿಕ ಪ್ರಸಂಗ ನಡೀತಾ ಉಂಟು ಇವತ್ತು. ನಾವು ಕೇಳಿದ್ದೇವೆ, ಏನು ವಿಶ್ವಾಮಿತ್ರ ತಪಸ್ಸಿನ ತಾಪ ದೇವೇಂದ್ರಂತಾಗಿತ್ತಂತೆ. ಇವತ್ತು ನಿನ್ನ ಹೆಂಡತಿ ತಾಪ ಇಲ್ಲೇ ಬಂತಾಗ್ಲಿಕ್ಕೆ ಶುರುವಾಯ್ತು. ಹೌದೌದು, ಸಿಟ್ಟಿನಲ್ಲಿದ್ದಾರೆ. ಹೌದು, ತಾಪ ಬಹಳ ಬಿಸಿಯ ಮೈ, ಬಹಳ ಬಿಸಿ ಮೈ. ತಾಪ ಅಂದ್ರೆ ಸಿಟ್ಟಿನಲ್ಲಿದ್ದಾರೆ. ಕೋಪದ ತಾಪ, ಕೋಪದ ತಾಪ. ಹಾಗಿದ್ರೆ ಕೆಲಸ ಮಾಡು, ತಲೆಗೆ ಒಂದು 10 ಕೊಡ ತಣ್ಣೀರು ಹಾಕೊಂಡು ತಾಪ ಸರಿ ಆಗ್ತದ? ತಣಿತದೆ ಸಿಟ್ಟು. ದೇಹದ ತಾಪ ತಣಿಯಬಹುದು, ಮನಸ್ಸಿಗಾದಂತ ಸಿಟ್ಟು ತಣಿಯುತ್ತದ? ಹಾಗೆ ಹಾಗೆ ಯಾರಲ್ಲಿಯೂ ಒಂದೂ ಮಾತಾಡುವುದಿಲ್ಲ. ಓ, ಮೌನ ವ್ರತವನ್ನ ಕೈಗೊಂಡಿದ್ದಾರೋ ಏನು? ಹಾಗಲ್ಲ, ಸಿಟ್ಟಿನ ಬರದಲ್ಲಿ ಒಂದು ಮಾತಾಡುವುದಿಲ್ಲ. ಹಾಗೆ ಹೌದು, ಅನ್ನ ಬಿಟ್ಟಿದ್ದಾರೆ. ಅನ್ನ ಬಿಟ್ಟಿದ್ದಾರೆ, ಒಳ್ಳೇದಾಯ್ತು. ಯಾಕ ಖರ್ಚು ಉಳಿತಲ್ಲ. ಎಂತ ಮಾತಾಡುದ, ಅನ್ನ ಬಿಟ್ಟರೆ ಆರೋಗ್ಯ ಹಾಳಾಗುದಿಲ್ಲ. ಒಂದು ತೊಟ್ಟು ನೀರನ್ನು ಮುಟ್ಟುವುದಿಲ್ಲ. ಒಳ್ಳೇದಾಯ್ತು, ಯಾಕೆಂದ್ರೆ ಹೆಚ್ಚಾಗಿ ನೀರಿನ ದೋಷದಿಂದಲೇ ಅವರಿಗೆ ತಾಪ ಬಂದಿರಬೇಕು, ಅದನ್ನ ತಿಳಿದು ನೀರನ್ನು ಬಿಟ್ಟಿದ್ದಾರೆ. ನನ್ನ ಬಾಮೆ ಆಗೆಲ್ಲ ಯಾವ್ಯಾವ ನೀರೆಲ್ಲ ಕುಡಿಯುವುದಿಲ್ಲ, ಅನ್ನ ಆಹಾರಾದಿಗಳನ್ನು ತೊರೆದಿದ್ದಾರೆ. ಆಮೇಲೆ ಬಟ್ಟೆ ಇಲ್ಲ. ಹೇಳಿ ಹೇಳಿ, ನೋಡ್ಕೊಂಡು ನೋಡ್ಕೊಂಡು. ಏನೋ ಮಾನಸಿಕ ವಿಕಲಚೇತನರಾಗಿದ್ದಾರೆ. ವಿಕಲಚೇತನ ಹಾಗಲ್ಲ, ಹೀಗೆಲ್ಲ ಮಾಡ್ಕತ್ರ ಯಾರು? ನಿನ್ನ ಬಾಯಲ್ಲಿ ಏನೇನೆಲ್ಲ ಹೇಳ್ಬೇಡ, ಹಾಗೆಲ್ಲ ಆಗುದ. ಮೈ ಮೇಲೆ ಒಳ್ಳೆಯ ಬಟ್ಟೆ ಹಾಕೊಂಡಿಲ್ಲ ಅಂತ ಅಲ್ಲ, ಅಂದ್ರೆ ಹೀಗೆಲ್ಲ ಹೋಗ್ಬೋದು. ಹಾಗೆಲ್ಲ ಅಲ್ವಾ, ಅವಳು ಹೇಳುವುದನ್ನು ಸರಿಯಾಗಿ ಕೇಳು. ಮಲಿನವಾದಂತ ಬಟ್ಟೆಯನ್ನು ತೊಟ್ಟಿದ್ದಾರೆ, ಅಂದ್ರೆ ಯಾವತ್ತಿನ ಹಾಗೆ ಶೃಂಗಾರಗೊಂಡಿಲ್ಲ, ಯಾವುದೂ ನನಗೆ ಬೇಡ ಎನ್ನುವ ಹಾಗೆ ತೊರೆದು ಕೂತ್ಕೊಂಡಿದ್ದಾರೆ. ಬಂದಿದೆ ಈಗ ಅವರನ್ನು ನೀವು ಕಾಣುವುದಕ್ಕಾಗಿ ಬರಲೇಬೇಕು, ಒಂದಿಷ್ಟು ಸಮಾಧಾನದ ಎರಡು ಮಾತನಾಡಲೇಬೇಕು. ಹೌದಾ? ಅದಕ್ಕಾಗಿ ಎಚ್ಚರಿಸುವುದಕ್ಕಾಗಿ ನಾನು ಓಡೋಡಿ ಬಂದದ್ದು. ಸರಿ, ಇಷ್ಟೆಲ್ಲ ಆಗಿದೆ ಪ್ರಕರಣ ಅಂತ ಆದ್ಮೇಲೆ ನಾವು ಹೋಗ್ಬೇಕೋ ಬೇಡ? ನೀ ಆ ನಿರೀಕ್ಷೆಯಲ್ಲಿರೋ ನಾವು ಬರ್ತೀವಿ. ಹೌದಾ? ಅವರನ್ನು ನೋಡ್ಕೊಳ್ತಾ ಇರ್ತೇನೆ. ಇಷ್ಟಕ್ಕೆಲ್ಲ ನಿರ್ಣಯ ಕಾರಣ ಗೊತ್ತಾಯ್ತಾ? ಇಲ್ಲಪ್ಪ, ನಾ ಎಂತ ಮಾಡ್ಲಿಲ್ಲ. ನಿನ್ನ ಹತ್ರ ಎಷ್ಟು ಸಾರಿ ಹೇಳಿದ್ದೇನೆ, ಏನು ಮುಖ್ಯವಾದ ಯಾವುದೇ ವಿಷಯವನ್ನು, ಅದರಲ್ಲೂ ಗುಟ್ಟಿನ ವಿಷಯವನ್ನು ಹೆಂಡತಿ ಹತ್ರ ಹೇಳಲೇಬಾರದು ಅಂತ ಹೇಳಲಿಲ್ವ ನಿನಗೆ? ಮೊನ್ನೆ ನಾರದರು ಪಾರಿಜಾತ ತಂದು ವಿಷಯದಲ್ಲಿ ಅವಳಿಗೆ ಬೇಸರ ಆಗಿರ್ಬೋದು. ಇವತ್ತು ಇದಕ್ಕೆ ಪ್ರಕರಣಕ್ಕೆ ಅದೇ ಕಾರಣ, ನಿನ್ನ ಹೆಂಡತಿ ಹತ್ರ ಹೇಳಿದ್ದಕ್ಕಾಗಿ ಇಷ್ಟೆಲ್ಲ ಆಯ್ತು. ನಾನು ನೀ ಹೇಳ್ದಾಗಿಂದ ಕೃಷ್ಣಯ್ಯ ಏನು ಯಾರತ್ರೂ ಹೇಳಬಾರ್ದು ಅಂತ ಬಾ ಮುಚ್ಚಿದ ಬಾಯಿ ಬಿಡ್ಲೇ ಇಲ್ಲ. ಮತ್ತೆ ಅವಳಿಗೆ ಹೇಗೆ ಗೊತ್ತಾಯ್ತು ದಾರಿ ಮೇಲೆ ಯಾರು ಸಿಕ್ಕಿದ್ರು? ಹೀಗೆ ಇದೆ, ಮನೆಗೆ ಹೋದೆ, ಮನೆಗೆ ಹೋದ್ರು ಬಾಯಿ ಬಿಡ್ಲಿಲ್ಲ. ಊಟಕ್ಕೆ ಕೂತ್ಕೊಂಡು ಅನ್ನ ತೆಗೆದು ಬಾಯಿಗೆ ಹಾಕುವಾಗ ಅನಿವಾರ್ಯವಾಗಿ ತುಟಿಯನ್ನ ಅಗಲಿಸಬೇಕಾಯ್ತಲ್ಲ. ಆಗ ಈ ಶಬ್ದ ಹೊರಗೋಯ್ತು, ತಕಂಡನ್ನು ಒಳಗೋಯ್ತು, ಅಷ್ಟೇ ಆದ. ಆದ್ರೂ ವಿಷಯ ಅವ್ರಿಗೆ ಗೊತ್ತಾಗಿದೆ ಅಂತ ಆದ್ಮೇಲೆ ನಾವು ಹೋಗಿ ಸಮಾಧಾನಿಸಬೇಕೋ ಬೇಡವೋ? ಬೇಕು ಬೇಕು. ಹಾಗಿದ್ರು ಮತ್ತೆ ತಡ ಮಾಡುವುದು ಯಾಕೆ? ಇಲ್ಲಲ್ಲ, ಮುಚ್ಚಿಕೊಂಡು ಉಂಟು. ನಾವು ಬರ್ತೇವೆ ಅನ್ನುವಂತ ನಿರೀಕ್ಷೆಯಲ್ಲೇ ಮುಚ್ಚಿದ್ರೆ ಹೇಗೆ? ಈಗ ಒಳಗಿದ್ದವ್ರು ಹೊರಗೆ ಬರಬೇಕಲ್ಲ. ಕರಿಬೇಕೋ ಬೇಡ? ಕರಿಬೇಕು. ಕೆಲಸ ಮಾಡುವ, ಏನು ಕರೀದೆ ಹೊರಗೆ ಬರುವ ಕೆಲಸ ಮಾಡುವ. ಹೇಗೆ? ಇದು ಮನೆ ಸುತ್ತು ಬೆಂಕಿ ಹಾಕ್ಬಿಡುವ. ಹೋದ್ರೆ ನಮ್ಮನೆಯ ಅಲ್ವ ಅದು, ಮತ್ತೊಂದು ಮಾಡಿಸ್ಕೊಂಡ್ರೆ ಆಯ್ತಪ್ಪ. ಯಾಕೆ ಬೆಂಕಿ ಹಾಕಿದ್ರೆ ಬೇಡ ಅಂದ್ರು? ಆ ಹೊಗೆ ಕಾಟಿಗೆ ಹೊರಗೆ ಬರ್ದು ಎಲ್ಲ ಹೋಗ್ತೀರ? ನಿನಗೆ ಇಂಥದ್ದೆಲ್ಲ ಎಲ್ಲಿಂದ ಆಲೋಚನೆ ಬರುವುದು ಪುಣ್ಯಾತ್ಮ?
ಇಲ್ಲದೆ ಇದ್ರೆ ಮನೆಯಿಂದ ಹೊರಗೆ ಬರಬೇಕು ಅಂತ ಆದ್ರೆ ಬೆಂಕಿ ಹಾಕುತ್ತೆ. ಆ ದಿವಸ ಹಾಗೆ ನಮ್ಮನೆಲ್ಲ ಅದು ಕತ್ತಲು ಕೊಡ್ತುಂಟ. ನೀನು ಮನೆ ಒಳಗೆ ಬರುದು ಅಕ್ಕಿ ಕಾಳು ಬೇಳೆ ಎಲ್ಲ ತಿನ್ನೋದು ಹೇಗ್ರ ಒಟ್ಟಿಸ್ಕೊಂಡು ಹೋದ್ರು ಹೋಗಿ ಹುಲ್ ರಾಶಿ ಒಳಗೆ ಹೋಗುದು. ಆಮೇಲೆ ನಮ್ಮ ಹುಲ್ ರಾಶಿ ಒಳಗೆ ಹೋಗ್ಲಿಕ್ಕೆ ಆಗ್ತದ? ಯಾರು ಮಾಡ್ಬೇಕು ಹೆಗ್ಗಳನ್ನು ತೆಗಿಬೇಕು ಅಂತ ತಡೆ ಮಾಡ್ಲಿಲ್ಲ. ಹುಲ್ ರಾಶಿಗೆ ಬೆಂಕಿ ಕೊಟ್ಬಿಟ್ನ. ಹುಲ್ ಪೂರ ಸತ್ತೋಯ್ತು, ಹೆಗ್ಲು ಪೂರ ಓಡೋಯ್ತು. ಈಗ ಹುಲ್ಲು ಬೇಕು ಅಂದ್ರೆ ಇಲ್ಲ, ಇದು ಹಾಗೆ ಆಗ್ತದೆ. ಬೇಕು ಅಂತಾದ್ರೆ ಮತ್ತೆ ಮನೆ ಇರುವುದಿಲ್ಲ. ಹಾಗಿದ್ರೆ ಒಂದ್ ಕೆಲಸ ಮಾಡುವ, ಹಾಗೂ ಇಲ್ಲಿವರೆಗೆ ಬಂದಿದ್ದೇವೆ, ಕರೆದ್ರೆ ತಪ್ಪೇನು ಅಲ್ವಾ? ಹೇಳೋಣ. ವಾರಿ ಜಗಂದಿನಿ ಕೀರಬಾಟಿನಿ ವಾರಿ ಜಗಂದಿನಿ ವಾರಿ ಜಗಂದಿನಿ ಕೀರಭಾಷಿಣಿ ಮುದ್ದು ನೀರೇನಿ ಬಾಗಿಲ ತೆರೆಯೇ ಮುದ್ದು ನೀರೇ ಮುದ್ದು ನೀರೇ ಮುದ್ದು ನೀರೇ ಕರಿಬೇಕು ನಾವು ಬಂದಿದ್ದೇವೆ ಅಂತ. ಖಂಡಿತ ಹೌದು. ಆದ್ರೆ ಹೇಗೆ ಹೇಳುವುದು? ಮೃದು ಮೃದುರ ವಚನದಲ್ಲಿ, ಮೃದು ಮಧುರ ವಚನದಲ್ಲಿ ಹೇಳಿದ್ರು ಅಂತ. ಆದ್ರೆ ಅದರಲ್ಲೂ ನನ್ನ ಬಾಮೆ ವಿಷಯ ನನಗೆ ಗೊತ್ತಿಲ್ವೇನು? ಹೆಂಗಸರ ಹೊಗಳಿಕೆಗೆ ಆಗುವರು ಮರುಳು, ಹೆಂಗಸರ ಹೊಗಳಿರೋ ನೀವು ಹಗಲು ಇರುಳು ಹೊಗಳ್ತಾ ಇರುವುದು. ಆದ್ರೆ ವಿಶೇಷವಾಗಿ ನನ್ನ ಬಾಮೆಯ ಗುಣ ಇಷ್ಟ ಆಗುವುದೇ ಹಾಗೆ. ಇವಳು ಕಾಡಿ ಕೂಡುವವಳು ಬಿಟ್ಟರೆ ಕೂಡಿದ ಮೇಲೆ ಕಾಡುವುದಿಲ್ಲ. ಹಾಗಾಗಿ ಹೇಳುವುದಾ? ಹೇಳು ವಿಷಯ ಬಂದು ಹೇಳು. ಯಾರು ಸದ್ದು ಮಾಡಬೇಡಿ, ಅಮ್ಮ ಮಲಗಿದ್ದಾರೆ. ಯಾರು ಸದ್ದು ಮಾಡಬೇಡಿ, ಅಮ್ಮ ಮಲಗಿದ್ದಾರೆ ಅಲ್ವಾ? ಹೌದು. ಸದ್ದು ಮಾಡದೆ ಮಾತಾಡು ಅಲ್ವಾ? ಭಾಮ ನಾನು ಬಂದಿದ್ದೇನೆ, ನಿನ್ನ ಇನಿಯ ಶ್ರೀಕೃಷ್ಣ. ಇದೋ ಬಾಗಿಲನ್ನು ಮುಚ್ಚಿ, ಯಾಕೆ ಈ ರೀತಿಯಾಗಿ ಮಲಗಿದ್ದೀಯ? ಯಾವತ್ತು ನಾನು ಬಂದ ಕ್ಷಣದಲ್ಲಿ ಪ್ರೀತಿಯಿಂದ ಬರಮಾಡಿಕೊಂಡು ತಬ್ಬಿ ಪ್ರೀತಿ ವಿಶ್ವಾಸವನ್ನು ತೋರುವಂತಹ ನಿನ್ನ ಆ ಮುಗುಳ್ನಗೆ ನೋಡಬೇಕು ಎನ್ನುವ ಕಾರಣಕ್ಕಾಗಿ ಇಲ್ಲಿಯವರೆಗೆ ಬಂದಿದ್ದೇನೆ. ಹಾಗಾಗಿ ಇದು ಬಾಗಿಲಿಗೆ ನಾನು ಒಳಗೆ ಬರ್ತೇನೆ. ನಮ್ಮ ಮನೆಗೆ ಯಾರೋ ಬಂದಿದ್ದಾರೆ. ಈ ಸತ್ಯಭಾಮೆ ಅಂತಪುರಕ್ಕೆ ಬರುವವರು ಹಲವು ಮಂದಿ ಇದ್ದಾರೆ. ನಾನು ಬಂದಿದ್ದೇನೆ, ನಾನು ಬಂದಿದ್ದೇನೆ ಅಂತ ನನ್ನ ಸೇವೆಗಾಗಿಯೋ ವಿಶೇಷವಾದಂತಹ ವಸ್ತುವನ್ನು ಕೊಡುವುದಕ್ಕಾಗಿಯೋ ನನ್ನಲ್ಲಿರುವಂತಹ ಆಭರಣವನ್ನು ಪಡೆಯುವುದಕ್ಕಾಗಿ ಬರುವವರು ಹಲವು ಇದ್ದಾರೆ. ಅದು ಯಾರು ಅಂತ ಹೇಳದೆ ಬಂದವರು ಯಾರು ಅಂತ ಗೊತ್ತಾಗ್ತದೆ ನಮಗೆ? ನಮಗೆ ಗೊತ್ತಾಗುದಿಲ್ಲ. ಬಂದವರು ಯಾರು ಅಂತ ಹೇಳ್ಬೇಕು ಅಂತ ಹೇಳೆ. ಹೇಳ್ಕೊಳ್ಳಿಕ್ಕೆ ಕಡಿಮೆ ಉಂಟನ? ಎಷ್ಟೆಲ್ಲ ಉಂಟು. ಪ್ರಾಣನಾಯಕಿ Thank you.
ನಾಗವೇಣಿ ಕೇವಲ ಒಂದೇ ವಾಕ್ಯ ಸಾಕು, ಯಾಕೆಂದ್ರೆ ನನ್ನ ಪ್ರಾಣ ನಾಯಕಿ ಅವಳು. ನನ್ನ ಮಾತನ್ನ ನನ್ನ ಸ್ವರವನ್ನು ಕೇಳಿದ ಕ್ಷಣದಲ್ಲಿ ಅವಳು ಅರ್ಥ ಮಾಡಿಕೊಳ್ತಾಳೆ ಬಂದವಳು ಯಾರು ಎನ್ನುವ ಹಾಗೆ. ಓ ಭಾಮ, ಬಂದವ ಮತ್ತಾರು ಅಲ್ಲ, ನಾನು ವೇಣುಗೋಪಾಲ ಬಂದಿದ್ದೇನೆ. ವೇಣುಗೋಪಾಲ ನೀನಾದರುಳಿತು ನಿನ್ನ ಶಿವಕಾಯಯ್ಯ. ಕೇಳಿದ್ದೇನೆ ಸಖಿ, ಕೇಳಿದ್ದೇನೆ. ಬಂದವರು ಯಾರಂತೆ? ವೇಣುಗೋಪಾಲ. ವೇಣುಗೋಪಾಲ ಅಂತ ಹೇಳಿದ್ರೆ ಯಾರು ಅಂತ ನಮಗೆ ಗೊತ್ತಿಲ್ವೇನೆ? ಬಿದಿರಿನ ಹೊಟ್ಟೆಯಲ್ಲಿ ಏಳು ರಂಧ್ರವಾಗಿಸಿ ಪಿರಿಪಿರಿ 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 ಅಂತ ಊದುವವನು ಆ ವೇಣುಗೋಪಾಲ. ಇಲ್ಲಿ ಬಂದು ಏನು ಮಾಡುವುದೆ? ದನವನ್ನು ಹಿಡಿದು ಗುಡ್ಡೆಗೆ ವೇಣು ಹಿಡ್ಕೊಂಡು ದನ ಕಾಯ್ಲಿಕ್ಕೆ ಹೋಗ್ಲಿ. ಕೇಳು, ಇಲ್ಲಿಗೆ ಯಾಕೆ ಬಂದದ್ದು ಅಂತ ಕೇಳೆ. ಇಲ್ಲಿ ಪಿರಿಪಿರಿ ಮಾಡಬೇಡಿ, ಮುಂದೋಗಿ ಮುಂದೋಗಿ. ಅದೇ ನಿನ್ನ ವೇಣು ಪಿರಿಪಿರಿ ಆಗ್ತದೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಇದು ಒಡೆದಂಡೆ, ಇದು ಒಂದ್ ಜಾತಿ ಪಿರಿಪಿರಿ ಆಗ್ತಾ ಉಂಟು ಈಗ. ಹೌದು, ಇರ್ಲಿ, ತೊಂದ್ರೆ ಇಲ್ಲ ಗೆಳೆಯ. ಇದಕ್ಕೆಲ್ಲ ಕಾರಣ ಏನು ಎನ್ನುವುದನ್ನ ಸೂಕ್ಷ್ಮವಾಗಿ ಗ್ರಹಿಸಿದ್ದೇನೆ. ನಿದ್ದೆ ಬಂದವರನ್ನು ಎಬ್ಬಿಸಬಹುದು ಗೆಳೆಯ? ಬಂದಂತೆ ನಟಿಸುವವರನ್ನ ಎಬ್ಬಿಸುವುದು ಬಹಳ ಕಷ್ಟ. ಕಷ್ಟ ಏನೇ ಇದ್ರು ಬಂದಿದ್ದೇವಲ್ಲ, ಒಳಗೆ ಹೋಗಿ ನೋಡಿದ್ರೆ ಏನ್ ತಪ್ಪು? ಆಗಲೇ ತೆಗೆದು ನೋಡೋಣ. ಸಖಿ ನೋಡಿದ್ದೇನೆ, ಬಂದವರು ಆಡಿದ ಮಾತು ಕೇಳಿದೀಯ? ಯಾರ್ಯಾರು ಬಂದದ್ದಲ್ಲ? ಬಂದದ್ದು ನಿನ್ನ ಗಂಡ ಶ್ರೀಕೃಷ್ಣ ಎನ್ನುವ ಹಾಗೆ ಆಡುತ್ತಾ ಇದ್ದಾರೆ. ಇದೇ ಮೊದಲು ಹೇಳಿದ್ರೆ ಇಷ್ಟುದ್ದಾಗುತ್ತಾ ಇತ್ತ ಅಲ್ವಾ? ಗೋಪಾಲಕ ಇದೆಲ್ಲ ಯಾಕೆ ಬೇಕಿತ್ತು? ಬಂದಿದ್ದಾರಲ್ಲ, ನನಗೂ ಬಾಗಿಲು ತೆಗಿಲಿಕ್ಕೆ ಮನಸ್ಸಿಲ್ಲ. ನಾನು ಬಾಗಿಲು ತೆಗೆಯೋದಿಲ್ಲ, ನೀನು ಬಾಗಿಲು ತೆಗೆದು ಮೂಲೆ ನಿಲ್ಲು. ಇಲ್ಲ ನೋಡು, ಆ ದಿನ ಬಂದಾಗ ಯಾವ ಯಾವ ದಿಕ್ಕಿನಲ್ಲಿ ಯಾವ್ಯಾವ ಬಾಗಿಲು ಮಾಡಿಸಿದ್ಯೋ ಮಾಡೋಣ. ಕಾರಣ ಉಂಟು ಗೆಳೆಯ, ನನ್ನ ಮಡದಿ ಸತ್ಯಭಾಮಾದೇವಿ ಅಂದ್ರೆ ಏನು ಸಾಮಾನ್ಯವ? ದಿನ ದಿನ ಬದಲಾಗ್ತಾ ಇರ್ತದೆ. ಹ, ಮನೆಯ ಒಳ ಪರಿಸರ ಎನ್ನುವಂಥದ್ದು ಏನು ಕಡಿಮೆ ಉಂಟ? ನೋಡು, ಮಲಗಿರಲು ಕಾಣುತ್ತ ಕರುಣಾ ಜಲದಿ ಕೃಷ್ಣನು ಕಮಲ ನೇತ್ರೆಯ ಬಳಿಗೆ ನಡೆದಂದ ಗನುಡಿದನು ಮಧುರ ವಚನದಲ್ಲಿ. ಯಾತಕೆನ್ನಲಿ ಮುನಿಸೀಗ ಮುನಿಸೀಗ ಯಾತಕೆನ್ನಲಿ ಮುನಿಸೀಗ ಮಾನಿನಿರನ್ನೇ ಸತ್ಯ ಬಾಗೆ ಸಂಪ್ರೀತಿಯಿಂದಲೇ ಮಾತನಾಡೆನ್ನ ಮನದನ್ನೇ. ಯಾತಕೆನ್ನಲಿ ಮುನಿಸೀಗ 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 ಯಾ
ರಾಮ ಗ್ರಹಿಸಬೇಡ. ನೀನು ಧನಾತ್ಮಕವಾಗಿ ಯೋಚನೆ ಮಾಡಬೇಕು. ಏನೇ ಸಮಸ್ಯೆ ಬಂದರೂ ನಾನಿದ್ದಿದ್ದು ಅಂತ ಹೇಳಿದ್ದು. ಹಾಗಾಗಿ ನೀವೊಂದು ಕೆಲಸ ಮಾಡು. ಸರಿ, ಏನು ಬಂದದ್ದು ಅಂತ ಹೇಳಿ ಕೇಳೆ. ಏನು ಬಂದದ್ದು ಎನ್ನುವ ಹಾಗೆ ಪ್ರತ್ಯೇಕವಾಗಿ ಕೇಳುವುದ? ಹೆಂಡತಿಯಾದವಳು ಮನೆಗೆ ಗಂಡನಾದವ ಯಾಕೆ ಬರ್ತಾನೆ? ಅವಳ ಸರಸ ಸಲ್ಲಾಪವನ್ನ ಜೊತೆಗೆ ಅವಳನ್ನ ಮಾತಾಡಿಸುವುದಕ್ಕೆ ಎಲ್ಲವುದಕ್ಕಿಂತ ಹೆಚ್ಚಾಗಿ ನಮಗೆ ಸಮಯ ಸ್ವಲ್ಪ ಕಡಿಮೆ. ಹಾಗಾಗಿ ನಿನ್ನನ್ನು ನೋಡ್ಲಿಕ್ಕೆ ಅಂತಲೇ ಬಂದದ್ದು. ಅವ್ರು ಹೇಳಿದ್ರಲ್ಲ ಕಿವಿ ಆಲಿಸಿ ಕೇಳಲಿಕ್ಕೆ, ಏನು ಗೊತ್ತಿಲ್ಲ ಅಂತ ಎಣಿಸಿಕೊಂಡ್ಯಾ? ನನಗೆ ಅವರ ಮುಖ ನೋಡಿ
ಮಾತಾಡಿ ಮಾತನಾಡ್ಲಿಕ್ಕೆ ಮನಸ್ಸಿಲ್ಲ, ಹಾಗಾಗಿ ನನ್ನ ಪರವಾಗಿ ನೀನು ಮಾತಾಡಬೇಕು. ನಾನು ಹೇಳಿದಾಗೆ ಕೇಳಬೇಕು. ಈಗ ಅವರೇ ಹಾಕಿ ಕಳಿಸ್ತಾರೆ ಅಂತಾದ್ರೆ ನನ್ನ ಪರವಾಗಿ ನೀನೇ ಹೋಗ್ಬೇಕು, ಬಿಟ್ಟರೆ ಬೇರೆ ದಾರಿ ಇಲ್ಲ. ಸರಸದ ಮಾತಿಗೆ ನೀನು ಜನ, ಸರಸದ ಮಾತಾಡುವುದಕ್ಕೆ ನಾ ಜನ. ಅವರಲ್ಲಿ ನಾಲ್ಕಾರು ಪ್ರಶ್ನೆ ಉಂಟು, ನಾನು ಹೇಳಿದ ಹಾಗೆ ನೀನ್ ಹೇಳ್ಬೇಕು. ಇಲ್ಲಿಗೆ ಯಾಕೆ ಬಂದದ್ದು? ಇಲ್ಲಿಗೆ ಯಾಕೆ ಬಂದದ್ದು? ಇಲ್ಲಿಗೆ ಯಾಕೆ ಬಂದದ್ದು? ಎಂತದ್ದು ಮೈಲದು ಅಲ್ಲ ಹೇಳಿ. ಹಾಗಲ್ಲ, ನೀನು ಯಾಕೆ ಹಾಗೆ ಮಾಡುದು? ಅದು ಭಾವಾಭಿವ್ಯಕ್ತಿತ್ವ. ಭಾವಾಭಿವ್ಯಕ್ತಿತ್ವ ನಿನಗೆ ಅದೆಲ್ಲ ಉಂಟಾ? ಈಗ ಪುಣ್ಯಾತ್ಮ ಇವತ್ತೇ ಮೊನ್ನೆ ನಿನ್ನ ವ್ಯಕ್ತಿ ವಿಕಸನ ಕೇಂದ್ರದಲ್ಲಿ ಕಲ್ತಿದ್ದೆ. ಅಲ್ಲಿಗೆ ಹೋಗಿದ್ಯಾ? ನೀನೇ ಬಿಟ್ಟಿಗೆ ಬಂದಿದ್ಯಾ ಆ ದಿವಸ? ಹೌದಾ? ಕೇಳಿಲ್ಲ ಯಾಕೆ ಬಂದದ್ದು ಅಂತ. ನಿನ್ನ ನೋಡುವುದಕ್ಕೆ ಬಂದದ್ದು? ನಿನ್ನ ನೋಡುವುದಕ್ಕೆ ಬಂದದ್ದು. ನಾನು ಏನಂತೆ? ನಿಮ್ಮನ್ನ ನೋಡುವುದಕ್ಕೆ ಬಂದೆ. ನಿಮ್ಮನ್ನ ನೋಡುವುದಕ್ಕೆ ಬಂದೆ. ನನ್ನ ನೆನಪು ಈಗ ಆಯ್ತಾ ಅಂತ ಕೇಳು. ನನ್ನ ನೆನಪು ಈಗ ಆಯ್ತಾ? ನನ್ನ ನೆನಪು ಈಗ ಆಯ್ತಾ? ಹಾಗಲ್ವಾ, ನೆನಪು ಯಾವತ್ತೂ ಇರ್ತದೆ, ಬರುವುದಕ್ಕೆ ಸಮಯ ಬೇಕಲ್ಲ. ನೆನಪು ಯಾವತ್ತೂ ಇರ್ತದೆ, ಬರುವುದಕ್ಕೆ ಸಮಯ ಬೇಕಲ್ಲ. ಏನಂತೆ ಏನಂತೆ ಹೇಳು. ಸಮಯ ಬೇಕಲ್ಲ, ಬಿಡುವಿಲ್ಲ. ಏನು ಬಿಡುವಿಲ್ಲ? ನೆನಪು ಯಾವತ್ತೂ ಇರ್ತದೆ, ಬಿಡುವು ಬೇಕಲ್ಲ ಬರ್ಲಿಕ್ಕೆ. ನೆನಪು ಯಾವತ್ತೂ ಇರ್ತದೆ, ಬಿಡುವು ಬೇಕಲ್ಲ ಬರ್ಲಿಕ್ಕೆ. ಅಭಿನಯ ಬೇಡ, ಅಭಿನಯ ಬೇಡ. ಅವ್ರು ಹೇಳಿದ್ರೆ ಹೇಳಿದ್ರೆ ಸಾಕು. ಏನು ನೆನಪುಟ್ಟು ಬರ್ಲಿಕ್ಕೆ ಬಿಡುವಿಲ್ಲ ಅಂತ ಇವ್ರು ಹೇಳಿದ್ದನ್ನ ಕೇಳಲಿಕ್ಕೆ ಇವರು ಜನವ ನಾನು ಎಂತಂದ್ರೆ ಈ ಪ್ರಸಂಗದಲ್ಲಿ ನಾನೊಂದು ಯಾಕೆ? ನೀನೇ ಬೇಕು, ನಿಂತ್ಕೋ ನಿಂತ್ಕೋ ಇಲ್ಲಿ. ಏನು ನನ್ನ ನೋಡ್ಲಿಕ್ಕೆ ಬಿಡುವಿಲ್ವ? ಬಿಡುವಿಲ್ವ? ಏನು ಏನು ನನ್ನ ನೋಡ್ಲಿಕ್ಕೆ ಬಿಡುವಿಲ್ವ? ಹಾಗಲ್ವಾ, ನನಗೆ ಬೇಸರ ಆದದ್ದು ಏನು ಗೊತ್ತುಂಟ? ಅಭಿನಯ 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 ಅದಲ್ಲ. ಹೌದೇನಾ, ಹೀಗೆ ಮುಂದುವರೆದ್ರೆ ಎಷ್ಟು ಹೊತ್ತು ಅಂತ ಮಾತಾಡಬೇಕಾಗ್ತದೆ? ಈಗ ಯಾಕೆ ಬಂದದ್ದು ಇವರು? ಈಗ ಅವಳಿ ಅವಳಿದ್ದಾಳಲ್ಲ, ಅವಳಿ ಅವಳಿದ್ದಾಳಲ್ಲ, ಅವಳಿದ್ದಾಳಲ್ಲ. ಯಾರು ಅಂತ ಹುಡ್ಕೊಂಡು ಹೋಗುದ ಈಗ? ಯಾರು ಅಂತ ಹುಡ್ಕೊಂಡು ಹೋಗುದ ಈಗ? ಯಾರು ನಾನು ಇರ್ಬೋದು, ಯಾರು ಹುಡ್ಕೊಂಡು ಹೋಗು ನೀವು? ಕಳವಿನಿಂದೋಡಿ ಬಂದವಳ, ಕಳವಿನಿಂ ಓಡಿ ಬಂದವಳ, ಕಳವಿನಿಂ ಓಡಿ ಬಂದವಳ, ಬಂಧುಗಳ ಮಾನವನು ತೆಗೆದವಳ, ಬಂಧುಗಳ ಮಾನವನು ತೆಗೆದವಳ. ಖ್ಯಾತಿಯ ಪಡೆದ ಸಂಪನ್ನೆಯ ಇಳೆಯೋಳು, ಖ್ಯಾತಿಯ ಪಡೆದ ಸಂಪನ್ನೆಯ ಚೆಲುವೆಯ ಚಪಲೆಯ ಚೆಲುವೆಯ ಚಪಲೆಯ ಚೆಲುವೆಯ ಚಪಲೆಯ ನಿಲಯ ಬಿಟ್ಟಿಲ್ಲಿಗೆ, ಚೆಲುವೆಯ ಚಪಲೆಯ ನಿಲಯ ಬಿಟ್ಟಿಲ್ಲಿಗೆ. ಕಳವಿನಿಂದ ಬಂದವಳು, ಕಳವಿನಿಂದ ಬಂದವಳು, ಕಳವಿನಿಂದ ಬಂದವಳು.
ಯಾರು ಅಂತ ಗೊತ್ತಾಗ್ಲಿಲ್ವಾ? ಯಾರು ಅಂತ ಗೊತ್ತಾಗ್ಲಿಲ್ಲ? ಇಲ್ಲಪ್ಪ 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 ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಲಿಲ್ವಾ? ಇಲ್ವಾ? ಇಲ್ಲ ಇಲ್ಲ. ಅಯ್ಯೋ ದೇವ್ರೇ, ಅಯ್ಯೋ ದೇವ್ರೇ, ಅಯ್ಯೋ ದೇವ್ರೇ, ನನ್ನ ಕರ್ಮ, ನನ್ನ ಕರ್ಮ, ನನ್ನ ಕರ್ಮ, ನಿನ್ನ ಕರ್ಮ, ನಿನ್ನ ಕರ್ಮ. ಬಂಧುಗಳ ಮಾನವನ್ನೇ ತೆಗೆದವಳು, ಬಂಧುಗಳ ಮಾನವನ್ನೇ ತೆಗೆದವಳು, ಬಂಧುಗಳ ಮಾನವನ್ನೇ ತೊಳೆದವಳು, ತೊಳೆದವಳು, ತೆಗೆದವಳು, ತೆಗೆದವಳು, ತೆಗೆದವಳು. ಹಾಗೆ ಹೇಳ್ಬೇಕು, ಗೊತ್ತಾಗ್ಲಿಲ್ವಾ? ಇಲ್ಲ ಗೊತ್ತಾಗ. ಅಣ್ಣನ ತಲೆಯನ್ನು ನುಣ್ಣಗೆ ಬೋಳಿಸಿದವಳು ಅಂತ ಹೇಳೆ. ಅಣ್ಣನ ತಲೆಯನ್ನ ನುಣ್ಣಗೆ ಬೋಳಿಸಿದವಳು, ಅಣ್ಣನ ತಲೆಯನ್ನ ಬೆಣ್ಣೆಯಂತೆ ಮಾಡಿದವಳು. ಯಾರವಳು? ನಾನು ಅವಳ ಹೆಸರು ಹೇಳುದಿಲ್ಲ, ನನಗಾಗುದಿಲ್ಲ. ಅವಳು ಯಾರು ಅಂತ ಹೇಳ್ತೇನೆ, ಅವಳ ಕತೆ ಹೇಳ್ತೇನೆ. ಅವಳು ಕುಂಡಿನಾಪುರದವಳು. ಅವಳು ಚಿಕ್ಕವಳಿರುವಾಗ ತಂದೆ ತೊಡೆಯೇರಿ ಕುಳಿತಾಗ ಅಲ್ಲಿ ಇವರು ಬಂದರು, ನಾರದ ಮುನಿಗಳು ಬಂದ್ರಂತೆ. ಹರಿದಾಸರ ಹರಿಕೀರ್ತನೆಯನ್ನು ಕೇಳಿ ಕೇಳಿ ಆ ಸಣ್ಣ ಹುಡುಗಿಗೆ ಅವಳ ಮೇಲೆ, ಕೃಷ್ಣನ ಮೇಲೆ ಪ್ರೇಮಾಂಕುರ ಮೂಡಿತ್ತು. ಚಿಕ್ಕವಳಿಗೆ ಕೃಷ್ಣನನ್ನು ಮನಸ್ಸಿನಲ್ಲಿ ಇರಿಸಿಕೊಂಡಂತೆ, ಅವನೇ ದೇವರಂತ ಪ್ರಾರ್ಥಿಸಿಕೊಂಡಂತೆ, ಅವನನ್ನೇ ಮದುವೆಯಾಗಬೇಕು ಅಂತ ಆಸೆ ಹುಟ್ಟಿತಂತೆ. ಇಷ್ಟು ಸಣ್ಣ ಮಗುವಿಗೆ ಮದುವೆ ಆಸೆ ಹುಟ್ಟಿತಂತೆ. ಇಷ್ಟು ಸಣ್ಣ ಮಗುವಿಗೆ ಮದುವೆ ಇಷ್ಟು ಸಣ್ಣ ಮಗುವಿಗೆ ಮದುವೆ ಆಸೆ ಹುಟ್ಟಿತಂತೆ. ಅಲ್ಲಿಗೆ ಮುಗಿಲಿಲ್ಲ. ರಾಯಪ್ರಭುದ್ದಳಾದಾಗ ಅವನ ಅಣ್ಣ ಚೈತೇಶ ಶಿಶುಪಾಲನಿಗೆ ನಿಶ್ಚಯಿಸಿದ ರುಕ್ಮ. ಆಗ ಇವಳೇನ್ ಮಾಡಿದ್ದು? ಕೃಷ್ಣನನ್ನು ಮದುವೆ ಆಗ್ಬೇಕು ಎನ್ನುವ ಕಾರಣಕ್ಕಾಗಿ ಕಾಳಿಕಾ ಮಂದಿರವನ್ನು ಸೇರಿದ್ಲು, ದೇವರನ್ನು ಧ್ಯಾನಿಸಿದ್ಲು. ಕೃಷ್ಣ ಬರ್ಲಿಲ್ಲ, ಕೃಷ್ಣ ಬರ್ಲಿಲ್ಲ ಅಂತ ನೋಡಿ ನೋಡಿ ತನ್ನ ಜಡೆ ಉಂಟಲ್ಲ, ಜಡೆಯನ್ನು ಸುತ್ತಿ ಸಾಯುವಾಗ ಅಲ್ಲಿ ಈ ದೇವರು ಹೋಗಿ ಕರ್ಕೊಂಡು ಬಂದವಳು ಒಬ್ಳಿಲ್ಲ, ಕರ್ಕೊಂಡು ಬಂದವಳು ಅದು ಕುರ್ಮಿಣಿ ಕತೆ. ಕುರ್ಮಿಣಿ ಅಲ್ವಾ, ರುಕ್ಮಿಣಿ ಇದ್ದಾಳಲ್ಲ ಅಲ್ಲಿಗೆ ಹೋಗ್ಬೇಕು, ಇಲ್ಲಿ ಯಾಕೆ ಬಂದದ್ದು ಅಂತ ಕೇಳು. ರುಕ್ಮಿಣಿ ಇದ್ದಾಳಲ್ಲ ಅಲ್ಲಿಗೆ ಹೋಗ್ಬೇಕು, ಇಲ್ಲಿ ಯಾಕೆ ಬಂದದ್ದು? ರುಕ್ಮಿಣಿ ಇದ್ದಾಳ ಹೋಗ್ಬೇಕು, ಇಲ್ಲಿ ಯಾಕೆ ಬಂದದ್ದು? ಅವಳನ್ನೇ ನೋಡ್ಬೇಕು ಅಂತಲೇ ಬಂದದ್ದು. ಅವಳನ್ನೇ ನೋಡ್ಬೇಕು ಅಂತ ಬಂದದ್ದು. ಅವಳನ್ನೇ ನೋಡ್ಬೇಕು ಅಂತ ಬಂದದ್ದು. ನಾನದನ್ನೆಲ್ಲ ಒಪ್ಪುದಿಲ್ಲ, ಇಷ್ಟೆಲ್ಲ ಸಿಟ್ಟು ಮಾಡುವುದ ಕಾರಣ ಏನು ಅಂತಲೇ ಅರ್ಥ ಆಗಲಿಲ್ಲ ನನಗೆ. ಈಗ ಸಿಟ್ಟು ಬರುವುದಕ್ಕೂ ಒಂದು ಪ್ರಬಲವಾದ ಕಾರಣ ಬೇಕ ಬೇಡುವ? ಇದು ಎಂತದ್ದು, ಯಾಕೆ ಸಿಟ್ಟು ಅಂತ ಹೇಳುವುದಿಲ್ಲ. ಕೇಳಬೇಕು, ಎಷ್ಟು ಪ್ರೀತಿಯಿಂದ ಕೇಳಿದ್ರು ಮಾತಾಡುವುದು ಹೀಗೆ ಏನು ಅಂತ ಕೇಳುವುದು? ಸಿಟ್ಟು ಮಾಡಲು ಬಯಸಿದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಹೀಗೆ ಬಯಸಿದವರ ಬಳಿಗೆಲ್ಲ ಹೋಗಿ ಹೀಗೆ ಹೋಗುವ ಹೀಗೆ ಹೋಗ್ಬೇಕಾಗ್ತದೆ ಮತ್ತೆ ಆಮೇಲೆ ವಿಚಾರ ಮಾಡುವ. ಏನು ಈಗ ನೀನು ಸಿಟ್ಟು ಬಂದಿದ್ದು ಯಾಕೆ ಅಂತ ಬೇಡವ? ಸಿಟ್ಟು ಬರ್ಲಿಕ್ಕೆ ಕಾರಣ ಇಲ್ವಾ ಹೇಳಿ? ಏನು ನೀವು ಮಾಡಿದ ಮೋಸವೇ ಪ್ರಭು? ಬಿಡು ಬಿಡು ಬಂದಣೆ ನುಡಿಗಳ ನೋಡು, ಬಿಡು 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 ಬಂದಣೆ ನುಡಿಗಳ ಎಂದಳು. ನೀವು ತರವಲ್ಲ ತರವಲ್ಲ ಕೊಡಲಿಲ್ಲವೇ ಕಿತ್ತಣಿ ತಂದನರನು ಮಡದಿಗೆ ಮಿದಿರಲಿ ಹಲವಿರಲಿ. ಬಿಡು 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 ಯಾವುದನ್ನ? ಈ ಬಣ್ಣದ ಮಾತುಗಳನ್ನೆಲ್ಲ ನೀವು ಬಿಡಬೇಕು. ಆಮೇಲೆ ನೀವು ಹೇಳಿದ್ದನ್ನೆಲ್ಲ ನಂಬುತ್ತಾಳೆ ಸತ್ಯಭಾಮೆ ಎನ್ನುವ ಕಾರಣಕ್ಕಾಗಿ ಆಡಿದ್ರೆ
ನೀವೆಷ್ಟು ಮೋಸ ಮಾಡಿದ್ರಿ ನೀವು? ನಾನು ಹೌದು ಅಯ್ಯಪ್ಪ ಇಲ್ಲವಾ, ಎಲ್ಲ ವಿಚಾರ ಸಖಿ ನನಗೆ ಹೇಳಿದ್ದಾಳೆ. ಏನಂತ? ಬಂದಿರುವಂತ ಪಾರಿಜಾತ ಹೂವನ್ನು ರುಕ್ಮಿಣಿಗೆ ಮುಡಿಸಿದ್ರಲ್ಲ ನೀವು. ಪಾರಿಜಾತ ಸುದ್ದಿಯ? ಹೌದು. ಯಾಕೆ ನೀವು ಅವಳಿಗೆ ಮುಡಿಸ್ಬೇಕಿತ್ತು? ಅದಕ್ಕಾಗಿ ನಿನ್ಗೆ ಬೇಸರವ? ಚಾಮವತಿ ಇಲ್ವಾ, ಮಿತ್ರವಿಂದ್ಯ ಇಲ್ವಾ, ಅವರಿಗಾದ್ರೂ ಮುಡಿಸಬಹುದಿತ್ತಲ್ಲ. ಮಾಮ ಏನು, ನನಗೆ ನಿನಗೆ ಮುಡಿಸಬಾರದು ಎನ್ನುವ ಉದ್ದೇಶ ಇಲ್ಲ. ಆ ಸಂದರ್ಭದಲ್ಲಿ ಹಾಗಾಗೋಯ್ತು. ಒಂದ್ ಕೆಲಸ ಮಾಡುವ, ಪಾರಿಜಾತ ಇಲ್ಲ ಅಂತ ನೀನ್ ನೋಡುವುದು ಬೇಡ, ನಿನಗೆ ಸೇವಂತಿಗೆ ತಂದು ಕೊಡ್ಲಾ? ಸೇವಂತಿಗೆ? ಸೇವಂತಿಗೆ ಬೇಡ, ಗೊಂಡೆ ಹೂ ತಂದು ಕೊಡಿ. ಅದು ಯಾಕೆ ಪಾರಿಜಾತ ಯಾಕೆ ನಾನು ಬಯಸಿದ್ದು? ಈ ಸೇವಂತಿಗೆ ಆಗ್ಲಿ ಉಳಿದ ಹೂಗಳು ಭೂಲೋಕದಲ್ಲಿ ಇರ್ತದೆ, ಆದ್ರೆ ಪಾರಿಜಾತ ಹಾಗಲ್ಲ, ಭೂಲೋಕದಲ್ಲಿ ಕಾಣೋದಿಲ್ಲ, ಅದು ದೇವಸುಮ. ವಿಶೇಷವಾದಂತ ಯೋಗ್ಯತೆಯನ್ನು ಅರ್ಹತೆಯನ್ನು ಹೊಂದಿರುವಂತ ಹೂವನ್ನು ಬಯಸಿದ್ರೆ ನೀವು ಸೇವಂತಿಗೆ. ನನಗಾಗ್ಲಿಕ್ಕಿಲ್ಲ, ನನಗೆ ಪಾರಿಜಾತ ಬೇಕು. ಪಾರಿಜಾತ ಹೂ ಸಿಗ್ಲಿಲ್ಲ ಅಂತಲ್ಲ ವಿಷಯ, ಮತ್ತೆ ಯೋಚನೆ ಮಾಡುವುದೇ ಬೇಡ. ಏನು ಕೇವಲ ಹೂ ಅಂತದ್ದೆ, ಪಾರಿಜಾತ ವೃಕ್ಷವನ್ನೇ ನಿನಗೆ ಕೊಡ್ತೇನೆ. ಸುಮ್ಮನೆ ನೀವು, ನೀವು ಹೇಳಿದ್ದನ್ನೆಲ್ಲ ಕೇಳಿ ತಲೆ ಆಡಿಸ್ಲಿಕ್ಕೆ ಜನ ಅಂತ ಎನಿಸಿಕೊಂಡ್ರ? ನಾರದರು ತಂದ ಒಂದು ಹೂವನ್ನೇ ನೀವು ನನಗೆ ಕೊಡ್ಲಿಲ್ಲ, ಮುಂದೆ ಪಾರಿಜಾತ ವೃಕ್ಷ ತೋರಿಸುವುದಕ್ಕುಂಟ. ಒಂದು ಮಾತುವೇ ಇಲ್ಲ, ಇದೆಲ್ಲ ಸುಳ್ಳು. ನಾನು ಸುಮ್ ಸುಮ್ನೆ ಮಾತಾಡುವುದಿಲ್ಲ, ಆಡಿದ ಮೇಲೆ ಆ ಮಾತಿಗೆ ಹುಚಿ ಇಲ್ಲ. ಹೌದಾ? ಮತ್ತೆ ಉಳಿದಂತವರ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ನಿನ್ನ ಮೇಲೆ ಇದ್ದಷ್ಟಿಲ್ವೇ. ನನಗ ಅದೇ ಅನುಮಾನ, ನಿನ್ ಮೇಲಿದ್ದಷ್ಟಿಲ್ವೇ ಅನ್ನೋದೇ ಅನುಮಾನ. ತಂದು ಕೊಡ್ತೀರಲ್ಲ? ಖಂಡಿತ. ನಿಮ್ಮ ಮಾತಿನ ಮೇಲೆ ನಂಬಿಕೆ ಇಲ್ಲ, ಭಾಷೆ ಕೊಡಿ. ಪಾರಿಜಾತ ವೃಕ್ಷವನ್ನು ತೋರಿಸ್ತೇನೆ ಅಂತ ಭಾಷೆ ಕೊಡಿ. ಪಾರಿಜಾತ ವೃಕ್ಷವನ್ನು ತೋರಿಸ್ತೇನೆ 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 ಅನುಮಾನವೇ ತೋರಿಸ್ತೇನೆ. ಎಲ್ಲ ಬೇಡ, ಮಾತಾಡೇ ಸುಮಾರು ಹೊತ್ತಾಗೋಯ್ತಲ್ಲ. ನಿಮ್ಮ ಪಾದ ದೇಹಬಲ ಭುಜಬಲ ಜೊತೆಗೆ ದೈವ ಬಲ ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನಾಚರಿಸಿ ವಿಶೇಷವಾದಂತ ವರವನ್ನು ಪಡೆದವ. ಉಳಿದವರಂತೆ ನನ್ನ ಮರಣವಲ್ಲ, ತಂದೆ ತಾಯಿಗಳಿಂದಲೇ ನನ್ನ ಮರಣ ಅಂತ ಹೇಳಿದ್ರು. ಹಾಗಾದ್ರೆ ಮಕ್ಕಳಿಗೆ ತಂದೆ ತಾಯಿಗಳಿಂದ ಸಾವು ಬರುವುದಕ್ಕೆ ಸಾಧ್ಯ ಉಂಟ ಅಂತ ಯೋಚಿಸಿದ್ರೆ ಇದು ಸತ್ಯವಿರಬಹುದು ಎನ್ನುವಂತ ಕಲ್ಪನೆ ನನ್ನದು. ಯಾಕೆ ಬಾಲ್ಯದಲ್ಲಿ ನನ್ನನ್ನು ಹಡೆದಂತ ಮಾತಾ ಪಿತರು ಅನಾಥನಾಗಿ ನನ್ನನ್ನು ಬಿಟ್ಟು ಹೊರಟು ಹೋದ್ರು. ಹಸಿವಿಗಾಗಿ ಅಲೆಯುತ್ತ ಅಲೆಯುತ್ತ ಸ್ಮಶಾನವನ್ನ ಸೇರಿದೆ. ನರಕಪಾಲಕ್ಕೆ ತಲೆಯನ್ನು ಸಿಕ್ಕಿಸಿ ಬಿಡಿಸಿಕೊಳ್ಳುವುದಕ್ಕಾಗದೆ ಒದ್ದಾಡುವ ಕಾಲಕ್ಕೆ ಆಕ್ರಂದನವನ್ನು ಕೇಳಿ ವಸಿಷ್ಠರು ಅಲ್ಲಿವರೆಗಾಗಿ ಬಂದ್ರು. ಬಿಡಿಸಿಕೊಂಡವರ ಮಠಕ್ಕೆ ಕರೆದುಕೊಂಡು ಹೋದರು. ವಿದ್ಯಾಭ್ಯಾಸವನ್ನು ಮಾಡಿಸುವರ ಮುಂದಾದವರಿದ್ದಾರೆ. ಆ ಕಾಲಕ್ಕೆ ಉಳಿದ ವಿದ್ಯಾರ್ಥಿಗಳಿಗೂ ನನಗೂ ಪ್ರಾರಂಭವಾದಂತ ಸಮಸ್ಯೆ, ಬೀಜ ಮೊದಲೋ ವೃಕ್ಷ ಮೊದಲೋ ಎನ್ನುವುದಾಗಿ ಎದ್ದು ನಿಂತು ಉತ್ತರ ಕೊಟ್ಟಿದ್ದೇನೆ. ಬೀಜವೇ ಮೊದಲು ಅಂತ ಛೇಡಿಸುವುದಕ್ಕೆ ಮುಂದಾದ್ರು ಅಪ್ಪನೇ ಯಾರು ಅಂತ ಗೊತ್ತಿಲ್ಲದ ನೀನು ಉತ್ತರಿಸುವುದಕ್ಕೆ ಯೋಗ್ಯತಾವಂತನಲ್ಲ ಅಂತ ಹಿಡಿದು ಪುಣ್ಯಾತ್ಮ ಸತ್ತೇ ಹೋದ. ಕರ್ಕೊಂಡು ಬಂದಾಗ ನರಕ ಅಂತ ಹೇಳಿದ್ರು. ನರಕ ಪಾಲದಲ್ಲಿ ಸಿಕ್ಕಿದ್ದರಿಂದ ಅವನನ್ನ ಕೊಂದದ್ದರಿಂದ ಆಸುರಿ ಪ್ರವೃತ್ತಿ ನಿನ್ನಲ್ಲುಂಟು. ನೀನು ನರಕಾಸುರ, ಅಸುರನಿಗೆ ಅವಕಾಶ ಇಲ್ಲಂತ ಗುರುಮಠದಿಂದ ಹೊರಹಾಕಿದ್ರು. ಆ ಕ್ಷಣಕ್ಕೆ ನನ್ನನ್ನು ಕರೆದು ಆಧರಿಸಿದವರು ರಕ್ಕಸ ಗುರುಗಳು ಶುಕ್ರಾಚಾರ್ಯರು. ಕರೆತಂದರು ಯೋಗ್ಯವಾದಂತಹ ಪೀಠವನ್ನ, ಇಲ್ಲಿನ ಅಧಿಕಾರವನ್ನ ಕೊಟ್ಟು ಭೂಮಿಯಲ್ಲಿ ಸಿಕ್ಕಿದವನಾದ್ದರಿಂದ
ಪೌಮಾಸುರ ಎನ್ನುವುದಾಗಿ ಹೆಸರನ್ನಿರಿಸಿದ್ರು. ಜೊತೆಗೆ ತಂದೆ ತಾಯಿಗಳಿಂದ ಮರಣ ಎನ್ನುವಂಥ ವಾರ್ತೆಯನ್ನು ತಿಳಿದು ದಿಗ್ವಿಜಯವನ್ನು ಕೈಗೊಂಡೆ. ಯಾಕೆ ಬೇಕಾಗಿ? ಉಳಿದ ರಪರನ್ನ ಗೆಲ್ಲುವುದಕ್ಕೆ ಬೇಕಾಗಿ ಅಲ್ಲ, ನನ್ನ ತಾಯಿಯಲ್ಲಿ ತಾಳ ಹುಡುಕುವುದಕ್ಕೆ ಬೇಕಾಗಿ. ದಿಗ್ವಿಜಯಕ್ಕೆ ಹೋದ ಕಾಲಕ್ಕೆ ಸಿಕ್ಕ ಹೆಮ್ಮಕ್ಕಳನ್ನೆಲ್ಲ ಕರೆ ತಂದು ನನ್ನಲ್ಲಿ ಇಟ್ಕೊಂಡಿದ್ದೇನೆ. 16,000 ಜನ ಇದ್ದಾರೆ. ಯಾಕೆ? ಇವರಲ್ಲಿ ಎಲ್ಲಿಯಾದರೂ ನನ್ನ ತಾಯಿ ಗೋಚರಿಸಬಹುದು ನನಗೆನ್ನುವಂಥ ಉದ್ದೇಶದಿಂದ ಬಿಟ್ಟೆ. ನಮ್ಮ ಹೆಬ್ಬಯಕೆಯನ್ನ ತೀರಿಸಿಕೊಳ್ಳುವುದಕ್ಕೋಸ್ಕರ ತಂದೆ ತಾಯಿಗಳಿಗಿಂತ ಮೊದಲು ಮಾಡಬೇಕಾದದ್ದು ಸೆಳೆದ ಆಸೋ ವಸ್ತು ಎಲ್ಲವ ಪ್ರವೇಶಿಸಿ ಅವರಿಂದ ಅಲ್ಲ ಒಲಿದು ಬರುವ ದೇವನಿಂದ ಹತನಾಗುವವರಿದ್ದಾರೆ. ನಮ್ಮ ದೃಷ್ಟಿ ಈಗ ದೇವಲೋಕದ ಕಡೆಗೆ. ಯಾಕೆ? ವಂಚಕರು, ದೇವತೆಗಳು, ಅತಿಥಿ ಸುತರು, ರಕ್ಕಸಾನ್ವಯಕ್ಕೆ ಹಿಡಿದಂತಹ ದರಿದ್ರಗಳವರು, ಅವರಿಗೆ ತಕ್ಕ ಪಾಠವನ್ನು ಕಲಿಸುವುದಕ್ಕೆ ಬೇಕಾಗಿ ನಮ್ಮವರೇ ಆದಂತಹ ಮುರಾಸುರ ಉಳಿದ ರಕ್ಕಸರ ಪರಿವಾರವನ್ನು ಕೂಡಿಕೊಂಡು ದೇವಲೋಕಕ್ಕೆ ಲಗ್ಗೆ ಇಡ್ತಾರಂತೆ.
ದಯ್ಯ ತತ್ವಜ್ಞಾನಕ್ಕೆ ಸಲ್ಲದಯ್ಯ ಬಂದಿದ್ಯಲ್ಲ ಹಾಗಾಗಿ ಇಷ್ಟನ್ನು ಮಾಡಿದ್ದೇನೆ ನಾನು. ಇದು ಯಾರ ಯೋಗ? ನಂದನಿಂದ. ಯಾರು? ನಿಮಗೆ ಯೋಗ ಅದು? ಅದೇ ನಂದು. ನೋಡುವುದು ನಿನ್ನ ಭಾಗ್ಯ. ಅಯ್ಯೋ ದೇವ್ರಣ, ಎಲ್ಲಾ ಸಮಯದಲ್ಲಿ ನಾವು ಸಿಗುವರಲ್ಲ. ಅಯ್ಯೋಯ್ಯೋ ದೇವ್ರಣ, ಇದು ಮತ್ತೆಲ್ಲೂ ಸಿಗುವುದಿಲ್ಲ. ಹಾಗೆ ಇದು ನೋಡ್ಬೇಕಿದ್ರೆ ಇಲ್ಲಿಗೆ ಬರಬೇಕು. ಹಾಗೆ ಬರಲೇಬೇಕು. ನನ್ನ ಯೋಗ? ನಿನ್ನ ಯೋಗ? ನಿನ್ನ ದೌರ್ಭಾಗ್ಯ. ಯಾರ್ದು? ನನ್ನ ದೌರ್ಭಾಗ್ಯ ಅಲ್ವೇ ಅಲ್ಲ. ನೀನ್ ನೋಡಿದ್ಯಲ್ಲ ಭಾಗ್ಯ. ಯಾವ ಭಾಗ್ಯ? ಈಗಾಗಲೇ ನಮ್ಮ ಈ ದೇವಲಕ್ಕೆ ತಾಳಿಟ್ಟಿದ್ಯ. ಪ್ರಾಗ್ಜ್ಯೋತಿಷಾಪುರ ಸರ್ವಾಧಿಕಾರಿ ನರಕಾಸುರ ಎನ್ನುವನು ಈ ದೇವಲಕ್ಕೆ ದಾಳಿಟ್ಟಿದ್ದಾನೆ ಎನ್ನುವಂತ ವಿಷಯವನ್ನ ತಿಳಿದಿಲ್ಲವರೆಗೆ ನಾನು ಬಂದಿದ್ದೇನೆ. ಸ್ವಲ್ಪ ನಮ್ಮ ಬಗ್ಗೆ ತಿಳ್ಕೊಂಡೇ ಬಂದಿದ್ದೀಯ ಅಂತ. ನಿಮಗೂ ಸರಿಯಾದ ಬುದ್ಧಿಯೇ ಇಲ್ಲ. ಅಲ್ಲ, ಅದು ನೀ ಹೇಳುದು ಬೇಡ. ನಿಮ್ಗೆ ಗೊತ್ತುಂಟು, ನಮಗೆ ಉಳಿದವರು ಹೇಳುವುದು ಬೇಡ, ನಾವು ಹೇಳಿಸ್ಕೊಳ್ಳುವುದು ಬೇಡ ಅಂತ. ಅಷ್ಟು ನಮ್ಗೆ ಗೊತ್ತುಂಟು. ನಿಮಗೆ ತಲೆ ಸರಿ ಇಲ್ಲ ಆದ್ರೂ ಇಲ್ಲಿವರೆಗೆ ಮತ್ತೆ ಮತ್ತೆ ಬರ್ತೀರಲ್ಲ. ನಾನು ಮತ್ತೆ ಬರ್ಲಿಲ್ಲ, ನಾನಿದು ಪ್ರಥಮ ಬಂದ. ಏನು ಪ್ರಥಮ ಬಂದಿದ್ದೆ? ನಿಮ್ಮ ಜಾತಿಯವರು ಇದು ಪ್ರಥಮ ಅಲ್ಲ. ಇವಾಗ ಅದೆಷ್ಟು ರಕ್ಕಸರು ಈ ದೇವಲಕ್ಕೆ ದಾಳಿಯನ್ನು ಇಟ್ಟಿದ್ದಾರೆ. ದೇವಕತ್ತೆಯನ್ನ ಏರ್ಬೇಕೆನ್ನುವ ಕಾರಣಕ್ಕಾಗಿ ಬಂದಿದ್ದಾರೆ. ಬಂದವರು ಯಮನವರನ್ನ ಸೇರಿದ್ದಾರೆ. ಹಾಗಾಗಿ ಸರಿಯಾಗಿ ಬುದ್ಧಿ ಇದ್ದಂತಾದ್ರೆ ಆ ಆಸೆಯನ್ನ ಬಿಟ್ಟು ನಿನ್ನ ಪುರವನ್ನ ಸೇರು, ಇಲ್ಲಂತಾದ್ರೆ ವಜ್ರದ ಘಾತಕ್ಕೆ ನೀನು ಬಲಿಯಾಗಿ ಹೋಗ್ತೀಯ. ಇಷ್ಟು ದೊಡ್ಡ ದೊಡ್ಡ ಮಾತಾಡುವ ದೊಡ್ಡ ದೊಡ್ಡ ಹೊಡೆತದ ವ್ಯಕ್ತಿ ಯಾರಪ್ಪ? ದೇವೇಂದ್ರ. ನೀನು ದೇವೇಂದ್ರ ಕೃಷ್ಣ ತಿನ್ನತ್ತ
ಸಮಭಾಗವಾಗ ಸರಿ ಭಾಗವ ಇವೆ
ಕುಮತಿಗಳಯ್ಯೋ 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 ನೀವು ಇಲ್ಲಿವರೆಗೆ ಬಂದವರು ಈ ರೀತಿ ಇರಲಿಲ್ಲ, ಬಂದವರು ನಮ್ಮ ಆಯುಧಕ್ಕೆ ನಮ್ಮ ತಲೆಯನ್ನು ಕೊಟ್ಟು ಸುತ್ತ ಹೋಗಿದ್ದಾರೆ. ನೀನು ಹಾಗೆಲ್ಲ ಸ್ವಲ್ಪ ಸಮಯವನ್ನ ತೆಗೆದುಕೊಂಡಿದ್ದೀಯ ಅಂದ್ರೆ ನಿನ್ನ ಮಾತಿನ ಅರ್ಥ ನನ್ನ ಎದುರಿನಲ್ಲಿ ಸಮಯವನ್ನು ತೆಗೆದುಕೊಂಡಿದ್ದೀಯ ಅನ್ನೋದಾ ಹೇಳಿದ್ದೆ. ಎದುರಿನಲ್ಲಿ ಸಮಯ ತಕೊಂಡದ್ದಲ್ಲ, ಸ್ವಲ್ಪ ಹೊತ್ತಾದ್ರೂ ನೀನು ನಿಂತ್ಕೊಳ್ಳಿ ಅಂತ. ಯಾರು ಕೊನೆಗೆ ಈಗ ಒಂದು ಪುಸ್ತಕ ಹೋದವ ಯಾರು ಅಂತ ನಮ್ಮ ಕತೆ ಬಿಡು, ಉಳಿದ ದೇವತೆಗಳಿಗಾದ್ರೂ ಗೊತ್ತಾಗಬೇಕಾ ಬೇಡವಾ? ದೇವತೆಗಳಿಗೆ ಗೊತ್ತಾಗ್ತದೆ ಯಾಕೆ, ನಾವು ಇಲ್ಲಿಯ ತನಕ ಇಲ್ಲೇ ಇದ್ದವರು, ನಿಮ್ಮಂಥವ್ರ ಮೇಲೆ ಹೋಗಿ ಕಳಿಸಿದ್ದೇವೆ ನಾವು. ಇದಕ್ಕಿಂತ ಮೇಲೆ ಬೇರೆ ಉಂಟಾ? ಯಾರು ಮೇಲೆ ಕಳಿಸ್ಕೊಡಿ, ಯಮಲೋಕ ಕಳಿಸ್ಕೊಟ್ಟಿ. ಯಮಲೋಕ ಇದಕ್ಕಿಂತ ಮೇಲೆ ಉಂಟಾ ಇಲ್ಲೇ ಉಂಟಾ? ನಿನಗೆ ಯಾಕೆ ಹೇಳಬೇಕು? ನಾನು ಕೇಳುದು ಇದಕ್ಕಿಂತ ಮೇಲೆ ಕಳಿಸಿದ್ದೇನೆ ಅಂದಿಲ್ಲ. ಅಲ್ಲಿ ಕಳಿಸಿದ್ದೇವೆ ನಾವು, ಮೇಲೆ ಅಂದ್ರೆ ಮೇಲಲ್ಲ, ಅಲ್ಲಿ ಆ ಜಾಗಕ್ಕೆ ಕಳಿಸಿದ್ದೇವೆ ಅನ್ನೋದಾಗಿ. ಆ ಜಾಗ ಎಲ್ಲಿ ಉಂಟು? ಯಮಲೋಕ, ಯಮಲೋಕವೇ ಜಾಗ, ನರಕಲೋಕ. ನೀನು ಆಡಿದ್ದನ್ನು ತಪ್ಪಿಸಿಕೊಳ್ಳುವುದಕ್ಕೆ ಹೋಗ್ಬೇಡ. ದೇವಲೋಕದ ಒಂದು ಭಾಗ, ಯಕ್ಷರು, ಕಿನ್ನರರು, ಕಿಂಪುರುಷರು ಎಲ್ಲ ಹೇಗಿದ್ದಾರೋ ಅದೇ ರೀತಿ ಯಮಲೋಕದ ಒಂದು ಭಾಗ ಶೇಮಿನಿ. ನನ್ನನ್ನು ನೀವು ನರಕಕ್ಕೆ ಕಳಿಸುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಯಾಕೆ? ಬಂದವನು ನರಕಾಸುರ, ಉಳಿದವರಿಗೆ ನರಕ ತೋರಿಸುವುದಕ್ಕೆ ಬಂದವ. ನಿನ್ನ ಹೆಸರಿನಲ್ಲೇ ಉಂಟು ನರಕ ಎನ್ನುವುದಾಗಿ. ದೇವಲೋಕದಲ್ಲಿ ಸ್ಥಿರವಾಗಿ ಆಡಳಿತವಂತೂ ಉಂಟು ಅಂತ ಬಹಳ ಮಾತನಾಡುವುದಕ್ಕೆ ಹೋಗ್ಬೇಡ. ನಾವೆಲ್ಲ ಹೇಗೆ ಕೇಳು, ಹೇಗೆ ಈ ಮನ್ಮಂತರಕ್ಕೆ ನೀನೇ ದೇವೇಂದ್ರ, ಇದು ಎಲ್ಲರೂ ತಿಳಿದನ್ ಸತ್ಯ. ಪೀಠ ಮತ್ತೊಬ್ರು ಏರಬಾರ್ದು ಅಂತಿಲ್ವಲ್ಲ, ಯೋಗ್ಯತೆ ಇದ್ದ ಪೀಠ ಏರಬಾರ್ದು. ಹಿಂದೆ ಅದೆಷ್ಟೋ ದೇವೇಂದ್ರರು ಏರಿ ಹೋಗಿದ್ದಾರೆ, ಹಿಂದೆ ಬಹಳ ಜನ ಏರಿದ್ದಾರೆ. ಆ ಜಾಗದಲ್ಲಿ ಈ ವರ್ಷ ನೀ ಕೂತ್ಕೊಂಡಿಲ್ಲ, ನಮಗದೇ ತಲೆ ವಿಷಯ ಆದದ್ದು. ಹಾಗೆ ನಾನ್ ನಿಮ್ಮಂತವ್ರ ತಲೆ ವಿಷಯ ಆಗೋದು ನಿನ್ನ ಮೇಲೆ ಸಿಟ್ಟಿ ಯಾಕೆ ಕೇಳು? ಯಾಕೆ? ಇನ್ನೊಂದು ಸಂಬಂಧ, ಇನ್ನೊಂದು ಸಂದರ್ಭ ಬಂದಂತಹ ಶಾಪದಿಂದ ಇದ್ದ ಸುವಸ್ತುಗಳನ್ನೆಲ್ಲ ಕಳೆದುಕೊಂಡವರು ನೀವು ಮರಳಿ ಪಡೆಯುವುದು ಹೇಗೆ ಕೇಳಿದಾಗ, ಸಮುದ್ರವನ್ನು ಮುಚ್ಚಿಸಬೇಕು ಅಂತ. ಸಮುದ್ರವನ್ನು ಮುಚ್ಚಿಸುವುದಕ್ಕೆ ದೇವತೆಗಳ ಅಂತ ನಿಮ್ಮಿಂದ ಆಯ್ತಾ? ಆಗ್ಲಿಲ್ಲ, 33 ಕೋಟಿ ದೇವತೆಗಳು, 66 ಕೋಟಿ ದಾನವರು ಬಳಸಿಕೊಂಡಿದ್ದೇವೆ. 66 ಕೋಟಿ ನಾವು ಇತ್ಯರ್ಥ ಆಗುವುದು ಹೇಗೆ ಕೇಳಿದ್ರೆ? ಹೇಗೆ? ಏನೇ ಸುವಸ್ತುಗಳು ಹುಟ್ಟಿ ಬರಲಿ, ಸಮಭಾಗ ಇವೆ ಎಂದು ಮೊದಲು ಮಾತು ಕೊಟ್ಟವನೇನು ಅದೇ. ಆಮೇಲೆ ಒಂದೊಂದೇ ಹುಟ್ಟಿ ಬಂದ ಮೇಲೆ ಇದ್ದದ್ದೆಲ್ಲ ಒಳ್ಳೇದು ನಿಮಗೆ ಬೇಕು. ಅಮೃತ ನಿಮಗೆ, ಕಾಮದೇವನು ನಿಮಗೆ, ಉಚ್ಚೈಷವ ನಿಮಗೆ, ನಮ್ಮ ದಾನವರಿಗೆ ಕೊಟ್ಟದ್ದೇನು? ಅದರ ಯೋಗವದು, ಕೆಲವು ಭಾಗ್ಯ ಇರ್ತದೆ, ಕೆಲವರು ಕೆಲವು ದೌರ್ಭಾಗ್ಯ ಉಳಿತದೆ. ಭಾಗ್ಯ ಇದ್ದವದು ನಮಗೆ, ದೌರ್ಭಾಗ್ಯ ಇದ್ದದ್ದು ನಿಮಗೆ ಅಷ್ಟೇ, ಮತ್ತೇನಿದೆ ಅದು ಅವರವರು ಪಡೆದುಕೊಂಡಂತ ಯೋಗದಲ್ಲಿ ಇರ್ತದೆ. ನೀನೊಂದು ಎಲ್ಲ ತಯಾರಾದ ಪುಣ್ಯಾತ್ಮ. ನಾವು ಹಾಗೆ ಅಲ್ಲದೇ ಈ ದೇವಲೋಕದಲ್ಲಿ ನಮಗೊಂದು ಅದು ಅನ್ಯಾಯವನ್ನು ತೀರಿಸಿಕೊಳ್ಳುವುದಕ್ಕೆ ಬೇಕಾಗಿ ಇಲ್ಲಿಯವರೆಗೆ ಬಂದವ ನಾನು. ವಂಚಕನು ನೀನು, ಮಾಡಿದ ವಂಚಕತನಕ್ಕೆ ಬೇಕಾಗಿ ಪೀಠವನ್ನ ಬಿಟ್ಟು ಕಟ್ಟು ಸಾಗಿದ್ರೆ ಬಿಟ್ಟೇನು ಅಲ್ಲ ನೋಡಿಸ್ತೇನೆ. ಮತ್ ಪೆಟ್ಟು ಮಾಡಬೇಕು ಅಂತಿಲ್ಲ, ಕೈ ಎತ್ತಿದಾಗ ಓಡಿ ಹೋಗುವ ಇವ ದೇವಲೋಕದ ಸರ್ವಾಧಿಕಾರಿ. ಈಗ ಯಾರು ಕೇಳಿದ್ರೆ ನರಕಾಸುರ ಇಲ್ಲೇ ಇಲ್ಲ, ಇದು ನಮ್ಮ ಕಾರ್ಯಕ್ಷೇತ್ರವಲ್ಲ. ಎರಡೆರಡು ಕಡೆಗೆ ಅಧಿಕಾರ ಆಯ್ತು, ಈಗ ನೋಡಿ ಎರಡೆರಡು ಕಡೆಗೆ ಅಧಿಕಾರ ಆಯ್ತು. ಹೌದೌದು, ಎರಡೆರಡು ಕಡೆ ಅಧಿಕಾರ ಆದ್ರೂ ಬಹಳ ಕಷ್ಟ, ಕಷ್ಟ ನಡೆಸೋದು. ಅಲ್ಲಿ ನೋಡುವುದಾ ಇಲ್ಲಿ ನೋಡುವುದಾ, ಆದ್ರೆ ಬುದ್ಧಿವಂತನಾದವ ಯೋಚಿಸಬೇಕು ನಮ್ಮ ಮೂಲ ಯಾವುದು ಅಂತ. ಹೌದೌದು, ನಮಗೆ ಮೂಲ ಎಲ್ಲುಂಟು ಅಲ್ಲಿ ಬಿಡಬಾರ್ದು. ಹೌದೌದು, ಮತ್ತುಳಿದದ್ದೆಲ್ಲ ತಾತ್ಕಾಲಿಕ. ಈ ದೇವಲೋಕದ ಅಧಿಕಾರವು ತಾತ್ಕಾಲಿಕ, ಮಳೆಗಾಲದಲ್ಲಿ ಬೇಸಿಗೆಯಲ್ಲಿ ಹಾಗೆ ಮಾಡ್ಕೊಳ್ಳಿ.
ಒಂದು ಕೋಲು ಕೊಟ್ಟು ಪೆಟ್ಟು ತಿನ್ನೋದಂತ ಒಂದು ಮಾತುಂಟು ಗೊತ್ತುಂಟ? ಅದು ಇದೇ ಇರಲಾರ್ದೆ ಇರುವೆ ಬಿಟ್ಕೊಂಡದ್ದು. ನೀವು ನನ್ನ ಬಾಯಿಗೆ ಕೋಲು ಹಾಕಿದ್ದು ಭಾಳ ಒಳ್ಳೆದಾಯ್ತು. ಮಳೆಗಾಲದಲ್ಲೊಂದು, ಬೇಸಿಗೆಯಲ್ಲೊಂದು, ಒಬ್ಬರಿಗಾಗೆ. ಬೇಸಿಗೆಗಾಲದಲ್ಲಿ ಊರು ತುಂಬ ಸುತ್ತ ಇರ್ತಾರೆ, ಮಳೆಗಾಲದಲ್ಲಿ ಅಡಕೆ ತೋಟವೇ ಗತಿ. ಅಡಕೆ ಹೆಕ್ತಿದ್ರೆ ಆಯ್ತು, ಯಾಕಪ್ಪ ಉಳಿದವ್ರು ಸುದ್ದಿಗೆ ಹೋಗುದು? ಹೇಳಿದೆ ಮತ್ತೆ ಯಾವತ್ತು ನಮ್ಮೂರು ನಮ್ಮೊಟ್ಟಿಗೆ ಇರುವವ್ರು. ನಮ್ದು ನಿಮ್ದು ಎಂದಿನಂತೆ ಸಂಭಾಷಣೆ ಬಿಡಿ, ಇದು ಹೊಸತಲ್ಲ. ಇಲ್ಲಿಗೆ ಪಂಡತಕ್ಕೆ ಬೇಕಾಗಿ ಇಲ್ಲಿಂದ ಪಡೆದುಕೊಂಡು ಹೋಗಲೇಬೇಕು ವರುಣ ಪಾಶವನ್ನ, ಜೊತೆಗೆ ಕುಬೇರನದ್ದನ್ನ, ಹಣವನ್ನ, ಜೊತೆಗೆ ಇದ್ದಾಳಲ್ಲ ಅದಿತಿ, ಅವಳ ಕರ್ಣ ಕುಂಡಲ ಎರಡನ್ನ ತೆಗೆದುಕೊಂಡು ನಮ್ಮ ನಾಡಿಗೆ ಸೇರಿಬಿಡ್ತಾಳೆ. ವಸ್ತುಗಳ ಸೂರೆಗುಂಡನು ಕಳನು ಮೆರೆವನ ಮಣಿದುರ್ಗವಿಲ್ಲ, ಮೆರೆಯುವ ಮಣಿದುರ್ಗವಿಲ್ಲ. ಆದಿತ್ಯ ಕರ್ಣಕುಲ ದ್ವಯಗಳನ್ನು ಎರಡನ್ನು ವಶಪಡಿಸಿಕೊಂಡಿದ್ದಾನೆ. ಹಾಗೆ ನಮ್ಮ ರಕ್ಷಿಸುವವರು ಯಾರಿದ್ದಾರೆ? ವೈಕುಂಠಕ್ಕೆ ಹೋಗಲ್ಲ ಖಂಡಿತ, ಅಲ್ಲಿ ವಿಷ್ಣು ಇಲ್ಲ. ಇದ್ದದಾದ್ರೆ ಅಲ್ಲಿ ಭೂ ವೈಕುಂಠದಲ್ಲಿ ನೇರವಾಗಿ ಅಲ್ಲಿಗೆ ನಡೀತೇನಂತೆ. ಜಯ ಜಯ ವೇಣುದಲ ಕ್ಷೀರ ಜರದಿಯ ಶಯನ ನಡೆ ನಡೆದಂದು ಕರ ಮುಗಿದೆಂದು ಕಾಣುದಲ್ಲಿ ಹರಿ ಕೇಳ್ದ ಬಂದ ಕದನವೇನೆನಲು. ಒಂದು ಪಾದ ಕಾಣತರಾಗಿದ್ದೀರಿ, ಏನಾಯ್ತು, ಏನ್ ಸಮ? ಕೇಳಯ್ಯ ಲಕ್ಷ್ಮೀ ಲೋಲಾ, ದೇವತೆಗಳು ಬೇಳುವ ಕಷ್ಟಗಳ ಕೂಡ ಭವಾಸುರನು ಸಂತೋಷದಿಂದ ಆಳ್ತಾ ಇದ್ದೆ ವೈ ದೇವೇಂದ್ರ. ಒಮ್ಮಿಂದ ಮಲೆ ಪ್ರಾಗ್ಜ್ಯೋತಿಷಾಪುರದ ಸರ್ವಾಧಿಕಾರಿಯಾದಂತ ನರಕಾಸುರನ ಆಗಮನದಲ್ಲಿ ಇವರಿಗಾಗಾಯಿತು. ಅವನಿಗೆ ನಮಗೆ ಘನಗೌರವಾದಂತ ಯುದ್ಧವನ್ನು ನಡೆಯಿತು. ಆ ಯುದ್ಧದಲ್ಲಿ ನಮಗೆ ಕೈ ಸೋಲಾಯಿತು. ಅಷ್ಟೇ ಮಾತ್ರ ಅಲ್ಲ, ಆ ದೇವಲೋಕವನ್ನು ಆಶೆ ಪಡಿಸಿಕೊಂಡಿದ್ದಾನೆ, ಮತ್ತೆ ಅದಿತಿಯ ಕರ್ಣಕುಂಡ ದ್ವಯಗಳನ್ನು ಆತ ವಶಪಡಿಸಿಕೊಂಡಿದ್ದಾನೆ. ಈಗ ನಮ್ಮ ರಕ್ಷಿಸುವವರು ಯಾರಿದ್ದಾರೆ? ನೀವೇ ರಕ್ಷಿಸಬೇಕು ತಂದೆ. ಯೋಚನೆ ಮಾಡುವ ಅಗತ್ಯ ಇಲ್ಲ, ನಿಮ್ಮ ಅಳಲನ್ನ ಸಂಪೂರ್ಣವಾಗಿ ಕೇಳಿಸಿಕೊಂಡಿದ್ದೇನೆ. ಆದಷ್ಟು ಶೀಘ್ರವಾಗಿ ಅದಕ್ಕೊಂದು ಪರಿಹಾರವನ್ನು ನಾನು ಕೊಡ್ತೇನೆ. ನಿಶ್ಚಿಂತೆ, ವಿಷಯ ಗೊತ್ತಾಯ್ತು. ಆದ್ರೂ ಹೋಗುವ ಬಗ್ಗೆ ಆಲೋಚನೆ ಮಾಡ್ಬೇಕೋ ಬೇಡ? ಹೆಂಡತಿಯನ್ನು ಕರ್ಕೊಂಡು ಹೋಗಬೇಕು ಅಂತ ಮನಸ್ಸುಂಟು. ಹಾಗಂತ ನೀನೇ ಬರಬೇಕು ಅಂತ ಹೇಳಿದ್ರೆ ಬರುವುದಿಲ್ಲ ಅಂತ ಹಠ ಮಾಡ್ತಾಳೆ. ಹಾಗಂತ ಬರಬೇಡ ಅಂತ ಹೇಳಿದ್ಲೆ, ಬಂದೇ ಬರ್ತೇನೆ ಅಂತ ಹೇಳುವವಳು. ಒಂದು ಕೆಲಸ ಮಾಡ್ತೇನೆ, ಹೋಗುವ ಸಿದ್ಧತೆಯಲ್ಲಿದ್ದೇನೆ ಅಂತ ಅವಳಿಗೆ ಗೊತ್ತಾಗುವಾಗ ನಾನು ಇರ್ತೇನೆ, ಆಮೇಲೆ ಏನಾಗ್ತದೆ? ಹೃದಯೇಶ್ವರನ ತಡೆದು ಬೇಡಿದಳು. ಪ್ರಿಯನೇ
Thank you.
ಒಬ್ಬರು ಬಯಸಿ ನೀ ನಿರ್ಧರಿಸಿ ಹೋಗುದು ಭಯದೋಳ್ಯಾರೋ ಸ್ಮರಿಸುತ್ತಿರುವರು ಭಯದೋಳ್ಯಾರೋ ಸ್ಮರಿಸುತ್ತಿರುವರು 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 ಬಯಸಿ ನೀ ನಿರ್ಧರಿಸಿ ಪೋಪುದೋ ಸ್ಮರಿಸುತ್ತಿರುವರು ಭಯದೋಳ್ಯಾರೋ ಸ್ಮರಿಸುತ್ತಿರುವರು ಭಯದೋಳ್ 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 ಭಯದೋಳ್ಯಾರೋ ನಿಮ್ಮ ಸ್ಮರಿಸುತ್ತಿರುವರು ಬಯಸಿ ನಿರ್ಧರಿಸಿ ಪೋಪುದು ನಿಯತ ಲೋಕ ವಿಹಾರವು ಪರಿಚಯದ ನೆಲೆಯಲ್ಲಿ ಸುತ್ತಿ ಬರುವುದು ಸುತ್ತಿ ಬರುವುದು ಸುತ್ತಿ ಬರುವುದು ಪಯಣ ಮೆಲ್ಲಿಗೆ ಪ್ರಿಯನೆ ಪ್ರಿಯನೆ ಹೃದಯ ಜನಿ ಪಯಣ ಮೆಲ್ಲಿಗೆ ಪ್ರಿಯನೆ ಕೆಲವೊಮ್ಮೆ ನಂಬುದಕ್ಕೆ ಸಾಧ್ಯವಿಲ್ಲ. ಮಾರ್ಗದ ಮುಂಭಾಗದಲ್ಲಿ ವಿಧವೆಯೋರ್ವಳನ್ನು ಕಂಡಾಗ ಅಯ್ಯೋ ಅಪಶಕುನ ಇವತ್ತ ದಾರಿಗೆ ಹೋಗುದು ಬೇಡ ಇತ್ತು ಅಂತ ನಾವು ಆಡ್ತೇವೆ. ಅದೇ ಮಾರ್ಗದಲ್ಲಿ ಮೊಸರೆ ಕುಡಿಕೆಯನ್ನು ಹೊತ್ತು ತಂದು ಆ ಮೊಸರೆ ಕುಡಿಕೆಯನ್ನು ಕಂಡಾಗ ಅಪ್ಪ ಇವತ್ತು ಶುಭ ಶಕುನ ನನ್ನ ಕೆಲಸ ಆಗುತ್ತದೆ ಅಂತ ನಾವು ಆಶಿಸ್ತೇವೆ. ಯೋಚನೆ ಮಾಡಿ, ಈ ವಿಧವೇ ಮೊಸರೆ ಕುಡಿಕೆಯನ್ನು ಹೊತ್ತು ತಂದಳು ಅಂತಾದ್ರೆ ವಿಧವೆಯನ್ನು ನೋಡಿ ಅಪಶಕುನ ಅಂತ ಹೇಳುದಾ, ಮೊಸರು ಕುಡಿಕೆ ನೋಡಿ ಶುಭ ಶಕುನ ಅಂತ ಹೇಳುದಾ? ಮಧ್ಯಾಹ್ನ ದೂರಿದ್ರೆ ಆಚಾರ ಸರಿ ಇಲ್ಲ, ಮಧ್ಯಾಹ್ನ ಮ್ಯಾಲ ನಂತರ ಅಡ್ಡಿಲ್ಲ ಆಡ್ತೇನೆ. ಎಲ್ಲ ಅರ್ಥ ಬರ್ತಾ? ಅದು ಸರಿ, ಕೆಲವೊಮ್ಮೆ ನಾವು ಶಕುನವನ್ನು ನಂಬುದಕ್ಕೆ ಸಾಧ್ಯವಿಲ್ಲ ಪ್ರಭು. ಮನೆಯ ಯಜಮಾನ ಕೆಲಸಕ್ಕೆ ಹೋಗುವಾಗ ಮನೆಯ ಬೆಕ್ಕು ಎಷ್ಟು ಬಾರಿ ಅಡ್ಡ ಬರುವುದಿಲ್ಲ ಹೇಳಿ? ವಿಭಾಗದಲ್ಲಿ ನೀನೊಂದು ಜಾತಿ ಮನೆ ಬೆಕ್ಕಿದ್ದಾಗೆ ನಮ್ಗೆ ಬೆಕ್ಕಿದ್ದಾಗೆ ಹಾಗಲ್ಲ. ಹಾಗಂತ ಅಪಶಕುನ ಅಂತ ಯಜಮಾನ ಮನೆಯಲ್ಲೇ ಕುಳಿತ್ರೆ ಅವನು ಹೊಟ್ಟೆ ತುಂಬುತ್ತದಾ? ಅದಿಲ್ಲ. ಹಾಗಾಗಿ ಒಂದ್ ರೀತಿ ಮನೆ ಬೆಕ್ಕು ಹೌದು, ನಿಮ್ಮ ಮನದ ಬೇಕು ನಾನಾಗಿದ್ದೇನೆ. ಸಂತೋಷದಿಂದ ಹೊರಟಿದ್ದೇನೆ.
ಮಾಡುತ್ತಿದ್ದೀರಾ. ಯಾವುದೋ ಒಂದು ವಿಶೇಷವಾದ ಯೋಚನೆಯನ್ನು ನಿಮ್ಮ ಮುಖದಲ್ಲಿ ನಾನು ಗ್ರಹಿಸ್ತಾ ಇದ್ದೇನೆ. ಗೊತ್ತಾಯ್ತು, ನಿಮ್ಮನ್ನು ಸ್ತ್ರೀಲೋಲ ಅಂತ ಕರೀತಾರೆ. ಎಲ್ಲಿ ಹೆಣ್ಣು ಮಕ್ಕಳು ಇರ್ತಾರೆ ಅಲ್ಲಿ ಕೃಷ್ಣ ಇರುವುದು ಸಹಜ. ಇತ್ತೀಚೆಗೆ ನೀವು ಆ ತಿರುಗಾಟವೇ ಜಾಸ್ತಿ ಮಾಡ್ತಾ ಇದ್ದೀರಾ ಅಲ್ಲ, ತಪ್ಪಲ್ಲ ಬಿಡಿ. ಸರ್ವ ಕಾಂತಾವರಣ, ಸರ್ವರನ್ನು ಆಕರ್ಷಿಸುವಂತ ವಿಶೇಷವಾದಂತ ಯೋಗ್ಯತೆ ನಿಮಗಿದೆ. ನನ್ನ ಮನದನ್ನೇ ಆಗಿ ಬಂದಿರುವಂತಹ ನೀವೆಲ್ಲ ಒಪ್ಪಿಗೆಯಿಂದ ಇದ್ದ ಮೇಲೆ ಹಾಗೆ ಒಪ್ಪುತ್ತೇವೆ ಅಂತ ನೀವು ಪೂರ್ಣ ತಿರುಗಾಟ ಮಾಡಿದ್ರೆ ಮನೆ ಬದಿಯೇ ಬರ್ದಿದ್ರೆ ನಮಗೂ ಸಮಸ್ಯೆ ಆಗ್ತದೆ. ಪೂರ್ಣ ನಾವು ಹೂ ಹಾಕ್ಲಿಕ್ಕೂ ಆಗುದಿಲ್ಲ, ಹೂ ಹಾಕಿದ್ರೆ ಸಮಸ್ಯೆ ಅನುಭವಿಸೋದು ನಾವೇ. ಆಗ್ಲಿ ಅಂತ ಆದ್ರೂ ನಿಮಗೇನು ತೊಂದರೆ ಮಾಡ್ಲಿಲ್ಲಲ್ಲ. ಆ ವಿಶ್ವಾಸದಲ್ಲಿ ನೀವಿದ್ದೀರಾ ಅಷ್ಟೇ, ಅದಕ್ಕೆ ನಾವು ಒಪ್ಪಿಕೊಳ್ಳುವ ಹಾಗಿಲ್ಲ. ನೀವು ಹೇಳ್ತೀರಾ ನಾವು ಹೂ ಅಂತೇಳು ಸುಮ್ನಿರಿ. ಇರ್ಲಿ, ಆ ಚಂದದ ಹೆಣ್ಣನ್ನು ನೋಡಿದ್ದೀರಾ, ಅವಳು ಹೇಗಿದ್ದಾಳೆ? ತೆಳ್ಳಗಿದ್ದಾಳ, ಬೆಳ್ಳಗಿದ್ದಾಳ, ಕುಳ್ಳಗಿದ್ದಾಳ, ಉದ್ದಕ್ಕಿದ್ದಾಳ, ನನ್ನಷ್ಟು ಚಂದ ಇದ್ದಾಳ, ಎಲ್ಲ ಹೇಳಿ. ಎಲ್ಲಿ ಹೊರಟದ್ದು ಕ್ಷಣದಲ್ಲಿ ಹೆಣ್ಮಕ್ಳನ್ನ ನೋಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೇನೆ ಅಂತಲೇ ಲಕ್ಷ. ಮತ್ತೇನು ವಿಶೇಷ ಅದಲ್ಲ ಸಮರ ಪ್ರಾಚೋದಿಶಾಬ
ಬ್ರಾಹ್ಮಣಿನಿ ಹನುಮಾನ ಬ್ರಾಹ್ಮಣಿನಿ ಹನುಮಾನ ಪಡದೀರು ಸುಮುಖಿಯರ ಸುಮುಖಿಯರ ಬಯಸಿಲ್ಲ ಮನದುಳು ನಾನು ಕುಮತಿ ಬೋಮಾಧುರನ ಕುಮತಿ ಬೋಮಾಧುರನ ಪುರವಿ ಪ್ರಮಾದ ಪ್ರಜ್ಯೋತಿಷಕ್ಕೆ ಪೋಪೆ ಪೋಪೆ ಪ್ರಜ್ಯೋತಿಷಕ್ಕೆ ಪೋಪೆ ನೋ ಶಿಕ್ಷೆಯು ಎಲ್ಲಿಗೆ ಅಂತ ಗೊತ್ತಾಗ್ಲಿಲ್ಲ. ನಿನಗೂ ಗೊತ್ತುಂಟು, ನಾನು ಸುಮ್ ಸುಮ್ನೆ ತಿರುಗಾಟ ಮಾಡುವವಲ್ಲ, ಕಾಲಕ್ಷೇಪಕ್ಕಾಗಿ ತಿರುಗುವವರಲ್ಲ ನೀವು. ತಿರುಗಾಟಕ್ಕೆ ಹೋದೆ ಅಂತಾದ್ರೆ ಏನೋ ಒಂದು ಉದ್ದೇಶ ಇರಬಹುದು ಎನ್ನುವ ಹಾಗೆ ಕಾರ್ಯಾರ್ಥಿಯಾಗಿಯೇ ವಿಹರಿಸುವ. ಆದ್ರೂ ನಿಮ್ಮ ಅನುಮಾನ ಎಲ್ಲಿಯೋ ನಾರಿಯರ ದೆಸೆಗಾಗಿ ತಿರುಗಾಟ ಇರಬಹುದು ಎನ್ನುವ ಹಾಗೆ. ಹೌದು, ಅದಲ್ವೇ ಅಲ್ಲ. ಇವತ್ತು ಓಲಗಸ್ತನಾಗಿ ಕುಳಿತಿರುವಂತಹ ಸಂದರ್ಭದಲ್ಲಿ ಬಂದವ ಸಾಮಾನ್ಯನವ ಅಲ್ಲ, ಮತ್ತೆ ದೇವೇಶ ದೇವೇಶ ಮೂರು ಲೋಕದ ಒಡೆಯ. ಅಷ್ಟು ಮೇಲಿದ್ದವ ಕೆಳಗೆ ಬಂದದ್ದು ಯಾಕೆ? ಕೆಲವು ಪ್ರಸಂಗವೇ ಹಾಗೆ ಭಾಮ. ಏನು, ಎಷ್ಟೋ ಮೇಲಿದ್ದವರು ಎಷ್ಟೋ ಕೆಳಗೆಲ್ಲ ಹೋಗ್ಬೇಕಾಗ್ತದೆ. ಇನ್ನು ಇಲ್ಲಿಯವರಿಗೆ ಬಂದ ಆತನಿಗೆ ಏನಾಗಬೇಕು ಅಂತ ಕೇಳುವುದು ನಮ್ಮ ಕರ್ತವ್ಯ ಅಲ್ವಾ? ಏನಂತೆ ವಿಶೇಷ ಈಗ ಉಂಟಂತೆ. ಏನು? ನರಕಾಸುರ ಎನ್ನುವಂತ ದಾನವ ಕೋಪಿ ಉಪ್ಪಿ ದೇವಲೋಕದ ಮೇಲೆ ದಾಳಿ ಇಟ್ಟಿದ್ದಷ್ಟೇ ಅಲ್ಲ, ಅಲ್ಲಿಯ ಸುವಸ್ತುಗಳನ್ನ ಅಪಹರಿಸಿದ್ದಾನೆ ಎನ್ನುವ ವಿಚಾರ ಗೊತ್ತಾದ ತಕ್ಷಣದಲ್ಲಿ ಅವನಿಗೆ ಅಭಯವನ್ನಿತ್ತಿದ್ದೇನೆ. ಯೋಚನೆ ಮಾಡಬೇಡಿ, ಆದಷ್ಟು ಶೀಘ್ರವಾಗಿ ಪರಿಹಾರ ಒದಗಿಸ್ತೇನೆ ಎನ್ನುವ ಹಾಗೆ. ಅಂದ್ರೆ ನರಕ ದೈತ್ಯನನ್ನು ಕೊಲ್ಲ? ಹೌದೌದು, ಸುವಸ್ತುವನ್ನು ಮರಳಿ ದೇವೇಂದ್ರನಿಗೆ ಒಪ್ಪಿಸುವುದು. ಹಾಗಾಗಿ ಅಲ್ಲಿಗೆ ಹೊರಟದ್ದು ಈಗ. ಹೌದೌದು, ಹಾಗಾದ್ರೆ ನಾನು ಬರ್ತೇನೆ. ಎಲ್ಲಿಗೆ? ನಿಮ್ಮ ಜೊತೆಯಲ್ಲಿ. ಮೊದಲು ಪ್ರಾಗ್ಜ್ಯೋತಿಷಕ್ಕೆ ಹೋಗುದು, ಆಮೇಲೆ ದೇವಲೋಕಕ್ಕೆ ಹೋಗುದು. ಸುಮ್ ಸುಮ್ನೆ ತಿರುಗಾಟ ಅಲ್ವೇ ಇದು, ಯುದ್ಧಕ್ಕೆ ಹೋಗುದಲ್ವೇನೆ? ಹೌದು, ನಾನು ನೋಡ್ತೇನೆ. ಹೆಣ್ಮಕ್ಳೆಲ್ಲ ಯುದ್ಧಕ್ಕೆಲ್ಲ ಬರ್ಬಾರ್ದೆ. ಸುಮ್ಮನಿರಿ, ನೀವು ಬರೇ ಹೆಣ್ಣಲ್ಲೇ ಹೇಳುದು, ನಾನು ಹಾಗ್ ಮಾಡ್ತೇನೆ, ನಾನು ಹೀಗ್ ಮಾಡ್ತೇನೆ ಅಂತ. ಗಂಡನ ಶೌರ್ಯ ಏನಂತ ಗೊತ್ತಾಗುದು ಇನ್ನೊಬ್ಬನಲ್ಲಿ ಯುದ್ಧ ಮಾಡುವಾಗ ಮಾತ್ರ. ನೀವ್ ಎಷ್ಟು ಬಿಡ್ತೀರಾ ಎಷ್ಟು ತಿಂತೀರಾ ಅಂತ ನೋಡುದು ಬೇಡವಾ? ಇವತ್ತಂತೂ ನಮ್ಗೆ ಉತ್ತು ಬೈಲ ಆಯ್ತಾ ಹೇಗೆ? ಏನು,
ಇಲ್ಲಿವರಿಗೆ ಏನ್ ಮಾಡಿದ್ರು ಯಾರಿಗೂ ಗೊತ್ತಾಗದೆ ಇದ್ದಾಗ ಮಾಡ್ತಿದ್ದೆ ನಾನು. ಅಲ್ಲ ನೀವ್ ಎಣಿಸಿದ್ದು ಅಲ್ಲ, ಇವತ್ತು ನಿನ್ನನ್ನು ಕರೆದುಕೊಂಡು ಹೋದ್ರೆ ನನಗೆ ಕಷ್ಟ ಆಗುದಿಲ್ಲ. ಏನಾಗ್ತದೆ ಅಲ್ಲ ಈಗ ಯುದ್ಧ ನರಕ ದೈತ್ಯನಲ್ಲಿ ಯುದ್ಧ ಮಾಡುವ ಚಂದವನ್ನು ನಾನು ಕಣ್ತುಂಬಿಸಿಕೊಡ್ತೇನೆ. ಅವ ಸಾಮಾನ್ಯದವ ಅಲ್ಲ, ದುಷ್ಟ ಪರಬಲಾನ್ವಿತ. ಹಾಗಾಗಿ ಅವನ ನೋಡಿದ್ರೆ ಹೆದರ್ಬಹುದು ನೀನು. ಹಾಗಾಗಿ ಅದೆಲ್ಲ ಬೇಡ, ನಾನು ಹೋಗಿ ಬೇಗ ಕೆಲಸ ಪೂರೈಸಿ ಹಿಂತಿರುಗಿ ಬರ್ತೇನೆ. ನೀನು ಮನೆಯಲ್ಲೇ ಹೋಗುದು. ನಾನು ಬಂದರೆ ಬರುವ ಏನು ತೊಂದರೆ, ನಾನು ಬಂದರೆ ಬರುವ ಏನು ತೊಂದರೆ, ನಿಮಗೆ ಏನು ತೊಂದರೆ. ಪ್ರಾಣಕಾಂತ ಎನ್ನ ಬಿಟ್ಟು ನೀನು ಹೋದರೆ ನನಗೆ ಸಿಟ್ಟು, ಪ್ರಾಣಕಾಂತ ಎನ್ನ ಬಿಟ್ಟು ನೀನು ಹೋದರೆ ನನಗೆ ಸಿಟ್ಟು ಸಿಟ್ಟು ಸಿಟ್ಟು. ನಾನು ಬಂದರೆ ಬರುವುದೇನು ತೊಂದರೆ. ಇವತ್ತು ಬೇಡ, ಮತ್ತೆ ಮತ್ತೊಂದಿಷ್ಟು ನೋಡು. ಸುಮ್ಮನೆ ನೀವು ಕರ್ಕೊಂಡು ಹೋಗ್ಲಿಲ್ಲ ಅಂತ ನನಗೆ ಸಿಟ್ಟು ಬರ್ತದೆ. ಓಕೆ, ಸಿಟ್ಟು ಬರ್ಲಿಕ್ಕೆ ಕಾರಣ ಉಂಟು. ಏನು? ಒಂದು ಮಾತು ಕೊಟ್ಟ ನೆನಪುಂಟ ನಿಮಗೆ? ಯಾವುದು? ಹಿಂದೆ ನಾರದರ ಪ್ರಕರಣದಲ್ಲಿ ಪಾರಿಜಾತ ಹೂವಿನಲ್ಲಿ ಚಿಂತೆ ಮಾಡಬೇಡ ಸತ್ಯಭಾಮ, ಮುಂದೊಂದು ದಿನ ದೇವಲೋಕಕ್ಕೆ ಹೋದೆ ಅಂತಾದ್ರೆ ಹೂವೇನೇ ಹೂ ಬಿಡುವ ವೃಕ್ಷವನ್ನೇ ತೋರಿಸ್ತೇನೆ ಅಂತ ಆಡ್ಲಿಲ್ವ ನೀವು? ಅಲ್ಲ ಹೇಳಿದ್ದು ಹೌದು, ಅಲ್ಲ ಈ ಸಂದರ್ಭಕ್ಕಲ್ಲ, ಮತ್ತೊಂದು ಸಾರಿ ನೋಡು. ಕರ್ಕೊಂಡು ಹೋಗುದಿಲ್ವಾ? ನಾನು ಊಟ ಮಾಡುದಿಲ್ಲ, ಅನ್ನ ಆಹಾರ ಬಿಡುತ್ತೇನೆ, ನಾನು ಸಾಯ್ತೇನೆ. ಸಿಟ್ಟು ಮಾಡುದು ಯಾಕೆ ಸಣ್ಣ ಸಣ್ಣ ವಿಷಯಕ್ಕೆಲ್ಲ? ಕರ್ಕೊಂಡು ಹೋಗ್ಬೇಕು ನೀವು ಅಷ್ಟೇ. ಅಲ್ಲಲ್ಲ, ಬಂದ್ರೆ ತೊಂದ್ರೆ ಅಂತ ಹಾಗೇನು ಇಲ್ಲ. ನಾ ಮತ್ತೆ ಅಲ್ಲಿ ಮಾತಾಡುದಿಲ್ಲ, ಸುಮ್ಮನೆ ಇರ್ತೇನೆ. ನಾನೀಗ ನಾನು ಹೇಳುವುದೇ ಅದು, ಕರ್ಕೊಂಡು ಹೋಗ್ತೇನೆ. ಆದ್ರೆ ಒಂದು ಏನು, ಯಾವ ಕಾರಣಕ್ಕೂ ನನ್ನ ಅನುಮತಿ ಇಲ್ಲದೆ ಮತ್ತೆ ಮಾತಾಡ್ಲಿಕ್ಕಿಲ್ಲ ನೀನು. ಇಲ್ಲಪ್ಪ, ನಾನು ಒಂದೂ ಮಾತಾಡೋದಿಲ್ಲ. ಅಲ್ಲ, ಮಾತಾಡಿದ್ರೆ ಸಮಸ್ಯೆ ಏನು ಅಂತ ಕೇಳಿದ್ರೆ ಅದಲ್ಲ, ನೀನು ನಿನ್ನ ಬಾಯಿ ಬಿಡಿಸಿದ್ರೆ ನರಕಾಸುರನ ಜೊತೆ ಯುದ್ಧ ಮಾಡುವ ಅನಿವಾರ್ಯತೆ ಇಲ್ಲ ನಮಗೆ. ಹಾಗೆ ಹೊರೋಗ್ತ ಏ, ನನ್ನ ಬಾಯಿ ಹಾಗೆ ಅಂತವ ಹೇಳಿ. ಹಾಗಾಗಿ ಮಾತಾಡ್ಲಿಕ್ಕಿಲ್ಲ, ಸುಮ್ಮನೆ ನಿಂತು ನೋಡ್ತಾ ಇರ್ಬೇಕು. ನಾನು ಸುಮ್ಮನೆ ನಿಂತು ನೋಡ್ತಾ ಇರ್ತೇನೆ. ಹೌದಾ? ಒಂದು ಮಾತಾಡೋದಿಲ್ಲ. ಹೌದಾ? ಇಲ್ಲಿಂದಲೇ ಮೌನ ವ್ರತ ಪ್ರಾರಂಭ. ಬರುತ್ತಾ ಇರುವಂತ ಸಂದರ್ಭ ಪಾಂಚಜನ್ಯದ ನಿನಾದವನ್ನು ಮಾಡಿದ್ದೇನೆ. ಬಂದ ಕ್ಷಣದಲ್ಲಿ ಎದುರಾದ ಅವನನ್ನು ಕುಂದುಕೊಳ್ಳದ್ದಾಯ್ತು. ಇನ್ನು ಉಳಿದ ನರಕಾಸುರ ಅಲ್ವಾ? ಹೌದು. ಹೇಳು, ಹೋಗುವ. ಜೀವಿತಾವಧಿಯಲ್ಲಿ ಕೇಳದೆ ಇದ್ದಂತಹ ಕರ್ಕಶವಾದಂತಹ ಸ್ವರ ಕೇಳಿದಾಗ ವಿಚಾರ ತಿಳಿದು ಮುಟ್ಟಿದೆ. ನಮ್ಮವನೇ ಆದಂತಹ ಮುರಾಸುರ ಅವನ ಪಾಶವನ್ನ ಮರೆತು ಕೊಂದು ಮುಗಿಸಿದ್ದಾರಂತೆ. ಹುಡುಗನಪ್ಪ ಸತಿ ಸಮೇತನಾಗಿ ಇಲ್ಲಿಯವರೆಗೆ ಬಂದಿದ್ದಾನಂತೆ. ಎಷ್ಟು ಏನು ನೋಡ್ಬೇಕಾ?
ಪ್ರಜ್ಯೋತಿಷ್ಯಪುರದವರೆಗೆ ಪ್ರವೇಶಿಸಿದ್ದಲ್ಲದೆ ಜೊತೆಗೆ ನಮ್ಮ ಹೃದಯಷ್ಟೋ ಜನರನ್ನ ಕೊಂದು ಮುಗಿಸಿದ್ದೀಯ. ವಿಶೇಷವಾಗಿ ನಮ್ಮವನಾದಂತಹ ಮುರಾಸುರನನ್ನು ಕೊಂದಿದ್ದೀಯ. ಯಾವ ಉದ್ದೇಶದಿಂದ ಬಂದೆ? ಯಾಕಾಗಿ ಬಂದೆ? ಎಲ್ಲಿಂದ ಬಂದೆ? ದೇವಲೋಕದಿಂದ ತಂದ ದಿವ್ಯ ವಸ್ತು ಸಾವಧಾನದಿಂದ ನೀಡು ನಿಲ್ಲಿಸು ಯುದ್ಧವ ಸಾವಧಾನದಿಂದ ನೀಡು ನಿಲ್ಲಿಸು ಯುದ್ಧವ ದೇವಲೋಕದಿಂದ ಅನೇಕ ವಸ್ತುಗಳನ್ನ ಇಲ್ಲಿಯವರಿಗೆ ಅಪಹರಿಸಿ ತಂದವನಂತೆ ನೀನು ಒಳ್ಳೆ ಮಾತಿನಲ್ಲಿ ಹೇಳ್ತೇನೆ. ಅದನ್ನೆಲ್ಲವನ್ನು ಕೊಟ್ಟು ಶರಣಾಗತನಾದ್ರೆ ಉಳಿಯುವುದಕ್ಕೆ ಅವಕಾಶ ಉಂಟು. ಇಲ್ಲೇ ಇದ್ರೆ ಒಂದು ಬೀಸ ನೀನು ನೀತಿ ಶತ್ರು ಪ್ರಾಣ ತೆಗೆದರೆ ಜಾಗ ಹಣ್ಣಿನ ರಸದ ವ್ಯಾಪಾರದ ಒಳಗೆ ಇಷ್ಟ ಆದದ್ದು ಅಂತ ನೀವು ಹೆದರಬೇಡಿ ಸ್ವಾಮಿ. ನಿಮ್ಮ ಅರ್ಧ ಅಂಗಿ ನಾನಿದ್ದೇನೆ. ನಿಮಗೆ ಅವಮಾನ ಆಯಿತು ಅಂತ ಆದ್ರೆ ನನಗೆ ಪ್ರತ್ಯೇಕವಾದ ಅವಮಾನ ಆಗಬೇಕು ಅಂತಿಲ್ಲ. ಧನುಷರಾದಿಗಳನ್ನು ನಾನು ಹಿಡಿದಿದ್ದೇನೆ, ನಿಮ್ಮ ಶಾರಂಗ ಧನುಸನ್ನು ನಾನು ಹಿಡಿದಿದ್ದೇನೆ. ಹೋಗಿ ಯುದ್ಧ ಮಾಡ್ತೇನೆ, ಅಪ್ಪಣೆಯನ್ನು ಕೊಡಿ. ಕುನ್ನೆ ಕೇಳಲ ಕುನ್ನೆ ಕೇಳಲ
ಕಣ್ಣಲ್ಲಿ ದೃಷ್ಟಿ ಇಲ್ವ ನನಗೆ? ದೃಷ್ಟಿ ಸರಿ ಉಂಟು. ನನ್ನ ಗಂಡನನ್ನು ಸೋಲಿಸಿದ್ದೇನೆ ಎನ್ನುವ ಹಾಗೆ ಅಹಂಕಾರದಿಂದ ಹಿರಿಹಿರಿ ಬೇಡ. ತನು ಶರಾದಿಗಳನ್ನು ಹಿಡಿದು ಬಂದಿದ್ದೇನೆ. ಕ್ಷಾತ್ರಿಯಾಣಿ ಆದಂತೆ ನನಗೆ ಮಲ್ಲ ಯುದ್ಧವೂ ಗೊತ್ತು, ದೃಷ್ಟಿ ಯುದ್ಧವೂ ಗೊತ್ತು, ಮುಷ್ಟಿ ಯುದ್ಧವೂ ಗೊತ್ತು. ಬಿಲ್ ಯುದ್ಧ ಮಾಡುವುದಕ್ಕೆ ಸಿದ್ಧರಾಗಿ ನಿಂತಿದ್ದೇನೆ. ಆ ಯುದ್ಧ ಮಾಡು ನಿನ್ನಲ್ಲಿ ನಾನು ನೀನು ಬರಾಜ ನೋಡಿ ನರಕನು ಮಾಡ್ತೇನೆ ಅಂತ ಬಿಲ್ಲು ಬಾಣ ಹಿಡಿದದ್ದೇ ಹಿಡಿದದ್ದು, ತಲೆ ಹಾಳಾಗಿ ಹೋಯ್ತು ಅವನಿಗೆ, ಅವನಷ್ಟಕ್ಕೆ ನಗ್ತಾ ಇದ್ದ.
ಮತ್ತೆ ಅಂತ ಹೆಣ್ಣು ಮಕ್ಕಳು ಎದುರು ನಿಲ್ಲಿಕ್ಕೆ ಆಗುದಿಲ್ಲ ಅವನಿಗೆ. ಅಲ್ಲ ಆಗುದಿಲ್ಲ, ಒಂದು ಅಷ್ಟೊಂದು ಸಮಸ್ಯೆ ಏನು ಗೊತ್ತುಂಟ? ಏನು ಹೆಣ್ಣು ಜಾತಿ ಏನು ನೋಡ್ಲಿಲ್ಲ. ಅಯ್ಯೋ ದೇವ್ರೆ, ಅದು ಎಂಥದ್ದು ಒಂದು ಮಾತುಂಟು, ಹತ್ತು ಹೆತ್ತವಳಿಗೆ ಒಂದು ಹೆತ್ತವಳು ಹೆರ್ಲಿಕ್ಕೆ ಪಾಠ ಮಾಡುದಂತೆ. ಇವ ನನಗೆ ಹಾಕಿ ಪಾಠ ಮಾಡಿದಾಗಾಯ್ತು. ಎಂಥದ್ದು ಹೆಣ್ಣು ನೋಡ್ಲಿಲ್ವ, ನೀ ಎಷ್ಟು ನೋಡಿದ್ಯ? ಅವರಲ್ಲಿ ನೀನ್ ಮಾತಾಡಕ್ಕಿಲ್ಲ, ಮತ್ತ ಮಾತಾಡಿದೆ ಆ ವಿಷಯದಲ್ಲೆಲ್ಲ ನಾನು ಸುದ್ದಿ ಬರೋದು ಬೇಡ ಗೊತ್ತಾಯ್ತಲ್ಲ. ನೀವು ಹೆದರಬೇಡಿ ಸ್ವಾಮಿ, ಇಲ್ಲಿಯವರೆಗೆ ನನ್ನಲ್ಲಿ ಹೇಳದಿದ್ದ ವಿಚಾರ ಇದ್ರು ಹೇಳಿ, ನಾನು ನಿಮ್ಗೆ ಬೆಂಬಲ ಉಂಟು. ಯಾವ್ದು ನನಗೆ ಗೊತ್ತಿಲ್ಲದೆಲ್ಲ ಹೇಳಿ ನೀವು? ಈಗ ಬೇಡ, ಲೆಕ್ಕಾಚಾರ ತಪ್ಪು ಹೋಗ್ತದೆ. ಯಾವ್ದು ತಪ್ಪಿದ್ರು ಲೆಕ್ಕಾಚಾರ ತಪ್ಪಲಿಕ್ಕಿಲ್ಲ. ನೀನ್ ನೋಡು, ಸರಿಗಿಟ್ಕೊಳ್ಳಿ, ಅದೊಂದು ವಿಚಾರದಲ್ಲಿ ಬೆಂಬಲ ಕೊಟ್ರೆ ಮಾತ್ರ ಅವನ ಒಟ್ಟಿಗೆ ಜೀವನ ಮಾಡಬಹುದು. ಇಲ್ದಿದ್ರೆ ಜೀವನ ಅವನ ಜೊತೆ ಮಾಡ್ಲಿಕ್ಕೆ ಆಗುದಿಲ್ಲ. ನಿನಗೆ ಯಾಕೆ ಸಮಸ್ಯೆ? ಏ, ಮದುವೆ ಆದದ್ದು ನಾನು ಜೀವನ ಸಾಗಿಸುದು ನಾನು ನೋಡಿಕೊಳ್ತೇನೆ. ನಿನ್ನ ಹಣೆಬಾರ ಏನು ಮದುವೆ ಯಾಕೆ ಕೆಟ್ಟಿದ್ದೀಯ? ಇನ್ನು ಅನುಭವಿಸ್ಬೇಕು. ನಿನ್ನ ಹಣೆಬಾರ ಬಿಡಿಸ್ತೇನೆ ಈಗ. ನನ್ನ ಹಣೆಬಾರ ಹೇಗೂ ಹಾಳಾಯ್ತಲ್ಲ, ಏನು ನಿಂದು ಹಾಳಾದದ್ದು ನಿನಗೆ ಗೊತ್ತಾಗ್ಲಿಲ್ಲ. ಹೆಣ್ಣನ್ನ ನೋಡಿಲ್ಲ ಅಂತ ಹೇಳುದು ಬೇಡ. ನನ್ನ ಸೆರೆಯಲ್ಲಿ 16,000 ಮಂದಿ ಹೆಣ್ಮಕ್ಕಳಿದ್ದಾರೆ, ಅಷ್ಟು ನೋಡಿದ್ದಾನವ. ಬಿಡು, ಏನು ಕೈಯಲ್ಲಿ ಕೈದನ್ನು ಹಿಡಿದು ನನ್ನಲ್ಲಿ ಹೋರಾಟವನ್ನು ಮಾಡುವುದಕ್ಕೆ ಬೇಕಾಗಿ ಬಂದಿಯಲ್ಲ. ನಿನ್ನಲ್ಲಿ ನಗಾಡು ಅಂತ ಹೇಳಲಿಲ್ಲ ನಾನು, ನೀನ್ ಹೇಳಿದ ಮಾಡು ಅಂತ ಹೇಳಿದ್ದು. ಇವನಿಗೆ ನಾಲ್ಕಪಟ್ಟು ನಗಾಡ್ಲಿಕ್ಕೆ ನಮಗ್ ಗೊತ್ತು. ಅಲ್ಲ ಬಿಡಬೇಡ, ನೀನು ನಿನ್ನ ವಿಷಯ ಅವನಿಗೆ ಅಂತ. ನಾನು ಬಿಡ್ಲಿಕ್ಕೆ ಹಿಡ್ಕೊಂಡದ್ ಯಾವ್ದು? ಅಲ್ಲ ನಿಮ್ಮ ಆಯುಧ ಅವಳು ಬಿಡುದಿಲ್ಲ, ನೀನೊಂದು ಅವಳು ಗಟ್ಟಿ ಮಾಡಿ ಹಿಡ್ಕೋ. ಇಲ್ದ್ರೆ ನೀನ್ ಸರಿ ಆಗುದು. ನಿನಗೆ ತಲೆ ಬಿಸಿ ಬೇಡ, ನನ್ನಲ್ಲಿ ಮಾತಾಡು, ಅವರಲ್ಲಿ ಮಾತಾಡುದಲ್ಲ. ನನಗೆ ನನಗೆ ಅಂತದ್ದು ತಲೆ ಬಿಸಿ ಬೇಡ, ಅಹಂಕಾರ ಬೇಡ, ಎಲ್ಲ ನಿನ್ನಲ್ಲೇ ಉಂಟು. ಯುದ್ಧ ಮಾಡು ಅಂತ ಏನು ನಿನ್ನಲ್ಲಿ ಅಂತದ್ದು? ನೀನು ಒಬ್ಬ ಹಾಕುದಕ್ಕೆ ನನ್ನ ಕಿವಿ ಸರಿ ಕೇಳ್ತದೆ. ನಾನು ಮಾತಾಡುದು ಹೇಗೆ? ನೀ ಯಾಕೆ ಸ್ಥಾನ ಮಾತಾಡುದು? ನೀವು ದೊಡ್ಡ ಮಾತಾಡು, ನಿನಗೆ ಕೇಳುದಿಲ್ವಾ? ಕೇಳ್ತದೆ. ಮತ್ತೆ ನಮ್ಮ ಸ್ವಭಾವ, ನಮ್ಮ ಅಭ್ಯಾಸ, ಒಂದು ಊರಿನಲ್ಲಿ ಒಂದು ಗುಣ, ಒಂದು ಜಾತಿಯಲ್ಲಿ ಒಂದು ಗುಣ, ರಕ್ಕಸ ಕುಲದಲ್ಲಿ ಹೀಗೆ ಇರಬೇಕು ಅಂತ ನನಗೆ ಗೊತ್ತುಂಟು. ಹೇಳಲಿಕ್ಕೆ ನೀನ್ ಜನ ಅಲ್ಲ. ಈ ಜಾತಿ ಗುಣವೇ ಹೀಗೆ? ಜಾತಿ ಗುಣವೇ ಹೀಗೆ? ನನ್ನ ಜಾತಿ ಗುಣ ಪೂರ್ಣ ನೀನು ನೋಡ್ಲಿಲ್ಲ. ಏನು ನೋಡಿದ್ರೆ ಇಷ್ಟೊತ್ತೇನೆ ಇಲ್ಲಿಲ್ಲದೇ ಇಲ್ಲ. ಹೆಣ್ಣು ಮಕ್ಕಳಲ್ಲಿ ಪೆಟ್ಟು ತಿಂದು ಗೊತ್ತಿಲ್ಲ ನಿನಗೆ? ಯಾರು ಹೆಣ್ಣು ಮಕ್ಕಳಲ್ಲಿ ಪೆಟ್ಟು ತಿಂದ್ರೆ ಮೂರು ನೋವನ್ನು ಅನುಭವಿಸಬೇಕಾಗ್ತದೆ. ಯಾವ್ದೆಲ್ಲ? ಒಂದು ಕೈ ಪೆಟ್ಟು, ಮತ್ತೊಂದು ಬಳೆ ಪೆಟ್ಟು. ಇದೆರಡೂ ಪೆಟ್ಟು ತಿಂದವನಿಗೆ ಒಂದು ಮನಸ್ಸುಂಟು ಅಂತಾದ್ರೆ ಮಾನಸಿಕವಾದ ಪೆಟ್ಟು. ಆ ಮೂರು ಪೆಟ್ಟು ತಿಂದ ಮೂಲೆಯಲ್ಲಿ ಕೂತ್ಕೊಳ್ಬೇಕು ನೀನು. ಹಾಗೆ ಮಾಡ್ತೇನೆ. ಅದು ಯಾರಾದ್ರೂ ಹೊಸ ಹುಡುಗರ ಮುಂದೆ ಹೋಗಿ ಭಾಷಣ ಮಾಡು. ಯಾಕೆ? ನಮ್ಗೆ ಜೀವನದಲ್ಲಿ ಇಂಥ 1,000 ಅನುಭವ ಉಂಟು. 16,000 ಕರ್ಕೊಂಡು ಬರುವಾಗ ಒಂದು 800-900 ಜನ ಹೊಡೆದದ್ದೆ ನಮಗೆ. ಪೆಟ್ಟು ತಿಂದೇ ಬಂದಿದ್ದೀಯ ನೀನು? ನೋಡಿದ್ರೆ ಗೊತ್ತಾಗ್ತದೆ ಇದು 16 ಮಂದಿಯಲ್ಲಿ ಪೆಟ್ಟು ತಿಂದದ್ದೆ ಅಂತ. ಹೆಣ್ಣು ಮಕ್ಕಳೆಲ್ಲ ಪೆಟ್ಟು ತಿನ್ನುವಾಗ ನೋವಾಗ್ತದೆ ಅಂತಲ್ಲ, ಮರ್ಯಾದೆಗೆ ಸಮಸ್ಯೆ ಆಗ್ತದೆ ಎನ್ನುವುದೇ ಲೋಕದ ಉಳಿದ ಗಂಡು ಮಕ್ಕಳ ಸಮಸ್ಯೆ. ನಮ್ಗೆ ಆ ಎಲ್ಲೇ ಇಲ್ಲ. ಮಾನ ಮರ್ಯಾದೆ ಎನ್ನುವಂತ ವ್ಯಾಪ್ತಿಯನ್ನ ತೊರೆದು ಅದನ್ನು ಮೀರಿ, ಅದನ್ನು ಏರಿ, ಅದನ್ನು ಪೀರಿ ಎತ್ತರವಾಗಿ ಬೆಳೆದು ನಿಂತವ ನಾನಿದ್ದೇನೆ. ನೀನು ನಿನ್ನಂತೋಳು ನನ್ನಲ್ಲಿ ಹೋರಾಟವನ್ನು ನೀವು ಹೆದರಬೇಡಿ, ನೀವು ಸೆರೆಗಿಟ್ಕೊಳ್ಳಿ. ನೀವು ಮತ್ತೆ ಅವ ಜೀವಮಾನದಿಡಿ ಸೇರ್ಗಿಟ್ಕೊಂಡಿ. ನಿನಗೆ ಯಾಕೆ ಚಿಂತೆ? ನನ್ನ ಗಂಡ ನನ್ನ ಸರ್ಗಿಟ್ಕೊಂಡದ್ದು, ಉಳಿದವ್ರು ಸರ್ಗಿಟ್ಕೊಳ್ಳಿಲ್ಲ ಅವರು. ನಾನು ಅದೇ ಹೇಳುದು, ಅವ ಮಾತ್ರ ಹಿಡ್ಕೊಂಡಲ್ಲ ಅಂತ. ನೀನ್ ಏನು ಯುದ್ಧ ಮಾಡುದಿಲ್ವ? ನೀನು ಮಾತಾಡ್ತಾ ಕಾಲ ಕಳಿತೀಯ? ನಾನ ಯುದ್ಧ ಮಾಡಬೇಕು ಅಂತ ನಿನಗೆ ಮನಸ್ಸಿದ್ರೆ ಗಂಡು ಮಕ್ಕಳ ಪೆಟ್ಟು, ಹೆಣ್ಣು ಮಕ್ಕಳಲ್ಲಿ ಪೆಟ್ಟು ತಿಂದ್ರೆ ಮೂರೇ ಪೆಟ್ಟು, ಗಂಡು ಮಕ್ಕಳಲ್ಲಿ ಪೆಟ್ಟು ತಿನ್ನುವ ಹೆಣ್ಣು ಮಕ್ಕಳು ಜಾಗ್ರತೆ ಮಾಡ್ಬೇಕು. ಏನು ಎಲ್ಲೆಲ್ಲೂ ಪೆಟ್ಟು ಬೀಳ್ತದೆ ಹೇಳಲಿಕ್ಕೆ ಬರುವುದಿಲ್ಲ, ಜಾಗ್ರತೆ ಮಾಡ್ಕೊ. ಉಣ್ಣುವ ಮೊದಲೇ ಎಲೆ ಹರ್ಕೊಳ್ಬೇಡ. ಯಾರು? ನೀನ್ ಕೈ ಎತ್ತುವ ಮೊದಲು ಹಿಡಿದ ಬಾಣದಿಂದ ನಿನ್ನ ಕೈ ಕತ್ತರಿಸ್ತೇನೆ. ಉಣ್ಣುವ ಮೊದಲು ಎಲೆ ಹರ್ಕೊಳ್ಳುವ ಹೆಡ್ಡ. ನಾವ್ ಎಲೆ ಹಾಕೊಂಡು ಊಟ ಮಾಡುವವರೇ ಅಲ್ಲ. ನೆಲದಲ್ಲೇ ಉಣ್ಣುದು. ನೆಲದಲ್ಲಿ ತಿಂದ ನಿನ್ನ ತಲೆ ಹಾಳಾಗಿದೆ. ಮನದಿ ಯೋಚಿಸುತ್ತ ಶತದಳಾತ್ಮಜ ನಿತ್ತ ವರದಲ್ಲಿ ಶಿತಿಯೊಳೆನ್ನನು ಗೆಲುವ ಮಾತಾ ಪಿತರುಗಳ ಹೊರತಲ್ಲ ನಿಶ್ಚಯವೆಂದು ನುತಿಸಿದನು. ಪಾಲಿಸೋ ನೀ ಶ್ರೀ ಲೋಲಾ
ಯದಿ ಗೋಪಾಲದ ಯದಿ ಎನ್ನ ಪಾಲಿಸು. ಏನಿದು ಆಶ್ಚರ್ಯ? ನರಕಾಸುರನ ಸುದೀರ್ಘವಾದಂತ ಜೀವನದಲ್ಲಿ ಇದುವರೆಗೂ ಯಾರೊಡನೆ ಹೋರಾಟವನ್ನು ಮಾಡಿದ್ರು ಕೂಡ ಚರಾಚರ ಪ್ರಪಂಚದಲ್ಲಿ ಸೋಲನ್ನು ಕಂಡವ ನಾನಲ್ಲ. ಈಗ ಸಾಮಾನ್ಯ ಒಬ್ಬ ಹೆಣ್ಣಾಕೆಯಲ್ಲಿ ಹೋರಾಟ ಮಾಡುವಂತ ಸಂದರ್ಭ ನನಗೆ ಸೋಲಾಯಿತು ಅಲ್ಲ, ನನ್ನ ಮನಸ್ಥಿತಿ ಬದಲಾಯಿತು. ಇನ್ನೊಂದು ಸಂದರ್ಭ, ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನು ಆಚರಿಸಿದ ಕಾಲಕ್ಕೆ ಒಲಿದ ಬ್ರಹ್ಮದೇವನ ಆಡಿದಂಥ ಮಾತು, ಚರಾಚರ ಪ್ರಪಂಚದಲ್ಲಿ ನಿನಗೆ ಎದುರಾಗಿ ನಿಲ್ಲುವ ವೀರಾದಿ ವೀರರು ಮತ್ತೊಬ್ಬರಿಲ್ಲ. ಹಾಗಾದ್ರೆ ನಿನಗೆ ಸೋಲು ಸಾವು ಯಾವಾಗ? ನಿನ್ನ ಹಡೆದ ಪಡೆದ ಮಾತಾಪಿತರು ನಿನ್ನೆದುರಿಗೆ ಬಂದಾಗ ಮಾತ್ರ. ಹಾಗಾದ್ರೆ ಈ ಅನಾಥ ಪಿಂಡವಾದಂಥ ನರಕಾಸುರನನ್ನ ಹಡೆದ ಪಡೆದ ಮಾತಾಪಿತರು ಇವರಯ್ಯ? ತಂದೆ ತಾಯಿಗಳನ್ನು ಕಂಡೆ ಅಂತ ಸಂತೋಷ ಪಡೋಣವೇ ಅಲ್ಲ, ನನ್ನ ಸಾವಿನ ಬುತ್ತಿಯನ್ನು ಹೊತ್ತು ತಂದರು ಅಂತ ಚಿಂತೆ ಪಡುವುದೇ? ವ್ಯಕ್ತಿಯೊಬ್ಬ ಜೀವನದಲ್ಲಿ ಆಧಾರವನ್ನು ತಪ್ಪಿ ಬೀಳ್ತಾನೆ ಅಂತಾದ್ರೆ ಭೂಮಿಯಲ್ಲಿ ಬಿದ್ದವ ಭೂಮಿಯನ್ನೇ ಆಶ್ರಯಿಸಿ ಮೇಲೆ ಹೇಳಬೇಕು ತಾನೆ. ಬಂದವರು ನನ್ನ ತಂದೆ ತಾಯಿಗಳು ಅಂತಾದ್ರೆ ಬಾಲ್ಯವನ್ನ ಕಾಣಲಿಲ್ಲ, ತುತ್ತನ್ನಿಡಲಿಲ್ಲ, ಸಿಹಿ ಮುತ್ತನ್ನಿಡಲಿಲ್ಲ. ಕೊನೆಯ ಕಾಲಕ್ಕಾದರೂ ತಂದೆ ತಾಯಿಗಳನ್ನ ಕಾಣುವಂತಹ ಭಾಗ್ಯ ಬಂತಲ್ಲ. ಹರಿಯೇ ಪರಮಾತ್ಮ ಭಗವಂತ, ನನ್ನ ತಂದೆಯೇ, ನಿನ್ನ ಪವಿತ್ರವಾದ ಪಾದಕ್ಕೆ ವಂದಿಸಿಕೊಳ್ತಾ ಇದ್ದೇನೆ. ಹುಟ್ಟಿಗೆ ಕಾರಣೀಕರ್ತ ನೀನು ಹಾಗೂ ಆ ಕಡೆ ನಿಂತ ನನ್ನ ತಾಯಿ ಎನ್ನುವುದನ್ನು ಅರ್ಥವಿಸಿಕೊಂಡವನಿದ್ದೇನೆ. ಇದುವರೆಗೂ ಜೀವನದಲ್ಲಿ ಅನಾಥನಾಗಿ ಕಂದ ಕಂದಲ್ಲಿ ಅಳೆದು ಹಸಿವಿಗಾಗಿ ಹಾವಿನಂತೆ ಹರೆಯುತ್ತಾ ತೆವಳುತ್ತಾ ಸ್ಮಶಾನವನ್ನ ಸೇರಿದ ಕಾಲಕ್ಕೆ ತಿನ್ನುವುದಕ್ಕೆ ಏನು ಸಿಗಲಿಲ್ಲ ತಂದೆ. ನರಕ ಪಾಲದಲ್ಲಿ ತಿನ್ನುವುದಕ್ಕೆ ಸಿಕ್ಕಿತ್ತು ಅಂತ ತಲೆಯನ್ನು ಹೊಕ್ಕಿಸಿದಾಗ ಸಿಕ್ಕಿಕೊಂಡು ಮಾತಾಡಿದ ಮೈ ನಿನ್ನ ಮಗ ನರಕಾಸುರ. ಆ ಕಾಲಕ್ಕೆ ಬಂದು ಬಿಡಿಸುವುದಕ್ಕೆ ನೀನು ಬರಲಿಲ್ಲ, ಬಾಯಿಗೆ ತುತ್ತಲಿಡುವುದಕ್ಕೆ ನನ್ನ ಅಮ್ಮ ಬರಲಿಲ್ಲ, ಬಿದ್ದಾಗ ಎತ್ತುವುದಕ್ಕೆ ಅಮ್ಮ ಬರಲಿಲ್ಲ, ತೊಡೆ ಮೇಲೆ ಕುಳ್ಳಿರಿಸಿಕೊಳ್ಳುವುದಕ್ಕೆ ನೀನು ಬರಲಿಲ್ಲ. ಹಾಗಾದರೆ ಈ ಪೃಥ್ವಿಗೆ ಬೇಡವಾದ ಪಿಂಡವೇ ಅಪ್ಪ ಈ ನರಕಾಸುರ. ಯಾವ ತಪ್ಪಿಗಾಗಿ ಶಿಕ್ಷೆ? ಯಾಕಾಗಿ ಹೀಗೆ ಮಾಡಿದ್ರಿ? ಯಾವತ್ತಾದ್ರೂ ಬಳ್ಳಿಗೆ ಕಾಯಿ ಭಾರವಾಗುವುದಕ್ಕೆ ಸಾಧ್ಯ ಉಂಟಾ? ಇಲ್ಲವೇ ಮರಕ್ಕೆ ಗಿಡವೆನ್ನುವುದು ಭಾರವಾಗುವುದಕ್ಕೆ ಸಾಧ್ಯ ಉಂಟಾ? ಹಣದ ತಂದೆ ತಾಯಿಗಳಿಗೆ ಮಕ್ಕಳು ಭಾರವಾಗುವುದಕ್ಕೆ ಸಾಧ್ಯ ಉಂಟಾ? ತಂದೆ ತಾಯಿಗಳಿಂದ ತೊರೆದಂತ ಮಕ್ಕಳು ದೇವಾಂಶ ಸಂಭೂತರಾಗಿ ಹುಟ್ಟಿದ್ರು ಕೂಡ ರಕ್ತಸರಾಗ್ತಾರೆ ಎಂಬುದನ್ನ ಈ ನರಕಾಸುರನನ್ನು ಕಂಡು ಉಳಿದವರು ತಿಳಿಯಬೇಕು. ಯಾಕಾಗಿ ಈ ಶಿಕ್ಷೆ? ಯಾವ ತಪ್ಪಿಗಾಗಿ ಈ ಶಿಕ್ಷೆ? ಯಾಕಾಗಿ ಏಕಾಂತ? ಯಾಕಾಗಿ ಹೇಳುತ್ತಂದೆ ಹೇಳುತ್ತಂದೆ. ಮೆಚ್ಚಿದೆನು ನಿನ್ನ ಗನ ಭಕ್ತಿ ಭಾವಗೆ ನಾನು ಹೆಚ್ಚು ಮಾತುಗಳಿಂದಲೇನು ಸಚ್ಚರಿದ ನೈಜ ಮನ ದಿಚ್ಚೆಯೇನುಂಟದ ಉಚ್ಚರಿಸಲ ನೀವೇ ನಿಶ್ಚಯವಿದೆನಲು. ಹಾಗೆ ದೇವಾಂಶ ಸಂಭೂತನೇ ನೀನು, ಹೌದು, ಏನು ಮಾಡೋಣ ಹೇಳು. ಕೆಲವೊಂದು ಸಾಂದರ್ಭಿಕ ಪರಿಸ್ಥಿತಿಗಳು ಮನುಷ್ಯನನ್ನ ಯಾವ ರೀತಿಯಾಗಿ ಆದರೂ ಬದಲಾಯಿಸಿ ಬಿಡ್ತದೆ. ನೀನೇ ಹೇಳಿದ ಹಾಗೆ ಪ್ರಪಂಚದ ಬೆಳಕನ್ನ ಕಂಡಾಗಿನಿಂದ ತಂದೆ ತಾಯಿ ಯಾರು ಎನ್ನುವ ಹಾಗೆ ತಿಳಿಯುವುದಕ್ಕಾಗಿ ಪ್ರಪಂಚದಾದ್ಯಂತ ಅಂಡಲದವ ನೀನು, ಆಮೇಲೆ ಕೊನೆಗೂ ಯಾರು ಅಂತ ಗೊತ್ತಾಗಲಿಲ್ಲ. ಸಿಕ್ಕ ಸಿಕ್ಕ ಹೆಮ್ಮಕ್ಕಳಲ್ಲಿ ನನ್ನ ತಾಯಿ ಇದ್ದಾಳೆ ಅಂತ 16,000 ಮಂದಿ ಹೆಮ್ಮಕ್ಕಳನ್ನು ತಂದಿಟ್ಟಿದ್ದೆ. ಹೌದು, ಜೊತೆಗೆ ಈ ಸಂದರ್ಭಕ್ಕೆ ಬೇಕಾಗಿ ನಿನಗೆ ಹೇಳ್ತೇನೆ ನೋಡು. ಶುಕ್ರಾಚಾರ್ಯರಿಂದ ನರಕಪಾಲದಲ್ಲಿ ರಕ್ಷಿಸಲ್ಪಟ್ಟ ಮಗು ನೀನಾದ್ರೂ ಸಂಘ ಸಹವಾಸದಿಂದ ನೀನು ರಕ್ಕಸನಾಗುವುದಕ್ಕೆ ಸಾಧ್ಯವಾಯಿತು ಬಿಟ್ರೆ ಹುಟ್ಟಿದಾಗಿ ನಿನ್ನ ನೀನು ಕೆಟ್ಟವ ಅಲ್ಲವೇ ಅಲ್ಲ. ವ್ಯಕ್ತಿಯೊಬ್ಬ ಹುಟ್ಟುವಾಗ ತಾಯಿಯ ಗರ್ಭದಿಂದ ಈ ಭೂಗರ್ಭಕ್ಕೆ ಬರುವಾಗ ಯಾರೂ ತಾನು ಕೆಟ್ಟವನಾಗಬೇಕು ರಕ್ಕಸನಾಗಬೇಕು ಅಂತ ಬರುವುದಲ್ಲ. ಅವನ ಜೀವನದಲ್ಲಿ ಅವನಿಗಾದ ನೋವನ್ನು ಪ್ರತಿಭಟಿಸುವುದಕ್ಕೆ ಬೇಕಾಗಿ ಸಂದರ್ಭದಲ್ಲಿ ಮಾನವನೂ ಆಗಬೇಕು, ಮಾನವನಾಗಿಯೂ ದಾನವನಾಗಬೇಕು ಎನ್ನುವುದು ನನ್ನ ಪರಿಸ್ಥಿತಿ ಅಲ್ವ ದೇವರೇ. ಆದ್ರೆ ಈ ಸಂದರ್ಭದಲ್ಲಿ ದಾನವನಾಗಿಯೇ ಬೆಳೆದಂತಹ ನೀನು ತಂದೆ ತಾಯಿಗಳಿಂದ ಎದುರಾಗಿ ಬಂದಾಗ ನನಗೆ ಮರಣ ಸಂಭವಿಸಬೇಕು ಎನ್ನುವ ಹಾಗೆ ಕೇಳಿಕೊಂಡೆ ಬೇಡಿಕೊಂಡೆ. ತತ್ಪರಿಣಾಮವಾಗಿ ಇವತ್ತು ನಾವಿಬ್ಬರು ಆಯುಧ ಪಾಣಿಯಾಗಿ ನಿನ್ನ ಎದುರಿಗೆ ನಿಲ್ಲಬೇಕಾಯ್ತು ಮಗನೇ. ಏನು ದೇವರೇ ಇದು?
ನನ್ನ ತಂದೆ ತಾಯಿಗಳನ್ನ ಕಂಡೇ ಈ ಕ್ಷಣಕ್ಕೆ ಎನ್ನುವಂತ ಸಂತೋಷ ಪಡೋಣವೇ, ಮರುಕ್ಷಣಕ್ಕೆ ನಾನು ಸಾಯ್ತೇನೆ ಅಂತ ಸಂತಾಪ ಪಡೋಣವೆ, ಹಾಗಾದ್ರೆ ನಿನ್ನ ಮಗನ ಹುಟ್ಟೇಕೆ ಅಲ್ಲ, ಈ ಕ್ಷಣಕ್ಕೆ ಸಾವೇಕೆ ತಂದೆ? ಕಾರಣ ಉಂಟು ಮಗನೇ. ಹಾ, ಇದು ಹುಟ್ಟಿದಾಗಿ ನಿನ್ನ ಕೆಟ್ಟವನಲ್ಲವಾದ್ರು ಆಮೇಲೆ ದಾನವನಾಗಿ ನೀನು ಬೆಳೆದಿ, ಪ್ರಪಂಚ ಮುಖಕ್ಕೆ ನೀನು ಕಂಟಕನಾಗಿದ್ದಿ, ಈಗ ನೀನು ಒಲಿಯಲೇಬೇಕು. ಆದ್ರೆ ಒಂದು ಕೊನೆಯ ಸಂದರ್ಭದಲ್ಲಿ ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸ್ತಾ ಇದ್ದಿ, ಅದು ನಿನ್ನ ಮೂಲ ಮನಸ್ಸು ಮಗನೇ. ಪಶ್ಚಾತ್ತಾಪಕ್ಕಿಂತ ಹೆಚ್ಚಿನ ಪ್ರಾಯಶ್ಚಿತ್ತ ಮತ್ತೊಂದಿಲ್ಲ. ಈಗ ನಿನ್ನಲ್ಲಿ ಅಹಂಕಾರ ಇಲ್ಲ, ಅಜ್ಞಾನವೂ ಇಲ್ಲ. ನಾವ್ಯಾರು ಎನ್ನುವುದನ್ನ ನೀನು ತಿಳಿದುಕೊಂಡಿಲ್ಲ ಅಮ್ಮ. ನನ್ನನ್ನು ಹಡೆದಾಕೆ ನೀನು. ಯಾವ ತಾಯಿಯಾದರೂ ತನ್ನದಲ್ಲದ ಮಗುವನ್ನ ಎತ್ತಿ ಹಾಲುಣಿಸುವುದಕ್ಕೆ ಮುಂದಾಗ್ತಾಳೆ, ಮಕ್ಕಳು ಅಂತ ಪೋಷಿಸ್ತಾಳೆ. ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನನ್ನ ಯಾಕಮ್ಮ ದೂರ ತಳ್ಳಿಬಿಟ್ಟೆ ನೀನು? ಮಗು, ನಿನ್ನ ಹಣೆಬರದಲ್ಲಿ ವಿಧಿಲಿಖಿತ ಹೀಗೆ ಆಗಬೇಕು ಅಂತ ಬರೆದಿದ್ರೆ ಅದನ್ನು ತಪ್ಪಿಸುವುದಕ್ಕೂ ಯಾರಿಂದಲೂ ಸಾಧ್ಯವಿಲ್ಲ. ಈಗ ಧನುಷರಾದಿಗಳನ್ನು ಹಿಡಿದು ಯುದ್ಧ ಮಾಡುವುದಕ್ಕೆ ಮುಂದಾದಾಗ ಸುಜ್ಞಾನ ಎನ್ನುವಂಥದ್ದು ಮೊಳಗಿತ್ತು. ನಿನ್ನ ಪಾಲಿಗೆ ಸಾವಾದ್ರೂ ಅದುವೇ ನಿನ್ನ ಪಾಲಿಗೆ ಮೋಕ್ಷವಾಗುತ್ತದೆ ಮಗು. ಈಗ ಅರ್ಥ ಆಯ್ತು ತಂದೆ. ಹಾಗಾದ್ರೆ ನಾನು ಹುಟ್ಟಿದ ಸಂದರ್ಭವೇ ಸರಿ ಇಲ್ಲ ಅಂತ ಯಾಕೆ ಕೇಳಿದ್ರೆ, ನೀನೇ ಎಂದಂತೆ ಹಿಂದೊಂದು ಸಂದರ್ಭ ವರಹಸ್ವಾಮಿಯಾಗಿ ನೀನು ಹಿರಣ್ಯಾಕ್ಷನನ್ನ ಕೊಂದು ಕ್ರೋಧಾವಿಷ್ಟನಾಗಿ ಹಿಂದೆ ಬರುವಂತ ಕಾಲದಲ್ಲಿ ಭೂದೇವಿಯ ನನ್ನ ಮೇಲೆ ಮನವನ್ನು ಮಾಡಿದ್ದ, ಆಗ ನೀನೇ ಅವಳಲ್ಲಿ ಹೇಳಿದ್ದೀಯಂತೆ ಈ ಕ್ಷಣದಲ್ಲಿ ನಿನ್ನನ್ನು ಕೂಡಿದ್ದೆ ಹೋದ ಅಂತಾದ್ರೆ ಲೋಕ ಕಂಟಕನೇ ಹುಟ್ಟುತ್ತಾನೆ ಬಿಟ್ರೆ ಲೋಕ ಕಲ್ಯಾಣಕ್ಕಾಗಿ ಮಗನೊಬ್ಬ ಹುಟ್ಟುವುದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ತಂದೆ ತಾಯಿಗಳ ಸಮ್ಮಿಲನವಾಗುವ ಕಾಲದಲ್ಲಿ ಯಾವ ಭಾವವನ್ನ ತಳಿತಾರೋ ಅಂತೆಯೇ ಮಕ್ಕಳು ಹುಟ್ಟುತ್ತಾರೆ ಎಂಬುದು ಸ್ಪಷ್ಟವಾಯಿತು ತಂದೆ. ಆದ್ರೆ ಒಂದು ಈಗ ನೀನೇನು ಎನ್ನುವುದನ್ನ ಅರ್ಥವಿಸಿಕೊಂಡಾದ ಮೇಲೆ ಏನು ಬೇಕು ಅಂತ ಕೇಳಬಹುದಲ್ಲ. ಹುಟ್ಟಿದ್ದು ಹೇಗೆ ಅಂತ ಗೊತ್ತಾಯ್ತು. ಸಾಯುವುದು ನನ್ನ ಬದುಕಿನಲ್ಲಿ ಕಟ್ಟಿಟ್ಟ ಬುತ್ತಿ ಎನ್ನುವುದು ಈ ಕ್ಷಣಕ್ಕೆ ಅರ್ಥವಿಸಿಕೊಂಡೆ ತಂದೆ. ನಾನು ಸತ್ತರು ತೊಂದರೆ ಇಲ್ಲ. ನಾನು ನರಕಾಸುರನೊಬ್ಬ ಹುಟ್ಟಿದ ಸತ್ತ ಎಂದರೆ ಲೋಕದ ಜನರೊಬ್ಬ ಪಾಪಿ ಸತ್ತದ್ದೇ ಒಳ್ಳೆಯದಾಯ್ತು ಅಂತ ಹೇಳ್ತಾರೆ. ಹರಿಯ ಮಗನೊಬ್ಬ ಸತ್ತ ಅಂತಾದ್ರೆ ಅವ ದೇವರ ಮಗ, ಯಾಕೆ ಹುಟ್ಟಿದ, ಯಾಕೆ ಸತ್ತ ಎನ್ನುವ ಲೋಕದ ಜನರಿಗೆ ನಾಳೆ ಪ್ರಶ್ನೆಯಾಗಿ ಉಳಿಯಬಾರದು. ಉಳಿಯಬಾರದು ಅಂತಾದ್ರೆ ನನ್ನ ಹೆಸರು ಶಾಶ್ವತವಾಗಿ ಉಳಿಯಬೇಕು ಅಂತ ಬೇಡಿಕೊಳ್ಳುವುದಕ್ಕೆ ನಾನು ಮುಂದಾಗ್ತೇನೆ. ದೇವರೇ, ಇಂದು ಬಹುಳ ತ್ರಯೋದಶಿ, ಇವತ್ತು ನಾಳೆ ಬೆಳಗಾಯಿತು ಅಂತಾದ್ರೆ ಅದು ಚತುರ್ದಶಿ. ಆ ಚತುರ್ದಶಿ ದಿನದಂದು ಲೋಕದ ನರರೆಲ್ಲರೂ ಈ ನರಕ ನನ್ನ ನೆನಪಿಸುವುದಕ್ಕೆ ವರ್ಷದಲ್ಲಿ ನರಕ ಚತುರ್ದಶಿ ಎಂದು ನೀನು ಅವಕಾಶವನ್ನು ಮಾಡಿಕೊಡಬೇಕು. ಮುಂಜಾನೆಯ ಹೊತ್ತಿಗೆ ತೈಲಾಭ್ಯಂಜನವನ್ನು ಮಾಡಿ, ಅರ್ಥಾತ್ ಎಣ್ಣೆಯ ಸ್ನಾನವನ್ನು ಮಾಡಿ, ಈ ನರಕನ ತಂದೆಯಾದಂತ ನಿನ್ನನ್ನ ಸಹಸ್ರನಾಮದಿಂದ ಅರ್ಚಿಸಿ ಪೂಜಿಸಿ ನರಕ ಚತುರ್ದಶಿ ಎಂದು ಯಾರು ನನ್ನನ್ನು ನೆನಪು ಮಾಡಿಕೊಳ್ತಾರೋ ಜೀವನದಲ್ಲಿ ಅವರಿಗೆ ಬರುವಂತಹ ದುಃಖವನ್ನ, ದುಮ್ಮಾನವನ್ನ, ಕಷ್ಟವನ್ನ ದೂರ ಮಾಡುವಂತಹ ಶಕ್ತಿಯನ್ನು ಆ ದಿನಕ್ಕೆ ಕೊಡಬೇಕು, ನನಗೆ ಕೊಡಬೇಕು ಎನ್ನುವುದು ನನ್ನ ಬೇಡಿಕೆ. ಜೊತೆಗೆ ದೇವಲೋಕದಿಂದ ನಾನು ಪಡೆದುಕೊಂಡು ಬಂದಂತಹ ಅದಿತೀಯ ಕರ್ಣಕುಂಡಲವನ್ನ, ಅದನ್ನು ನೀನು ಒಪ್ಪಿಸಬೇಕು. ವರುಣನ ಪಾಶವನ್ನ, ಸಕಲ ಸುವಸ್ತುವನ್ನ ನಿನ್ನ ಪಾದದಡಿಯಲ್ಲಿ ಅರ್ಪಿಸ್ತಾ ಇದ್ದೇನೆ. ಆದ್ರೂ ಒಂದು, ಈಗ ತಂದೆ ತಾಯಿ ಎನ್ನುವ ಹಾಗೆ ಒಪ್ಪಿಕೊಂಡಾಯಿತು, ಯುದ್ಧ ಮಾಡುವುದಕ್ಕೆ ಮನಸ್ಸುಂಟ? ಮೋಕ್ಷ ಅಂದೇ ಮೋಕ್ಷ ಅಂದೇ ಮೋಕ್ಷ ಅಜ್ಞಾನವನ್ನ ಕಂಡಿಸಿದ್ದೇನೆ. ಯಾಕೆ ಎನ್ನುವುದು ಈಗ ಅರ್ಥ ಆಯ್ತ. ಹೌದು, ನರಕದಾನವನಿಗೆ ಮೋಕ್ಷವನ್ನು ಕರುಣಿಸಿದ ಹಾಗಾಯ್ತು. ಜೊತೆಗೆ ನಿನಗೆ ಕೊಟ್ಟು ಮಾತುಂಟಲ್ಲ. ಹೌದು, ಪಾರಿಜಾತ ವೃಕ್ಷವನ್ನು ತೋರಿಸ್ತೇನೆ ಎನ್ನುವ ಹಾಗೆ ದೇವಲೋಕದ ಸುವಸ್ತುವನ್ನು ಮರಳಿ ದೇವೇಂದ್ರನಿಗೆ ತಲುಪಿಸಬೇಕು ತಾನೆ. ಹೇಳು.